शरशूनु सत्यवती हृदय नंदनो व्यासः यस्य आस्य कमलगलितं वाङ्मयमृतं जगत्पिपति भुजग भोगाभमुद्यम्य हृदयं निजभुजं दक्षिणं लक्षणाढ्यं ललित मुद्रिक्त विज्ञान मुद्रं भज भज अनंतमित्यालपंतं प्रणतवान् प्राणिनां प्राणभूतं प्रणतिभिः प्रीणये पूर्णबोधं भवदवोष्णेन ततप्यमानान् भुवि परं नाथम् अप्रेक्षमानान् भुवनमान्येन च अन्येन दोष्णा भवतु भीर्मा इति नः सान्त्वयन्तम् प्रणतवान् प्राणिनां प्राणभूतं प्रणतिभिः प्रीणये पूर्णबोधम्। ನನ್ನ ಅಧ್ಯಾತ್ಮ ಬಂಧುಗಳೇ, ಹಿರಣ್ಯಗರ್ಭನನ್ನು ಕುರಿತು ಬರ್ತಕ್ಕಂಥ 8 ಮಂತ್ರಗಳು, ಭಗವಂತನ ಬಗೆಗೆ 12 ಮಂತ್ರಗಳನ್ನು ಹೇಳಿದ ಮೇಲೆ ಭಗವಂತನ ಮೊದಲ ಮಗ ಹಿರಣ್ಯಗರ್ಭ ಮತ್ತು ಪ್ರಾಣರ ಕುರಿತು 8 ಮಂತ್ರಗಳು ಏನು ಬಂದಿವೆ ಅದನ್ನು ನಾವು ನೋಡಲಿಕ್ಕೆ ಪ್ರಾರಂಭಿಸಿದ್ದೇವೆ। 8 ಮಂತ್ರಗಳಲ್ಲಿ 6 ಮಂತ್ರಗಳನ್ನು ನಾವಿಲ್ಲಿ ನೋಡಬೇಕು। 2 ಮಂತ್ರಗಳನ್ನು ನಿನ್ನೆ ನೋಡಿದ್ದೇವೆ, 6 ಮಂತ್ರಗಳು। ಅದಾದಮೇಲೆ ಭಗವಂತನನ್ನು ಹಿರಣ್ಯಗರ್ಭನನ್ನು ಪ್ರಾಣನನ್ನು ಪ್ರಾರ್ಥಿಸುವುದು ನಮ್ಮ ಒಳಗಿರತಕ್ಕಂಥ ಜ್ಞಾನದ ಬೆಳಕನ್ನು ದೀಪವನ್ನು ಹಚ್ಚು ಅಂತ 2 ಮಂತ್ರಗಳು ಬರ್ತವೆ। ಬಹಳ ಅದ್ಭುತವಾದ ಉಪನಿಷತ್ತಿದು, ಜ್ಞಾನದ ದೀಪ ಹಚ್ಚು ನಮ್ಮೊಳಗೆ ಅಂತ 2 ಮಂತ್ರಗಳು ಬರ್ತವೆ। ಆಮೇಲೆ ಬೇರೆ ಬೇರೆ ಗಾಯತ್ರಿಗಳು, ಬೇರೆ ಬೇರೆ ದೇವತೆಗಳ ಗಾಯತ್ರಿ ಮಂತ್ರಗಳು ಬರ್ತವೆ। ಈ ಅದರ ಮೊದಲು ಭಗವಂತನ ಇಬ್ಬರು ಸಾಕ್ಷಾತ್ ಪುತ್ರರು ಹಿರಣ್ಯಗರ್ಭ ಮತ್ತು ಪ್ರಾಣ, ಅದು ಒಂದೇ ಶಕ್ತಿಯ 2 ಅಭಿವ್ಯಕ್ತಿಗಳು। ಅದನ್ನು ಒಂದು ನಾನು ಹೇಳಿದೆ, ನಾನು ಪಿಂಡಾಂಡದಲ್ಲಿ ಪ್ರಾಣಶಕ್ತಿ, ಬ್ರಹ್ಮಾಂಡದಲ್ಲಿ ಹಿರಣ್ಯಗರ್ಭ। ಆ ಶಕ್ತಿಯನ್ನು ನಾವು ಅನುಸಂಧಾನ ಮಾಡಿ, ಯಾಕೆಂದರೆ ತೇನೆ ಬ್ರಹ್ಮ ಹೃದಯ ಆದಿಕವಯೇ, ಭಗವಂತನೇ ಮೊಟ್ಟ ಮೊದಲು ವೇದವನ್ನು ಆವಿಷ್ಕಾರ ಮಾಡಿದ್ದು ಹಿರಣ್ಯಗರ್ಭನಿಗೆ, ಪ್ರಾಣನಿಗೆ। ಅವನಿಂದ ಮತ್ತೆ ಹಿರಣ್ಯಗರ್ಭನಿಂದ ಅದು ದೇವಲೋಕಕ್ಕೆ ಇಳಿದು ಬಂತು, ದೇವಲೋಕದಿಂದ ಋಷಿಗಳಿಗೆ ಇಳಿದು ಬಂತು, ಋಷಿಗಳಿಂದ ಮನುಷ್ಯ ಲೋಕಕ್ಕೆ ಇಳಿದು ಬಂತು। ಹಾಗಾಗಿ ಜ್ಞಾನದ ಪರಂಪರೆಯನ್ನು ಕೊಟ್ಟಂಥ ಒಂದು ದೃಷ್ಟಿಯಿಂದ ಆದಿಗುರು ಚತುರ್ಮುಖ ಭಗವಂತ ಆದಿದೇವ ಆದರೆ ಇವನು ಆದಿ ಗುರು। ಅದರಿಂದ ಗುರು ಭಕ್ತಿ ಅನ್ನೋದು ಭಗವದ್ಭಕ್ತಿಗೆ ಪೂರಕ, ಗುರುವಿನ ಅನುಗ್ರಹದಿಂದ ಭಗವಂತನ ಅನುಗ್ರಹ। ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೇ ಅಂತ, ಹರವು ವೃಷ್ಟೇ ಗುರುಸ್ತ್ರಾತ ಗುರವು ವೃಷ್ಟೇ ನ ಕಶ್ಚನ ಅಂತ ಒಂದು ಮಾತು ಹೇಳಿದರು। ದೇವರು ಕೋಪಿಸ್ಕೊಂಡ್ರೆ ಅಷ್ಟು ತಲೆಬಿಸಿ ಮಾಡ್ಕೊಳ್ಬೇಕಾಗಿಲ್ಲ ಅಂತ, ಯಾಕಂದ್ರೆ ಗುರುಗಳ ಹತ್ರ ಹೇಳಿದರೆ ರಾಜಿ ಮಾಡಿಸ್ಬಿಡ್ತಾರೆ। ಗುರುಗಳು ಕೋಪಿಸ್ಕೊಂಡ್ರೆ ಯಾರೂ ರಾಜಿ ಮಾಡೋರಿಲ್ಲ, ಉದ್ಧಾರ ಆಗೋದಿಲ್ಲ। ಆದ್ದರಿಂದ ಗುರುವಿನ ಶರಣಾಗತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತಿ ಅನ್ನೋ ಆ ಶರಣಾಗತಿ ಉಂಟಲ್ಲ, ಗುರುವಿನಲ್ಲಿ ಶರಣಾಗತಿ। ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರವು, ಎಲ್ಲ ಕಡೆ ಈ ಮಾತು, ಇದು ಉಪನಿಷತ್ತು ಶ್ವೇತಾಶ್ವತರ। ಗುರುವಿಗೆ ಶರಣಾಗತಿ ಇಲ್ಲದೆ, ಗುರು ಅಂದರೆ ಸತ್ಯವನ್ನು ಕಂಡವ ಅಂತ ಅರ್ಥ, ಸುಮ್ಮನೆ ಮೇಷ್ಟ್ರು ಅಂತ ಅರ್ಥ ಅಲ್ಲ, ಸತ್ಯವನ್ನು ಕಂಡವ। ಸತ್ಯವನ್ನು ಕಂಡವನ ಹತ್ರ ನಾವು ಸತ್ಯ ಕಾಣಲಿಕ್ಕೆ ಹೊರಟವರು ಶರಣಾಗತರಾಗಿ ಅವರಿಂದ ಮಾರ್ಗದರ್ಶನ ಪಡೀಬೇಕು। ಹಾಗಾಗಿ ಈ ಸತ್ಯವನ್ನು ಕಂಡವರಲ್ಲಿ ಆದಿಗುರು ಮೊದಲನೆಯವನು ಚತುರ್ಮುಖ, ಅವನ ಗುರುತ್ವದ ಗರಿಮೆಯನ್ನು, ಪ್ರಾಣಶಕ್ತಿ ಮತ್ತು ಹಿರಣ್ಯಗರ್ಭಶಕ್ತಿಯ ಗುರುತ್ವದ ಗರಿಮೆಯನ್ನು ಈ ಮಂತ್ರಗಳೇನು ಹೇಳ್ತಾ ಇದ್ದಾನೆ। ವೇನಸ್ತತ್ ಪಶ್ಯನ್ ವಿಶ್ವಭುವನಾನಿ ವಿದ್ವಾನ್ ಯತ್ರ ವಿಶ್ವಂ ಭವತ್ಯೇಕನೀಡಂ ಯಸ್ಮಿನ್ ಇದಂ ಸಂಚ ವಿಚ ಏಕಂ ಸವೋತಃ ಪ್ರೋತಶ್ಚ ವಿಭುಃ ಪ್ರಜಾಸು ಅಂತ। ಇದೊಂಥರ ನಾನು ಪ್ರತಿಯೊಂದು ಸರ್ತಿ ಬಿಡಿಸೋಲ್ಲ, ನವ್ಯ ಕವಿತೆ ಇದ್ದ ಹಾಗೆ ಇದೆ, ಅದು ಒಂದೊಂದು ಲೈನ್ನಲ್ಲಿ ಒಂದೊಂದು ಮಾತ್ರ ಅದರ ಗತಿ ವ್ಯತ್ಯಾಸ ಇದೆ। ಭಾಳ ಒಂದು ಸ್ವಚ್ಛಂದವಾದ ಛಂದ, ಅದೇ ಒಂದು ಛಂದ ಇದರಲ್ಲಿ ಹೇಳ್ತಾರೆ। ವೇನಸ್ತತ್ ಪಶ್ಯನ್
ವಿಶ್ವಾಭುವನಾನಿ ವಿದ್ವಾನ್ ಅಂತ. ವೇನಃ, ವೇನ ಅಂದರೆ ಏನು? ಜ್ಯೋಂತಸ್ಯ ಜ್ಯೋಂತಯ್ಯ, ವೇನ ಅಂದರೆ ವೇನ. ವೇನ ಅನ್ನತಕ್ಕಂಥದ್ದು, ಯಾಕಂದರೆ ವೇದದಲ್ಲಿ ಪ್ರತಿಯೊಂದು ಪದವನ್ನು ನಿರ್ವಚನ ಮಾಡಿ ತಿಳ್ಕೋಬೇಕು, ಇದು ನಿಯಮ, ಪ್ರಾಚೀನ ನಿಯಮ. ನಾವು ಅದನ್ನು ಕಾಲಕ್ರಮೇಣ ಮರೆತು ಬಿಡ್ತಾ ಇದ್ದೇವೆ. ಒಂದೊಂದನ್ನು ಅಕ್ಷರ ಸಾಮ್ಯಾತಿ ನಿರ್ಬ್ರೂಯಾತ್, ಪ್ರತಿಯೊಂದು ಶಬ್ದವನ್ನು ಎಟಿಮೊಲಾಜಿಕಲ್ಲಾಗಿ ಅರ್ಥ ಮಾಡು ಅಂತ ಹಿಂದಿನವರ ನಿರ್ದೇಶ ಇದೆ. ವೇನ ಅಂದರೆ ವೇನ ಅಲ್ಲ, ವೇನ ಅಂದರೆ ಅದರ ಅರ್ಥ ಏನು ಅಂತ ನೋಡಬೇಕು ನಾವು. ವ ಇನ ಅಲ್ವಾ ವೇನ ಅಂದರೆ, ಬೊಂ ಬೊಂ ಅಂದರೆ ವ ಅಂದರೆ ಏನು, ಅದಕ್ಕೆ ಇನನಾದವ ವೇನ ಆಗ್ತಾನೆ. ವ ಅಂದರೆ ಏನು? ಒಂ ಅನ್ನುವುದಕ್ಕೆ ಸಂಸ್ಕೃತದಲ್ಲಿ ವೇದಕಾಲದಲ್ಲಿ ಆ ಅಕ್ಷರಕ್ಕೆ ಎರಡು ಅರ್ಥ ಬಳಕೆಯಲ್ಲಿತ್ತು. ಒಂ ಅಂದರೆ ಒಂದು, ಒಂ ಅಂದರೆ ಬಲ, ಸ್ಟ್ರೆಂಗ್ತ್. ಇನ್ನೊಂದು ಒಂ ಅಂದರೆ ಜ್ಞಾನ. ವರಿತಿ ಜ್ಞಾನ ಮುಚ್ಚ್ಯತೆ ವಹ, ಅಥವಾ ಒಂ ಅಂದರೆ ಏನು, ಭೂರ್ಭುವ ಸುವಹ ಅಂತಾರಲ್ಲ. ಸುವಹ ಅನ್ನುವುದು ಸುವರಸ್ಯ ಪದದ್ವಯಂ, ಭಗವಂತನ ಎರಡು ಪಾದಗಳು, ಒಂದು ಸು ಒಂದು ವಹ. ಸು ಅಂದರೆ ಆನಂದ, ವಹ ಅಂದರೆ ಜ್ಞಾನ. ಜ್ಞಾನಾನಂದಮಯವಾದ ಎರಡು ಪಾದಗಳು ಅದು. ಹಾಗಾಗಿ ವಹ ಅಥವಾ ಒಂ ಅಂದರೆ ಜ್ಞಾನ ಅಂತ ಒಂದು ಅರ್ಥ, ಒಂ ಅಂದರೆ ಬಲ ಅಂತ ಒಂದು ಅರ್ಥ. ಈಗ ನೋಡಿ ತಮಾಷೆ ಏನು ಬಂತು. ಆ ಜ್ಞಾನ ಮತ್ತು ಬಲಗಳಿಗೆ ಯಾರು ಇನನೋ ಅವನು ವೇನ. ಯಾರು? ವಾಯು ಅನ್ನೋ ಶಬ್ದಕ್ಕೆ ಏನರ್ಥ? ಒಂ ಮತ್ತು ಆಯು, ಒಮ್ ಅಂದರೆ ಬಲ, ಆಯು ಅಂದರೆ ಆಯ ಪಜ್ಞಾನ. ಓಹೋ, ಬಲಜ್ಞಾನ ಸ್ವರೂಪತ್ವಾದ ವಾಯುರೀತ್ಯ ವಿಧೀಯತೆ. ಅದೇ ಇಲ್ಲಿ ಬಂತು, ಜ್ಞಾನ ಬಲಗಳಿಗೆ ಯಾರು ಸ್ವಾಮಿಯೋ ಅವನು ವೇನ. ವೇದದಲ್ಲಿ ಪ್ರಯೋಗ ಇದೆ ವೇನ ಅನ್ನೋದು ವಾಯು ಅನ್ನೋ ಅರ್ಥದಲ್ಲಿ. ನಾವು ಒಂದು ಒಂದು ಮಾತಿಗೆ ಅರ್ಥ ಆಗಬೇಕಾಗಿದ್ದರೆ ಸಮಸ್ತ ವೇದಾಧ್ಯಯನ ಇರಬೇಕು. ಒಂದು ವೇದಕ್ಕೆ ಅರ್ಥ ಹೇಳಬೇಕಾಗಿದ್ದರೆ ಸಮಸ್ತ ವೇದವನ್ನು ಅಧ್ಯಯನ ಮಾಡಬೇಕು, ಇಲ್ಲದೇ ಇದ್ರೆ ತಿಳಿಯೋಲ್ಲ. ಹೇಳ್ತಾನೆ, ಇಂದ್ರ ಏಕಂ ಸೂರ್ಯ ಏಕಂ ಜಜಾನ ವೇನಾದೇಕಂ ಸ್ವಧಯ ನಿಷ್ಠತಕ್ಷುಹು. ವೇದವನ್ನು ಆವಿಷ್ಕಾರ, ಒಂದು ವೇದವನ್ನು ಇಂದ್ರ ಆವಿಷ್ಕಾರ ಮಾಡಿದಂತೆ. ಇಂದ್ರ ಏಕಂ ಯಾವುದು? ಋಗ್ವೇದವನ್ನು. ಸೂರ್ಯ ಏಕಂ ಜಜಾನ, ಸೂರ್ಯ ಯಾವುದನ್ನು? ಯಜುರ್ವೇದವನ್ನು, ಸೂರ್ಯನಿಂದ ಬಂದದ್ದು ಶುಕ್ಲ ಯಜುರ್ವೇದ ವಿಶೇಷವಾಗಿ. ಮೂರನೆಯದು ಸಾಮವೇದ, ಸಾಮಗಾನ ಮಾಡ್ತಕ್ಕವರು ಪ್ರಾಣತತ್ವ, ಅವನಿಂದ ವೇನಾತ್ ಏಕಂ ಸಾಮವೇದ ವೇನನಿಂದ ಬಂತು. ಓಹೋ, ಇಲ್ಲಿ ವೇನ ಅಂದರೆ ವಾಯು ಅಂತನ್ನತಕ್ಕಂಥದ್ದು ವೈದಿಕ ಪರಂಪರೆ ಅಧ್ಯಯನ ಇದ್ದವರಿಗೆ ಅರ್ಥ ಆಗುತ್ತೆ. ಹಾಗಾಗಿ ವೇನಃ ಅಂತಂದರೆ ಪ್ರಾಣತತ್ವ. ಅದಕ್ಕೆ ಇನ್ನೊಂದು ಅರ್ಥ ಇದೆ. ಇಲ್ಲೊಬ್ಬ ವೇನ ಅಂತ ಒಬ್ಬ ರಾಜ ಇದ್ದ, ಲೋಕಕಂಟಕನಾದ ರಾಜ. ಅವನಿಗೆ ಅವನ ಅಪ್ಪ ಹೆಸರಿಟ್ಟದ್ದು ವೇನ ಅಂದರೆ ಅವನ ಜ್ಞಾನ ಸ್ವರೂಪ ಬಲ ಸ್ವರೂಪ ಆಗಿ ಲೋಕ ಉದ್ಧಾರಕ ಆಗಲಿ ಅಂತ. ಅವನೇನಾದ ಗೊತ್ತಾ? ವೇನವಸು ಪೀಡನಾದಬಹುದು ಅಂತ ಒಂದು ಧಾತು ಇದೆ ಸಂಸ್ಕೃತದಿಂದ. ಈಗ ಧಾತು ಪಾಠದಲ್ಲಿ ಅದು ತಪ್ಪಿ ಹೋಗಿದೆ. ಏನು ಅಂದರೆ, ಪೀಡಾಂ ವೇನೇತಿ ಚ ಪ್ರಾಹುಹು ವೇನವಸು ಪೀಡನಾದಭೂತ್ ವೇನ ಪೀಡಾ ಯಾಮ್ದು ವೇನಯತಿ ಇತಿ ವೇನ. ಅವನು ಲೋಕಕ್ಕೆಲ್ಲ ಉಪದ್ರಗೊಳ್ಳುವವನಾಗ್ಬಿಟ್ಟ. ಅಂದರೆ ಅದು ಸಾರ್ಥಕ ಆಯಿತು ಅವನಿಗೆ, ಇನ್ನೊಂದು ಅರ್ಥದಲ್ಲಿ ಸಾರ್ಥಕ ಆಯಿತು. ಅವನಿಗೆ ಅಪ್ಪ ಇಟ್ಟದ್ದು ಬೇರೆ ಅರ್ಥದಲ್ಲಿ, ಅವನದನ್ನು ಸಾರ್ಥಕ ಮಾಡಿದ್ದು ಬೇರೆ ಅರ್ಥದಲ್ಲಿ. ಹಾಗಾಗಿ ಅದು ಅವನಿಗೆ, ಅವನು ಬರೇ ಪೀಡಕ ಆದ. ಈ ಪ್ರಾಣತತ್ವ ಉಂಟಲ್ಲ, ಅದು ವೇನಃ. ಅದು ಜ್ಞಾನಿಗಳಿಗೆ ಜ್ಞಾನಬಲವನ್ನು ಕೊಡತಕ್ಕಂಥ ಜ್ಞಾನಬಲಗಳಿಗೆ ಸ್ವಾಮಿ. ಯಾರು ನೀಚರು ಭಗವದ್ವೇಷಗಳಿದ್ದಾರೆ ಅವರಿಗೆ ಪೀಡೆ ಕೊಡ್ತಕ್ಕಂಥದ್ದು, ತೊಂದರೆ ಕೊಟ್ಟು ಕಾಟ ಕೊಡುವಂಥದ್ದು. ಆದ್ದರಿಂದ ಎರಡು ಅರ್ಥದಲ್ಲೂ ವೇನ ಅವನು. ವೇನಃ ತತ್ಪಶ್ಯನ್, ಆ ಪ್ರಾಣತತ್ವ ಇದೆಯಲ್ಲ. ವೇನ ಅಂದರೆ ಪ್ರಾಣನೂ ಹೌದು, ಹಿರಣ್ಯಗರ್ಭನೂ ಹೌದು, ಎಲ್ಲವೂ ಹೌದು. ವೇನಃ ತತ್ಪಶ್ಯನ್, ಅವನು ಅದನ್ನು ಕಂಡ, ಅವನು ಅದನ್ನು ಕಂಡ. ಆದ್ದರಿಂದ ವಿಶ್ವಾಭುವನಾನಿ ವಿದ್ವಾನ್, ಅದರಿಂದ ಜಗತ್ತೆಲ್ಲವೂ ಗೊತ್ತು ಅವನಿಗೆ. ಯಾಕೆಂದರೆ ಯಸ್ಮಿನ್ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ, ಯಾರು ಅವನನ್ನು ಕಂಡರೋ ಅವರಿಗೆ ಎಲ್ಲವೂ ತಿಳಿಯುತ್ತೆ. ವೇನಃ ತತ್ಪಶ್ಯನ್, ಅವನು ಅದನ್ನು ಕಂಡ. ತತ್ ಅಂದರೆ ಯಾವುದು? ತತ್ ಓಂ ತತ್ ಸದಿತಿ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತಃ. ತತ್ ಅಂದರೆ ಅದು ಅಂತ ಅಷ್ಟೇ ಅರ್ಥ ಅಲ್ಲ. ಇಂಗ್ಲೀಷ್ನಲ್ಲಿ ತತ್ ಅಂದರೆ THAT, ದಟ್ ಅಷ್ಟೇ ಅಲ್ಲ. ಇಂಗ್ಲೀಷ್ನಲ್ಲಿ ದಟ್ ಅಂದರೆ ಅದು, ಸಂಸ್ಕೃತ ತತ್ ಅಂದರೆ ಅದು ಅಷ್ಟೇ ಅರ್ಥ ಅಲ್ಲ. ಮತ್ತೆ ಅದು ಭಗವಂತನ ನಾಮ. ಓಂ ತತ್ ಸದಿತಿ ನಿರ್ದೇಶ, ಓಂ ಅನ್ನುವುದು ಹೇಗೆ ದೇವರ ಒಂದು ಅಪೂರ್ವವಾದ ನಾಮವೋ, ಹಾಗೆ ತತ್ ಅನ್ನುವುದು ದೇವರ ಒಂದು ಅಪೂರ್ವವಾದ ನಾಮ. ಸತ್ ಅನ್ನುವುದು ಒಂದು ದೇವರು, ಸಚ್ಚಿದಾನಂದ ಅಂತೇವೆ ನಾವು. ಯಾಕೆ ತತ್ ಅಂತ ಭಗವಂತನದು?
ಉಪನಿಷತ್ನಲ್ಲಿ ಹೇಳಿದರೆ ನಾನು ತದ್ವನಮಿತ್ಯುಪಾಸಿತವ್ಯಂ, ಭಗವಂತನನ್ನು ತತ್ತಂತ ಉಪಾಸನೆ ಮಾಡು. ಅದು ಏನಾಗುತ್ತೆ ತತ್ತಂತ ನೋಡಿ, ಏನು ವಿಶೇಷ ನೋಡಿ. ತತ್ ಅನ್ನೋದು ಇದು ಒಂದು ಅಬ್ರಿವಿಯೇಷನ್ನು. ಯಾವುದರ ಅಬ್ರಿವಿಯೇಷನ್ನು? ಇಡೀ ಗಾಯತ್ರಿ ಅಬ್ರಿವಿಯೇಷನ್ನು. ತತ್ ಸವಿತು ಗಾಯತ್ರಿಯ ಮೊದಲನೆಯ ಶಬ್ದವೂ ಹೌದು, ಇಡೀ ಗಾಯತ್ರಿಯ ಅಬ್ರಿವಿಯೇಷನ್ನು ಹೌದು. ತತ್ ಸವಿತುರ್ವರೆಣೀಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ತ ಫ್ರಮ್ ತ್. ಇಟ್ ಕವರ್ಸ್ ಎಂಟೈರ್ ಗಾಯತ್ರಿ. ಸಮಸ್ತ ಗಾಯತ್ರಿಯಿಂದ ಪ್ರತಿಪಾದ್ಯವಾಗಿರ್ತಕ್ಕಂಥ ಭಗವಂತ ಅಂತ ಅರ್ಥ ತತ್ ಅಂದರೆ. ತತ್ ಅಂದರೆ ಇನ್ನೊಂದು ಅರ್ಥ ಏನು? ಗುಣೈಸ್ತತಃ ಪ್ರಸವಿತ ವರಣೀಯೋ ಗುಣೋನ್ನತೆ. ತತ್ ಅಂದರೆ ತತ, ತತ ಅಂದರೆ ತುಂಬಿರುವಂಥದ್ದು, ವ್ಯಾಪ್ತವಾಗಿರುವಂಥದ್ದು, ಎಲ್ಲ ದೇಶಗಳಲ್ಲಿ ಎಲ್ಲ ಕಾಲಗಳಲ್ಲಿ ತುಂಬಿರುವಂಥದ್ದು. ಅಷ್ಟೇ ಅಲ್ಲ, ಗುಣೈಹಿ ತತಃ, ಅದು ಫುಲ್ ಆಫ್ ಆಲ್ ಎಟ್ರಿಬ್ಯೂಟ್ಸ್, ಎಲ್ಲ ಗುಣಗಳಿಂದ ತುಂಬಿರುವ, ಎಲ್ಲ ದೇಶ ಕಾಲಗಳಲ್ಲಿ ತುಂಬಿರುವ ವಸ್ತು ಅಂದರೆ ದೇವರೇ ಆಗಬೇಕಲ್ಲ, ಅದು ತತ್. ಅದು ತತ್ ಅಂದರೆ ಅದು ಅಲ್ಲ, ಅದು ತತ್ ಅಂದರೆ ತತ, ಅದು ಅದು ಹೌದು, ಇದು ಹೌದು, ಇಲ್ಲಿ ಇದೆ ಅಲ್ಲಿ ಇದೆ, ಅದು ತತ್. ತತ್ ಅಂದರೆ ಅಲ್ಲಿ ಇರುವುದು ಮಾತ್ರ ಅಲ್ಲ, ಅಂಥ ಎಲ್ಲೆಡೆಯೂ ಇರುವ, ಎಲ್ಲ ಕಾಲದಲ್ಲಿಯೂ ಇರುವ, ಎಲ್ಲ ಗುಣಗಳಿಂದ ತುಂಬಿರುವ ಆ ಪರತತ್ವವನ್ನು ಅವೇನ ತಿಳಿದುಬಿಟ್ಟ. ವೇನಃ ತತ್ಪಶ್ಯನ್, ಅದನ್ನು ತಿಳಿಯೋದಲ್ಲ, ಕಂಡ ಅವನು, ಸಾಕ್ಷಾತ್ಕರಿಸಿಕೊಂಡ. ಅದರಿಂದ ಏನಾಯಿತು? ವಿಶ್ವಾಭುವನಾನಿ ವಿದ್ವಾನ್, ಇಡೀ ಸಮಸ್ತ ಜಗತ್ತು ಅವನ ಅಂಗೈಯ ನೆಲ್ಲಿಕಾಯಿ ಆಯಿತು ಪ್ರಾಣತತ್ವಕ್ಕೆ, ಇವರ ಹಿರಣ್ಯ ಗರ್ಭನಿಗೆ. ಯಾಕೆಂದರೆ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಭಗವಂತನನ್ನು ಕಂಡವನಪ್ಪ ಅವನು. ಅವನಿಗೆ ಇದೇನು ಮಹಾ, ಇದು ಬಹಳ ಕ್ಷುದ್ರ, ಇದು ಇಡೀ ವಿಶ್ವ ಅನ್ನೋದು ಅವರ ಮುಂದೆ ಒಂದು ಸಣ್ಣ ವಸ್ತು. ಇಡೀ ವಿಶ್ವಾನಿ ಭುವನಾನಿ ವಿದ್ವಾನ್, ಅದೇ ನೋಡಿ, ಯಸ್ಮಿನ್ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ. ಇದು ಉದ್ದಾಲಕ ಶ್ವೇತಕೇತುವಿನ ಕಥೆ. ಶ್ವೇತಕೇತು ಗುರುಕುಲದಿಂದ ಬಂದಾಗ ಇದೇ ಆದದ್ದು ಸಮಸ್ಯೆ. ಗುರುಕುಲದಲ್ಲಿ ಅವನು, ನಮ್ಮ ಗುರುಕುಲದಲ್ಲಿ ಕಲಿತ ವಿದ್ಯಾರ್ಥಿಗಳಲ್ಲೇ ಅತ್ಯಂತ ಬುದ್ಧಿವಂತ ಅಂತ ಅವನಿಗೆ ಸರ್ಟಿಫಿಕೇಟ್ ಹಿಡ್ಕೊಂಡು ಬಂದುಬಿಟ್ಟಿದ್ದಾನೆ. ಹಾಗಾಗಿ ಸಹ ದ್ವಾದಶಾಬ್ಧ ಸ್ತಬ್ಧ ಏ ಆಯ, ಅವನಿಗೇನು ಅಂದರೆ ಸ್ತಬ್ಧ, ತುಂಬ ಅಹಂಕಾರ ತುಂಬಿಕೊಂಡು ಬಂದಿದ್ದಾನೆ. ನಾನು ಗುರುಕುಲದಲ್ಲಿ ಬೆಸ್ಟ್ ಸ್ಟೂಡೆಂಟು ಅಂತ, ನಮ್ಮ ಇಡೀ ವಿಶ್ವವಿದ್ಯಾಲಯದಲ್ಲಿ ನಾನು ಬೆಸ್ಟ್ ಸ್ಟೂಡೆಂಟು ಅಂತ ಈ ಅಹಂಕಾರ ಹೊತ್ತುಕೊಂಡು ಬಂದಿದ್ದಾನೆ. ಆವಾಗ ಎಷ್ಟು ಅಹಂಕಾರ, ಸ್ತಬ್ಧ. ಮನೆಗೆ ಬಂದು, ಮನೆಗೆ ಬಂದ, 12 ವರ್ಷದ ನಂತರ ಮನೆಗೆ ಬಂದಿದ್ದಾನೆ ನೋಡಿ. ಅಪ್ಪನಿಗೆ ನಮಸ್ಕಾರ ಮಾಡಬೇಕು ಮನೆಗೆ ಬಂದು. 12 ವರ್ಷ ಆದಮೇಲೆ ಅಪ್ಪ ನನ್ನ ನೋಡ್ತಾ ಇದ್ದಾನೆ. ಅವನಿಗೆ ಅಲ್ಲಿ ನಿಂತಾಗ ಒಂದು, ಇಗೋ ನಾನು ಗುರುಕುಲದಲ್ಲಿ ಬೆಸ್ಟ್ ಸ್ಟೂಡೆಂಟು ಅಂತ, ನಾನು ಅಪ್ಪನಿಗೆ ನಮಸ್ಕಾರ ಮಾಡಬೇಕೋ ಬೇಡವೋ ಅಂತ. ಅವ್ರಿಗಿಂತ ಹೆಚ್ಚು ಓದಿದ್ದೆ, ಅವರು ಗುರುಕುಲದಲ್ಲಿ ಓದಿಲ್ಲ, ಯೂನಿವರ್ಸಿಟಿಯಲ್ಲಿ ಓದಿಲ್ಲ ನಮ್ಮ ಅಪ್ಪ. ನಾನು ಅಪ್ಪನಿಗೆ ನಮಸ್ಕಾರ ಮಾಡಬೇಕು ಬಿಡುವಂತ ಸ್ತಬ್ಧ ಈ ರೀತಿ ಸೆಟದು ನಿಂತ. ಅಪ್ಪನಿಗೆ ಗೊತ್ತೇ ಆಯಿತು, ಓ ಇದು ಹುಣಸೆ ಹಣ್ಣು ತುಂಬಿದೆ, ಸ್ವಲ್ಪ ತೊಳಿಬೇಕು, ಇದನ್ನು ತೊಳಿಬೇಕು ಅಂತ. ಆವಾಗ ಏನು ಮಾಡಿದರು ಅವರು? ಉತತಮಾದೇಶಮ ಪ್ರಾಕ್ಷಃ ಏನ, ಅವಿಜ್ಞಾತಂ ವಿಜ್ಞಾತಂ ಅಶ್ರುತಂ ಶ್ರುತಂ ಭವತಿ ಮತಂ ಮತಂ ಅಮತಂ ಮತಂ ಭವತಿ ಅವಿಜ್ಞಾತಂ ವಿಜ್ಞಾತಂ. ಹೌದಪ್ಪ, ಯಾವುದನ್ನು ತಿಳಿದ್ರೆ ಎಲ್ಲ ತಿಳಿಯುತ್ತೋ ಆ ಸಂಗತಿ ಏನಾದರೂ ನಿಮ್ಮ ಶಾಲೆಯಲ್ಲಿ ಹೇಳಿಕೊಟ್ಟಿದ್ದಾರಾ? ನೋಡಿ ಅವನ ಪ್ರಶ್ನೆ. ಇವನು ಮೂಲಕ್ಕೆ, ಇವನಿಗೆ ಗೊತ್ತಿಲ್ಲ, ಹೇಳಿಕೊಡಲಿಲ್ಲ ಅಂತ ಹೇಳೋದಿಲ್ಲ, ಇವನ ಅಹಂಕಾರ ನೋಡಿ. ಅದು ಪ್ರಾಯ ನಮ್ಮ ಮೇಷ್ಟ್ರಿಗೂ ಗೊತ್ತಿಲ್ಲ ಕಾಣುತ್ತೆ, ಯಾಕಂದ್ರೆ ಮಾಡಲಿಲ್ಲ ಅವರು ಪಾಠ. ಅಹಂಕಾರ ಎಲ್ಲಿದ್ದಂಗೆ ಅಂದರೆ ನಮ್ಮ ಮೇಷ್ಟ್ರಿಗೆ ಗೊತ್ತಿರಲಿಕ್ಕಿಲ್ಲ, ಅದು ಅದನ್ನು ಮಾಡಲಿಲ್ಲ ಅಂತ. ಆವಾಗ ಇವನು ಅಪ್ಪ ಮತ್ತೆ ಹೇಳಿದ, ಎಲ್ಲ ವಿಶ್ವದಲ್ಲಿ ತುಂಬಿದ್ದು ಕಾಣದಂಥ ಒಂದು ಸಂಗತಿ ಉಂಟಪ್ಪ, ಅದನ್ನು ಕಾಣುವುದು ಬದುಕಿನ ಅರ್ಥ ಆಗಬೇಕು. ಅದು ಅದನ್ನು ತಿಳಿದರೆ ಇದೆಲ್ಲ ನೀನು ತಿಳಿಬೇಕಾದ ಅಗತ್ಯವೇ ಬರೋದಿಲ್ಲ. ಮೂಲ ತಿಳಿದರೆ ಅನಂತರ ವಿಶ್ವನು ತನ್ನಷ್ಟಕ್ಕೆ ತಿಳಿಯುತ್ತೆ, ಅದು ಅದರಿಂದ ಬಂದಿರತಕ್ಕಂಥದ್ದು. ಯಸ್ಮಿನ್ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ, ಅದನ್ನು ತಿಳಿದುಬಿಟ್ಟೆ ಅಂದರೆ ಇದೆಲ್ಲ ಸಲೀಸಾಗಿ ತಿಳಿಯುತ್ತೆ. ನಮಗೆ ಕಷ್ಟ ಏನು ಅಂದರೆ ಒಂದೊಂದನ್ನು ಡೀಟೇಲಾಗಿ ಕಲಿಯೋದು, ಮೂಲ ಒಂದು ಗೊತ್ತಿಲ್ಲ, ಅದರ ಏನು ಅದರಿಂದ ಬಂದಿರತಕ್ಕ ಒಂದೊಂದು ವಸ್ತುವನ್ನು ಡೀಟೇಲಾಗಿ ಕಲಿಯೋದು. ಹಾಗಾಗಿ ನಮಗೆ ಯಾವುದು ಪೂರ್ತಿ ತಿಳಿಯೋದಿಲ್ಲ. ಒಂದು ಮಾತಿದೆ ಸಂಸ್ಕೃತದಲ್ಲಿ, ಏಕಂಚ ಸರ್ವತೋಜ್ಞಾತಂ ವಿನಾ ಸರ್ವಜ್ಞತಾಂ, ತತ್ವತೋಜ್ಞಾತಂ ವಿನಾ ಸರ್ವಜ್ಞತಾಂ ನರಹ ನ ಶಕ್ನೋತಿ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಸೆ. ಒಂದು ವಸ್ತುವನ್ನು ಪೂರ್ಣ ತಿಳಿಯಬೇಕಾಗಿದ್ದರೆ
ಪ್ರಪಂಚದ ಸಮಸ್ತವೂ ಕೂಡ ಇಂಟರ್ಲಿಂಕ್ಡ್. ನಿಮಗೆ ಈ ವಸ್ತು ಗೊತ್ತಾಗಬೇಕಾದ್ರೆ ಈ ವಸ್ತು ಗೊತ್ತಾಗಬೇಕು, ಇದು ಗೊತ್ತಿಲ್ಲದೆ ಇದು ಗೊತ್ತಾಗೋದಿಲ್ಲ. ಹಾಗೆ ಒಂದು ವಸ್ತುವನ್ನು ಸಮಗ್ರವಾಗಿ ತಿಳ್ಕೊಳ್ಬೇಕಾಗಿದ್ದರೆ ಪ್ರಪಂಚದ ಎಲ್ಲ ವಸ್ತುವನ್ನು ತಿಳ್ಕೊಳ್ಬೇಕು. ಯಾರು ಸರ್ವಜ್ಞನಲ್ಲವೋ ಅವನಿಗೆ ಒಂದು ವಸ್ತು ಪೂರ ತಿಳಿದಿರೋದಿಲ್ಲ. ಬಹಳ ಅದ್ಭುತವಾದ ಮಾತು. ಒಂದು ವಸ್ತುವನ್ನು ನಿಮಗೆ ಇದು ಇದಮಿತ್ತಂತ ಪೂರ್ಣ ತಿಳಿಯಬೇಕು ಅಂದರೆ ಅದರ ಮೂಲ ತಿಳಿಯಬೇಕು. ಅದೇ ತಿಳಿಬೇಕು ಅಂದರೆ ಭಗವಂತನನ್ನು ತಿಳಿದಾಗ ಮಾತ್ರ ಎಲ್ಲದರ ರಹಸ್ಯ ತಿಳಿದಿದ್ದರೆ ಪ್ರತಿಯೊಂದನ್ನು ತಿಳಿಯೋದು ತಿಣುಕೋದು ತಿಳಿಯೋದು ಇಡ್ತು. ನಾನೇ ತಿಳಿದವನ್ನೋ ಅಹಂಕಾರ ಒಂದು ಬರುತ್ತೆ ಹೊರತು ತಿಳುವಳಿಕೆ ಬರೋಲ್ಲ. ಇವನು ತದಪಶ್ಯತ್, ಯಾವುದನ್ನು ತಿಳಿದರೆ ಎಲ್ಲವೂ ತಿಳಿಯುತ್ತೋ, ವೇನ ಸತ್ ಪಶ್ಯನ್, ಅದನ್ನು ಕಂಡುಬಿಟ್ಟವ. ವೇನ ಆ ಭಗವಂತನನ್ನು ಕಂಡದ್ರಿಂದ ತತ್ ಎಲ್ಲ ಕಡೆ ತತ್ವವಾಗಿರ್ತಕ್ಕ ಸತ್ಯವನ್ನು ಕಂಡುಬಿಟ್ಟ. ಅದರಿಂದ ವಿಶ್ವಭುವನಾನಿ ವಿದ್ವಾನ್, ಸಮಸ್ತ ಜಗತ್ತು ಅವನಿಗೆ ತಿಳಿದು ಹೋಯಿತು. ಅವನು ತಿಳ್ಕೊಳ್ಬೇಕಾದ ಏನೂ ಇಲ್ಲ. ಏನನ್ನು ಬೇಕಾದರೂ ಆಲೋಚನೆ ಸರ್ವ ವಿಷಯ, ಜ್ಞಾನದ ಒಂದು ಶಕ್ತಿ ಏನು ಗೊತ್ತಾ, ಸತ್ಯದ ಮೂಲ ತಿಳಿದು ಬಿಟ್ಟರೆ ಆಮೇಲೆ ಪ್ರತಿಯೊಂದು ವಿಷಯವನ್ನು ನೋಡಲಿಕ್ಕೋಸ್ಕರ ಪುಸ್ತಕ ತೆಗೆದು ನೋಡಬೇಕಾಗಿಲ್ಲ, ಅಥವಾ ಯಾರೋ ಒಬ್ಬರು ಗುರುವಿನ ಹತ್ರ ಹೋಗಿ ಕೇಳಬೇಕಾಗಿಲ್ಲ. ನಾನು ನಿನ್ನೆ ಒಂದು ಮಾತು ಹೇಳಿದ್ನಲ್ಲ, ಒಳಗೆ ಕೇಳು ಅಂತ, ಒಳಗಿನಿಂದ ಉತ್ತರ ಬರುತ್ತೆ. ಹಾಗೆ ಆಲೋಚನೆ ಸರ್ವ ವಿಷಯ ಅಂತ, ಅದು ಏನದು ಅಂತ ಯೋಚನೆ ಮಾಡಿಬಿಟ್ರೆ ಅದು ಹೀಗೆ ಉತ್ತರ ಬಂದುಬಿಡ್ತದೆ. ಆ ಉತ್ತರ ಬರುವುದು ಪುಸ್ತಕದಿಂದ ಅಲ್ಲ, ಅಧ್ಯಾಪಕನಿಂದ ಅಲ್ಲ, ಒಳಗಿನ ಅಂತರಂಗದ ಆಲೋಚನೆಯಿಂದ. ಆಲೋಚನೆ ಸರ್ವ ವಿಷಯ, ಯಾರಿಗಾದರೂ ಅಷ್ಟೇ ತನ್ನಷ್ಟಕ್ಕೆ ಒಳಗಿನಿಂದ ಉತ್ತರ ಬರುತ್ತೆ, ಅದು ನಿಜವಾದ ಉತ್ತರ. ಅದು ಬಂತೋ ಆಮೇಲೆ ಯಾರಿಗೂ ಹೆದರಬೇಕಾಗಿಲ್ಲ. ನೀವು ಯಾರು ಏನು ಹೇಳಿದ್ರು ಯಾಕೆಂದರೆ ದಟ್ ಈಸ್ ಡಿವೈನ್, ಉತ್ತರ ಬಂದದ್ದು ಅದು, ಅದು ಮೇಲಿನಿಂದ ಬಂದ ಉತ್ತರ. ಅದು ಬಂದ ಮೇಲೆ ಆಲೋಚನೆಯಲ್ಲಿ ಎಲ್ಲವೂ ಹೊಳೆಯುತ್ತೆ, ಯಾವುದಕ್ಕೋಸ್ಕರವೂ ಪರದಾಡಬೇಕಾಗಿಲ್ಲ. ಅದು ಏನು ಅಂತ ಕಣ್ಮುಚ್ಚಿ ಯೋಚನೆ ಮಾಡಿದರೆ ಕಣ್ಮುಂದೆ ಬಂದು ನಿಲ್ಲುತ್ತೆ. ವಿಶ್ವಾಭುವನಾನಿ ವಿದ್ವಾನ್, ಸಮಸ್ತ ಜಗತ್ತಿನ ರಹಸ್ಯವನ್ನು ಅಂಗಯ್ಯ ನೆಲ್ಲಿಗಾಯಿಯಂತೆ ಕಂಡ. ಯಾಕೆಂದರೆ ತತ್ ವೇನಃ ತತ್ ಪಶ್ಯನ್, ಅದನ್ನು ಕಂಡ. ಅದು ಕಂಡ ಮೇಲೆ ಇದು ಕಾಣುವುದೇನು ಮಹಾ, ಕಂಡುಬಿಟ್ಟ. ಅದು ಅಂದರೆ ಯಾವುದಪ್ಪ ತತ್, ಅದು ಅದು ಅಂತ ಹೇಳ್ತೀರಿ ನೀವು, ಎಲ್ಲ ಕಡೆ ಇರುವಂಥದ್ದು ಅಂತ ಹೇಳಿದ. ಅದೇ ಯತ್ರ ವಿಶ್ವಂಭವತಿ ಏಕನೀಡಂ, ಇದನ್ನು ಋಗ್ವೇದದವರು ಏಕನೀಳಂ ಅಂತ ಹೇಳ್ತಾರೆ. ನೀಳ ಯಜುರ್ವೇದವರು ಎಡ ಏಕನೀಡಂ ಅಂತ ಹೇಳ್ತಾರೆ. ಅಂದರೆ ಋಗ್ವೇದದಲ್ಲಿ ಎರಡು ಸ್ವರಾಕ್ಷರಗಳ ಮಧ್ಯದಲ್ಲಿ ಬಂದ ಡಕಾರ ಉಂಟಲ್ಲ, ಅದು ಳಕಾರ ಆಗುತ್ತೆ. ಇದು ಋಗ್ವೇದದ ಉಚ್ಚಾರದ ಕ್ರಮ. ಅದ ನೋಡಿ, ನೀಡಂ ಡಕಾರ ಆದಮೇಲೆ ಅಕಾರ ಇದೆ, ಅಮ್ಮಿದೆ, ಸ್ವರಾಕ್ಷರ ಇದೆ, ಮೊದಲು ಈ ಇದೆ, ಈ ಅದು ಸ್ವರ. ಎರಡು ಸ್ವರಾಕ್ಷರಗಳ ಮಧ್ಯದಲ್ಲಿ ಬಂದ ಡ ಋಗ್ವೇದದಲ್ಲಿ ಳ ಆಗತ್ತೆ. ಈಡೆ ಅಂತ ಶಬ್ದ, ಆದರೆ ಋಗ್ವೇದ ಅಗ್ನಿಮೀಳೆ ಅಂತಾರೆ, ಯಜುರ್ವೇದದಲ್ಲಿ ಅಗ್ನಿಮೀಳೆ ಅಂತಲೇ ಹೇಳ್ತಾರೆ. ಹಾಗೆ ಇದು ಳ ಅನ್ನುವುದು ಡಕಾರಕ್ಕೆ ಆದೇಶವಾಗಿ ಬಂದ ಅಕ್ಷರ. ಸ್ವತಂತ್ರಾಕ್ಷರ ಬೇರೆ ಇದೆ, ಇದು ಡಕಾರಕ್ಕೆ ಆದೇಶವಾಗಿ ಬಂದ ಅಕ್ಷರ. ಹಾಗಾಗಿ ಳಕಾರಕ್ಕೆ ಎರಡು ಅಸ್ತಿತ್ವ ಇದೆ, ಸ್ವತಂತ್ರ ಳಕಾರ ಮತ್ತು ಡಕಾರದ ಆದೇಶವಾಗಿ ಬಂದ ಳಕಾರ ಅಂತ. ಆ ಸ್ವತಂತ್ರ ಳಕಾರವನ್ನು ಪಾಣಿನಿ ಹೇಳಲಿಲ್ಲ, ಆದರೆ ಪ್ರಾಚೀನ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಏಕನೀಡಂ ವಿಶ್ವಂಭವತಿ ಅಂತ, ಯಾವ ತತ್ ಅಂದರೆ ಯತ್ರ ವಿಶ್ವಂಭವತಿ ಏಕನೀಡಂ, ಯಾವ ವಿಶ್ವಾಭುವನಾನಿ ಪಶ್ಯನ್, ಯಾವ ವಿಶ್ವವನ್ನು ಪೂರ್ತಿ ಇವನು ಕಂಡನೋ, ಅದು ಏನದು, ಆ ಭಗವಂತನಲ್ಲಿ ಆಶ್ರಿತವಾಗಿರತಕ್ಕಂಥ. ಅಂದರೆ ನೋಡಿ, ಇಡೀ ಬ್ರಹ್ಮಾಂಡ, ಇಡೀ ಬ್ರಹ್ಮಾಂಡ ಅಲ್ಲಿರತಕ್ಕ ಜೀವಜಾತದ ಸಹಿತವಾಗಿ ಒಂದು ಪುಟ್ಟ ಹಕ್ಕಿಯ ಮರಿ ಅಂತ ಇಟ್ಟುಕೊಳ್ಳಿ. ಆ ಹಕ್ಕಿಯ ಮರಿಗೆ ಗೂಡು ಭಗವಂತ, ನೀಡ ಅಂದರೆ ಗೂಡು, ನೆಸ್ಟ್. ಇಡೀ ಭಗವಂತ ಅನ್ನೋದು ಇಡೀ ವಿಶ್ವಕ್ಕೆ ಒಂದು ಹಕ್ಕಿಯ ಗೂಡು, ಆ ಗೂಡಿನಲ್ಲಿರುವ ಹಕ್ಕಿ ಈ ಜಗತ್ತು. ಇಡೀ ವಿಶ್ವ ಯಾರನ್ನೆಲ್ಲ ಆಶ್ರಯಿಸಿದೆಯೋ ಅವನನ್ನು ತಿಳಿದಿದ್ದಾನೆ, ಮತ್ತು ಇದು ತಿಳಿದೆಯೋ ದೊಡ್ಡದು ಅವ್ರ ಲಾಜಿಕ್ ಹಾಗೆ ಅಲ್ಲ. ಈ ಜಗತ್ತೆಲ್ಲ ಯಾರನ್ನು ಆಶ್ರಯಿಸ್ಕೊಂಡಿದೆಯೋ ಅವರನ್ನೇ ತಿಳಿದ ಮೇಲೆ ಈ ಜಗತ್ತು ತಿಳಿಯೋದೇನು ಮಹಾದೊಡ್ಡ ಸಂಗತಿ. ಅದರಿಂದ ವೇನಸ್ತತ್ ಪಶ್ಯನ್ ವಿಶ್ವಾಭುವನಾನ್ ವಿದ್ವಾನ್ ಯತ್ರ ವಿಶ್ವಂಭವತಿ ಏಕನೀಡಂ. ಇಡೀ ಜಗತ್ತನ್ನು ತಿಳಿದಿರ್ತಕ್ಕಂಥ ಶಕ್ತಿ ಅದು, ಪ್ರಾಣತತ್ವ, ಹಿರಣ್ಯ ಗರ್ಭತತ್ವ, ಚತುರ್ಮುಖ ಭಗವಂತನ ಸಾಕ್ಷಾತ್ ಪುತ್ರ, ಬಹಳ ದೊಡ್ಡ ಜ್ಞಾನದ ರಾಶಿ ಅದು. ಯಸ್ಮಿನ್ನಿದಂ ಸಂಚ ವಿಚಯೇಕಂ,
ಭಗವಂತನಲ್ಲಿ ಮಾತ್ರ ಅಲ್ಲ, ಆ ಹಿರಣ್ಯ ಗರ್ಭನಲ್ಲಿ ಕೂಡ ಇದಂ ಈ ಇಡೀ ಪ್ರಪಂಚಕ್ಕೆ ಮೂಲ ಕಾರಣವಾಗಿರತಕ್ಕಂಥ ಪ್ರಕೃತಿ ಉಂಟಲ್ಲ, ಪ್ರಕೃತಿ ಅಭಿಮಾನಿ ದೇವತೆ ಶಾಸ್ತ್ರದಲ್ಲಿ ಸರಸ್ವತಿ. ಸರಸ್ವತಿಯನ್ನು ಪ್ರಕೃತಿಯ ಅಭಿಮಾನಿ ದೇವತೆ ಅಂತ ಹೇಳ್ತಾರೆ. ಆದ್ದರಿಂದ ಈ ಯಸ್ಮಿನ್ ಏಕಂ ಇದಂ ಏಕಂ, ಆ ಸರಸ್ವತಿ ತತ್ವ ಚತುರ್ಮುಖನ ಅಧೀನವಾಗಿದೆ. ನಾವು ಯಾವಾಗಲೂ ಸರಸ್ವತಿ ಚತುರ್ಮುಖನ ದಂಪತಿಗಳು ಇಡೀ ವಿಶ್ವದ ಸೃಷ್ಟಿಗೆ ಕಾರಣಭೂತರಾದ ಆದಿ ದಂಪತಿಗಳು. ಆದ್ದರಿಂದ ಈ ಏಕಂ ಇಡೀ ಪ್ರಕೃತಿ ಈ ಜಗತ್ತಿನ ಸೃಷ್ಟಿ ಕಾರಣವಾಗಿರತಕ್ಕ ಒಂದು ಏಕ ಏನಿದೆ ಅದು ಯಾವ ಚತುರ್ಮುಖನಲ್ಲಿ ಸಂಚ ವಿಚ ಸಂಭವತಿ ವಿವಿಧಂಚ ಭವತಿ. ಮೊದಲು ಏಕವಾಗಿತ್ತು, ಅದರಿಂದ ಅವನಿಂದ ಹುಟ್ಟು ಪಡೆಯಿತು, ವಿವಿಧ ವಿಶ್ವವಾಗಿ ರೂಪುಗೊಂಡಿತು ಈ ಪ್ರಕೃತಿ. ಅದಕ್ಕೆ ಪ್ರಕೃತಿಗೆ ಅಭಿಮಾನಿ ಸರಸ್ವತಿ, ಅವಳ ಪತಿ ಚತುರ್ಮುಖ. ಅದರಿಂದ ಯಸ್ಮಿನ್ ಇದಂ ಸಂಚ ವಿಚ ಏಕಂ, ಅವನು ಈ ಪ್ರಪಂಚ ವಿವಿಧವಾಗಿ ರೂಪುಗೊಂಡಿತು, ಪ್ರಕೃತಿ ವಿಕೃತಿಗೊಂಡಿತು, ಇಡೀ ವಿಶ್ವಾತ್ಮಕವಾಗಿ ರೂಪುಗೊಂಡಿತು. ಆಮೇಲೆ ಏನಾಯಿತು, ಸ ಓತಶ್ಚ ಪ್ರೋತಶ್ಚ ವಿಭು ಪ್ರಜಾಸು. ಈ ಇಡೀ ವಿಶ್ವದಲ್ಲಿ ಆ ಚತುರ್ಮುಖ ಓತಪ್ರೋತವಾಗಿ ತುಂಬಿಕೊಂಡ. ಯಾಕೆಂದರೆ ಪ್ರಜಾಸು ಅವನು ತುಂಬಿಕೊಂಡ, ಇಡೀ ಬ್ರಹ್ಮಾಂಡದಲ್ಲಿ ಚತುರ್ಮುಖನ ವ್ಯಾಪ್ತಿ ಅವನ ನಿಯಮನ. ಅಷ್ಟೇ ಅಲ್ಲ, ಪ್ರಜಾಸು ಓತಶ್ಚ ಪ್ರೋತಶ್ಚ ಅಂತ ಪ್ರಾಣತತ್ವ ವಿಶೇಷವಾಗಿ ನಾನು ಹೇಳಿದೆ, ಪಿಂಡಾಂಡದಲ್ಲಿ ಒಬ್ಬೊಬ್ಬ ಜೀವನೊಳಗೂ ಜೀವ ಸ್ವರೂಪದ ಕಲಾ ಜೀವ ಕಲಾಭಿಮಾನಿಯಾಗಿ ಪ್ರತಿಯೊಂದು ಜೀವದ ಒಳಗೆ ಓತಪ್ರೋತವಾಗಿ ತುಂಬಿದ. ಅದರ ಪ್ರತಿಯೊಂದು ಅವನ ಇಂದ್ರಿಯಗಳಲ್ಲಿ ತುಂಬಿದ, ಅವನ ಮನಸ್ಸಿನಲ್ಲಿ ತುಂಬಿದ. ಆ ಇಂದ್ರಿಯ ಮನಸ್ಸು ಅವನ ಸರ್ವಸ್ವವನ್ನು ನಿಯಂತ್ರಿಸ್ತಕ್ಕಂಥ ಶಕ್ತಿಯಾಗಿ ಅವನಲ್ಲಿ ನಿಬಿಡವಾಗಿ ತುಂಬಿ ಆ ಜೀವಜಾತವನ್ನು ನಿಯಂತ್ರಿಸ್ತಾ ಇದ್ದಾನೆ, ಪ್ರಾಣತತ್ವ ಅಥವಾ ಹಿರಣ್ಯಗರ್ಭತತ್ವ. ಸೊ ಓತಶ್ಚ ಪ್ರೋತಶ್ಚ ವಿಭುಹು ಪ್ರಜಾಸು, ಯಾಕೆಂದರೆ ಅವನು ವಿಭುಹು, ಈಸ್ ಕೇಪಬಲ್. ಅವನು ಭಗವಂತನನ್ನು ಕಂಡವ, ಇಡೀ ವಿಶ್ವವನ್ನು ಲೀಲಾಜಾಲವಾಗಿ ಕಂಡವ, ಎಲ್ಲ ಜೀವಗಳನ್ನು ನಿಯಂತ್ರಿಸ್ತಕ್ಕಂಥ ಕಲಾ ಜೀವಕಲಾ ಅಭಿಮಾನಿ ಅವನು. ಅದರಿಂದ ಅವನಿಗೆ ಏನು ಶಕ್ತಿ ಏನು ಮಹಿಮೆ ಹೇಳಿದರೂ ಅದು ಅವನಿಗೆ ಸಲ್ಲುತ್ತೆ, ಅವನದನ್ನು ನಿರ್ವಹಿಸಬಲ್ಲವನು ಅಂತ ಈ ಮಂತ್ರದಲ್ಲಿ ಹಿರಣ್ಯಗರ್ಭ ಮತ್ತು ಪ್ರಾಣತತ್ವದ ಸಮೀಕರಣದಿಂದ ಹೇಳ್ತಾರೆ. ಮುಂದೆ ಹೇಳ್ತಾರೆ ಆ ಹಿರಣ್ಯಗರ್ಭ ಏನವನು, ಅವನ ಬಗ್ಗೆ ಹೇಳ್ತಾ, ಪ್ರತದ್ವೋಚೇ ಅಮೃತನ್ನು ವಿದ್ವಾನ್ ಗಂಧರ್ವ ನಾಮ ನಿಹಿತಂ ಗುಹಾಸು. ಅವನು ಆ ಹಿರಣ್ಯಗರ್ಭನೇ ತತ್ ಪ್ರವೋಚೇ, ಆ ತತ್ ಯಾವುದನ್ನು ಅವನು ಕಂಡಿದ್ದಾನೋ ಅದನ್ನು ದೇವತೆಗಳಿಗೆ ಹೇಳಿದ. ಮುಂದೆ ಅದು ಇಳಿದು ಬಂತು ಮನುಕುಲಕ್ಕೆ. ನಮಗೆಲ್ಲ ಇವತ್ತು ವೇದಜನ್ಯವಾದ ಜ್ಞಾನ, ವೈದಿಕ ಜ್ಞಾನ, ಅದರಿಂದ ಬರತಕ್ಕಂಥ ಅನುಭೂತಿ, ಆ ಭಗವಂತನ ಅನುಭೂತಿ ಏನಾದರೂ ಇದ್ದರೆ ಅದು ಮೊಟ್ಟ ಮೊದಲು ಭಗವಂತರಿಂದ ವೇದೋಪದೇಶ ಪಡೆದಿರತಕ್ಕಂಥ ಆ ಪ್ರಾಣತತ್ವದಿಂದ ಬಂದದ್ದು, ಆ ಹಿರಣ್ಯ ಗರ್ಭನಿಂದ ಬಂದದ್ದು. ತತ್ ಪ್ರವೋಚೆ ಏನು ಅದು ಹೇಳಿತು, ಆ ಪ್ರತದ್ವೋಚೆ ಅವ ಹಿರಣ್ಯಗರ್ಭ ಅವನು ಯಾರು, ಯಾರು ಹೇಳಿದ ಅದನ್ನು ಅವನು ಹೇಳಿದ. ತತ್ ಪ್ರವೋಚೆ ಅವನು ಅದನ್ನು ಅದನ್ನೊಂದು ಹಿಂದೆ ಹೇಳಿದ, ಭಗವಂತನನ್ನು ಹೇಳಿದ. ಯಾರವನು ಹಿಂದೆ ವೇನಹ ಅಂತ ಹೇಳಿದರು, ಈಗ ಇನ್ನೊಂದು ಹೆಸರು ಹೇಳ್ತಾರೆ. ಯಾಕೆಂದರೆ ಇಲ್ಲಿ ಬೇಕಾದ ಹೆಸರು ಇದು ನಿರ್ವಚನ ಏನು ಚಂದ ಅದು, ಗಂಧರ್ವಹ ಅಂತಂದರು. ಅವನು ಯಾರಪ್ಪ ಅಂದರೆ ಅವನು ಗಂಧರ್ವನಪ್ಪ. ಯಾವ ಗಂಧರ್ವ ನಮ್ಗೆ ಗೊತ್ತಪ್ಪ, ವಿಶ್ವಾಮಸು ಚಿತ್ರಭಾನು ಏನೇನೋ ಗಂಧರ್ವರು ಗೊತ್ತು, ಅದಲ್ಲ ಇದು. ಗಾಂ ಧಾರಯನ್ಸ ಗಂಧರ್ವ, ಗಂಧರ್ವ ಅಂತಂದರೆ ಇಡೀ ಪ್ರಕೃತಿ ವಿಶ್ವವನ್ನು ಧಾರಣೆ ಮಾಡಿದ ಶಕ್ತಿ. ಗೌಹು ಅಂದರೆ ವಿಶ್ವ ಅಂತ ಒಂದರ್ಥ, ಇನ್ನೊಂದರ್ಥ ಗೌಹು ಅಂದರೆ ಗೌಹು ವಾಕ್ ವಾಣಿ ಸರಸ್ವತಿ, ವೇದವಾಣಿಯನ್ನು ಧರಿಸಿದವು ಸಮಸ್ತ ಯಾಕೆ ಮೊಟ್ಟ ಮೊದಲು ಗೋವನ್ನು ಕೊಟ್ಟವು, ವೇದವಾಣಿಯನ್ನು ಕೊಟ್ಟವು. ಗೌ ಅಂದರೆ ನೋಡಿ, ಸಂಸ್ಕೃತ ಗೋ ಅಂದರೆ ಹಸು, ಗೊತ್ತಿದೆ ನಿಮ್ಗೆ ಆ ಅರ್ಥ. ಕೌ ಅಂತಾರೆ ಇಂಗ್ಲೀಷ್ನಲ್ಲಿ, ಅವರು ಗೌ ಅಂತೇವೆ, ಅವರು ಕೌ ಅಂತಾರೆ. ಆ ವೇದವಾಣಿ ಗೌ ಅಂದರೆ ದನ ಆಯಿತು. ಆದರೆ ಸಂಸ್ಕೃತದಲ್ಲಿ ದನ ಅಂತ ಹೇಳತಕ್ಕ ಶಬ್ದ ಏನೇನಿದೆ ಅದು ಎಲ್ಲವೂ ವಾಕಿಗೆ ಅನ್ವಯ ಆಗುತ್ತೆ. ಗೌ ಹು ಅಂದರೂ ವಾಕು, ಧೇನು ಹು ಅಂದರೂ ವಾಕು, ಪಶು ಅಂದರೆ ವಾಕು. ಯಜುರ್ವೇದದಲ್ಲಿ ಹೇಳ್ತಾರೆ ಶುರುವಿನ ಮಂತ್ರದಲ್ಲಿ, ಯಜಮಾನಸ್ಯ ಪಶೂನ್ ಪಾಹಿ. ಆಯಿತಾ, ಹಾಗಾದರೆ ವೇದ ಇಷ್ಟೇ, ನಮ್ಮ ಯಜಮಾನನ ದನಗಳನ್ನು ರಕ್ಷಣೆ ಮಾಡು, ಇಷ್ಟಕ್ಕೆ ವೇದ ಇರುವುದಾ? ಹಟ್ಟಿಯಲ್ಲಿ ದನಗಳನ್ನು ಕಟ್ಟಿದ್ದೇವೆ, ಅದನ್ನು ರಕ್ಷಣೆ ಮಾಡು ಅಂತ ದೇವ್ರ ಪ್ರಾರ್ಥನೆ ಮಾಡಲಿಕ್ಕೆ ಇರೋದಾ? ವೇದದಲ್ಲಿ ಪಶು ಅಂದರೆ ದನ ಅಲ್ಲ,
ಅದೂ ಆಗಬಹುದು. ಯಾಕೆಂದರೆ ಬೇರೆ ಬೇರೆ ಮಟ್ಟದ ಅಧಿಕಾರಿಗಳಿರ್ತಾರೆ, ಬರೀ ಮನೆಯಲ್ಲಿ ಮನೆ ತುಂಬ ಹಟ್ಟಿಯರು ದನಗಳಿರಲಿ ಅಂತ ಕೇಳುವವರು ವೇದ ಓದ್ತಾರೆ ಅಂಥವ್ರಿಗೆ ಅಷ್ಟೇ ಅರ್ಥ. ಆದರೆ ನಿಜವಾದ ಪ್ರಾರ್ಥನೆ ಏನು ಅಂದರೆ ಗೌಹು ಅಂತ ಹೇಳಿದ ಕೂಡಲೇ ದನವನ್ನು ಕೊಡು ಅಂತ ಯಾರು ಅರ್ಥ ಮಾಡ್ತಾರಾ ವೇದದಲ್ಲಿ? ಇಲ್ಲ. ಗೌಹು ಅಂದರೆ ಗೌರ್ ವಾಗ್ವಾಣಿ, ಅದು ಸರಸ್ವತಿ ವೇದಮಾತೆ. ಹಾಗೆಯೇ ಪಶು ಅಂದರೆ ಏನು? ಪಾಂತಿ ಸಂಸಾಧನಾಶ್ಚೇತಿ ವೇದಾ ಪಶವ ಈರಿತಃ, ಪಶುಗಳು ಅಂದರೆ ವೇದ. ಸಂಸ್ಕೃತದಲ್ಲಿ ಪಶು ಅನ್ನೋದಕ್ಕೆ ಮೂರು ಅರ್ಥ ಇದೆ ವಿಶೇಷವಾಗಿ. ಒಂದು ಪಶು ಅಂದರೆ ಪಾಂತಿ ಸಂಸಾಧನಾಶ್ಚ, ನಮ್ಮನ್ನು ಸುಖವನ್ನು ಕೊಟ್ಟು ನಮ್ಮನ್ನು ರಕ್ಷಿಸುವಂಥವುಗಳು ಪಶುಗಳು. ನಮಗೆ ಸುಖವನ್ನು ಕೊಟ್ಟು ರಕ್ಷಿಸುವುಗಳಂದರೆ ಈ ಪಾಪ ಹಾಲು ಗೀಲು ಕೊಟ್ಟು ರಕ್ಷಿಸ್ತೇವೆ ಅಷ್ಟೇ, ಅದು ಹಾಗಲ್ಲ. ಸ್ವರೂಪ ಸುಖವನ್ನು ಕೊಟ್ಟು ರಕ್ಷಿಸುವಂಥದ್ದು ವೇದ. ಅದನ್ನು ವೇದಗಳನ್ನು ಪಶು ಅಂತ ಕರೆದರು. ಇನ್ನೊಂದು ಅರ್ಥ ಪಶು ಅಂತ ಅನ್ನೋದಕ್ಕೆ ವಸು ಅನ್ನೋದು ಪಶು ಆಗತ್ತೆ. ಪಶು ಅಂದರೆ ವಸು ಅಂದರೆ ನೇಷನ್ ವಿಡ್ ರಾಷ್ಟ್ರಂ ಪಶುರುತ್ಸೇಕಃ ಭ್ರಮರಶ್ಚೇತಿ ಕಥ್ಯತೆ. ಪಶು ಅಂತಂದರೆ ದೇಶ ಅಂತ ಅರ್ಥ. ಪಶು ಅಂದರೆ ರಾಷ್ಟ್ರ, ನೇಷನ್, ಇಡೀ ರಾಷ್ಟ್ರೀಯ ಸಂಪತ್ತನ್ನು ಪಶು ಅಂತ ಹೇಳ್ತಾರೆ. ವೈದಿಕ ಸಂಪತ್ತನ್ನು ಪಶು ಅಂತ ಹೇಳ್ತಾರೆ. ಹಟ್ಟಿಯಲ್ಲಿರುವ ಪಶುವನ್ನು ಪಶು ಅಂತ ಹೇಳ್ತಾರೆ. ಅದು ಅದು ಒಂದು ಅರ್ಥ. ಅಷ್ಟೇ ಯೋಗ್ಯತೆ ಇದ್ದವ್ರಿಗೆ ಅಷ್ಟೇ ಅರ್ಥ ಸಾಕು. ನಾವು ಮೇಲಕ್ಕೆ ಹೋಗ್ಬೇಕಾದ್ರೆ ಇನ್ನು ಮೇಲಕ್ಕೆ ಹೋದಾಗ ಪಶು ಅಂತಂದರೆ ಪಶುವನ್ನು ರಕ್ಷಣೆ ಮಾಡು ಅಂದರೆ ನಮ್ಮ ರಾಷ್ಟ್ರವನ್ನು ರಕ್ಷಣೆ ಮಾಡುವಂಥ ಅರ್ಥ. ಬರೀ ನಮ್ಮ ಹಟ್ಟಿಯನ್ನು ರಕ್ಷಣೆ ಮಾಡೋದಲ್ಲ, ಭಗವಂತನ ಹತ್ರ ಕೇಳುವುದು ನಮ್ಮ ಹಟ್ಟಿಯಲ್ಲಿರುವ ದನಗಳನ್ನು ರಕ್ಷಣೆ ಮಾಡುವಂತಲ್ಲ, ಮತ್ತು ಈ ದೇಶವನ್ನು ರಕ್ಷಣೆ ಮಾಡು, ಸಾಂಸ್ಕೃತಿಕವಾಗಿ ಈ ದೇಶವನ್ನು ಉಳಿಸು ಅನ್ನುವ ಪ್ರಾರ್ಥನೆ ಪಶುವನ್ನು ಪಾಹಿ ಅಂತಂದರೆ. ಅದು ಉಳಿಬೇಕಾಗಿದೆ ಏನಾಗಬೇಕು? ವೈದಿಕ ಜ್ಞಾನ ಉಳಿಬೇಕು. ಅಂಥ ವೇದ ವೈದಿಕ ಜ್ಞಾನವನ್ನು ಉಳಿಸು, ವೇದ ಪರಂಪರೆಯನ್ನು ಉಳಿಸು ಅಂತ ಪ್ರಾರ್ಥನೆ. ಹಾಗಾಗಿ ಅದರ ಗಾಮ್ ಅಂದರೆ ಯಾವುದು? ಅದು ಪಶುವನ್ನು. ಯಾವ ಪಶು ಅದು? ವೇದವನ್ನು. ಭಗವಂತನಿಂದ ಮೊದಲು ಉಪದೇಶ ಪಡೆದದ್ದು ಅದನ್ನೇ ಅಲ್ವ, ಚತುರ್ಮುಖ ಪ್ರಾಣತತ್ವ. ಅದನ್ನು ಯಾರು ಧಾರಣೆ ಮಾಡಿದ್ದಾನೆ, ಧಾರಣೆ ಮಾಡಿ ಜಗತ್ತಿಗೆ ಕೊಟ್ಟಿದ್ದಾನೆ, ಅವನು ನಿಜವಾದ ಗಂಧರ್ವ. ಹೆಸರು ನಾಮಕರಣ ಯಾರು ಬೇಕಾದ್ರೂ ಮಾಡ್ಬೋದು. ನಿಮ್ಮ ಮಗನಿಗೂ ನೀವು ಗಂಧರ್ವ ಅಂತ ಇಟ್ಕೊಳ್ಳು, ಮಿಸ್ಟರ್ ಗಂಧರ್ವ ಅಂತ ಹೆಸರಿಟ್ಟರೆ ಯಾರೂ ಅಲ್ಲ ಅಂದ್ಕೊಳ್ಳಿ. ಯಾರು ಕಾಪಿರೈಟ್ ಯಾರಿಗೂ ಇಲ್ಲ, ಅದು ಇಡ್ಬೋದು, ಅದು ಬೇರೆ. ಆದರೆ ಅರ್ಥ ಬರಬೇಕಲ್ಲ ಶಬ್ದಕ್ಕೆ. ಗಾಂಧಾರಯನ್ ಸ ಗಂಧರ್ವ, ಜಗತ್ತಿನ ಇಡೀ ವಿಶ್ವವನ್ನು ಧಾರಣೆ ಮಾಡಿದ ಶಕ್ತಿ. ಆಮೇಲೆ ವೇದವನ್ನು ಧಾರಣೆ ಮಾಡಿ ಮೊಟ್ಟ ಮೊದಲು ಭಗವಂತನಿಂದ ಹೈಗ್ರೀವಾದಿಮಾಹ ವಿದ್ಯಾ ಅಸ್ಯ ಶ್ವಸತೋಸ್ಯ ನಸ್ತಃ. ಹಯಗ್ರೀವ ರೂಪಿಯಾದ ಭಗವಂತನ ಉಸಿರಿನಿಂದ ವೇದ ಹೊರಗೆ ಬಂತು ಅಂತ. ಅಂಥ ವೇದವನ್ನು ಮೊದಲು ರಿಸೀವ್ ಮಾಡಿದವ ಚತುರ್ಮುಖ ಹಿರಣ್ಯಗರ್ಭ. ಅದರಿಂದ ಅವನು ಗಂಧರ್ವ ಅಂತ. ಯಾರೋ ಒಬ್ಬ ಗಂಧರ್ವ, ಯಾರಾದರೂ ನಮಗೇನು ಅಲ್ಲ. ನಮಗೆ ಇದು ಗಂಧರ್ವ ಅಂದರೆ ಯಾರು ವೇನನೋ ಅವನು ಗಂಧರ್ವ, ಯಾರು ಗಂಧರ್ವನೋ ಅವನು ವೇನ. ಅದರ ಎಟಿಮೊಲಾಜಿಕಲ್ ಮೀನ್ ತೊಗೊಳ್ಬೇಕು ಮೀನಿಂಗು. ವೇದದ ಮುಖ್ಯ ಕೆಲಸ ಏನಂದರೆ ಮೊದಲು ಆ ಶಬ್ದದ ನಿರ್ವಚನದ ಅರ್ಥ ಏನು ಅಂತ ತಿಳ್ಕೊಂಡು ಆಮೇಲೆ ವೇದ ಓದಲಿಕ್ಕೆ ಪ್ರಾರಂಭ ಮಾಡೋದು. ಅಲ್ಲಿ ತನಕ ವೇದ ಓದದೇ ಇರುವುದು ಕ್ಷೇಮ. ಅಂದ ಗಾಂ ಧಾರಯತಿ ಅಥವಾ ಗಾಂ ಧರನ್ ಅಥವಾ ದಧತ್ ಧರಮಾಣ ವರ್ತತೆ ಇತಿ ಗಂಧರ್ವ ಅಂತ. ಅದು ಗಾಂ ಅನ್ನುವುದು ಗಮ್ ಆಯಿತು, ಇದು ವರ್ಣಲೋಪ ಅಂತ ಹೇಳ್ತಾರೆ. ಅಕ್ಷರ ಗಾಮ್ ಇದ್ದದ್ದು ನಿರುಕ್ತದಲ್ಲಿ ಗಮ್. ಹೇಗೆ ಅಂದರೆ ಗಾಮ್ ಗತ ಗಂಗಾ ಅಂತ. ಗಂಗೆ ಅಂದರೆ ಭೂಮಿಗೆ ಇಳಿದು ಬಂದವಳು ಅಂತ. ದೇವಲೋಕದಿಂದ ಗಾಮ್ ಗತ ಭೂಮಿಗೆ ಇಳಿದು ಬಂದವಳು ಗಾಂಗಾ ಅಂತ ಹೇಳಬೇಕಿತ್ತು, ಹೇಳೋಲ್ಲ ಗಂಗಾ ಅಂತ. ಆ ಗಮ್ ಅನ್ನೋದು ಗಾಮ್ ಅನ್ನೋದರ ಸಂಕ್ಷಿಪ್ತ ರೂಪ. ಹಾಗೆಯೇ ಗಮ್ ಅಂದರೆ ಗಾಮ್, ಗಾಮ್ ಧಾರೆಯನ್ನು ಗಂಧರ್ವ ಅಂದರೆ ವೈದಿಕ ವಿದ್ಯೆಯನ್ನು ಮೊಟ್ಟ ಮೊದಲು ಭಗವಂತನಿಂದ ಪಡೆದು ಧಾರಣೆ ಮಾಡಿದವ. ಅವನು ಏನು ಮಾಡಿದ? ಅಮೃತನ್ನು ವಿದ್ವಾನ್ ಎಂದೂ ಸಾವಿಲ್ಲದೇ ಇರತಕ್ಕಂಥ ಭಗವಂತನನ್ನು ತಿಳಿದ ಅವನು ಕೂಡ ಯಾವುದರಿಂದ? ಗಂಧರ್ವನಾದ್ದರಿಂದ. ವೇದ ಹೇಳುವುದೇ ಆ ಸಾವಿಲ್ಲದ ತತ್ವವನ್ನು. ಅವನು ಪ್ರತದ್ವೋಚೆ, ಅವನು ಧಾರಣೆ ಮಾಡಿ ನಮಗೆ ಹೇಳಿದ. ಚತುರ್ಮುಖನಿಂದ ಆ ವಿದ್ಯೆ ಇಳಿದು ಬಂತು ಈ ಬ್ರಹ್ಮಾಂಡದಲ್ಲಿ ಭೂಲೋಕದ ತನಕ. ಎಂಥದ್ದು? ಆಮ ನಿಹಿತಂ ಗುಹಾಸು, ಗಂಧರ್ವೋ ನಾಮ ನಿಹಿತಂ ಗುಹಾಸು, ಗುಹಾಸು ನಿಹಿತಂ ನಾಮ. ಏನು ಬಂತು? ಅಮೃತಂ, ಅಳಿವಿಲ್ಲದೆ ಇರತಕ್ಕಂಥ ಒಂದು ಒಂದು ಪರಂಪರೆ ಬಂತು. ಅಳಿವಿಲ್ಲದೆ ಇರುವಂಥ ಅಮೃತ ವೇದ ಕೂಡ. ವೇದಕ್ಕೂ ಅಳಿವಿಲ್ಲ, ಅದು ಅದು ಅನಾದಿ ನಿತ್ಯವಾಗಿತ್ತು. ನಿತ್ಯ ನಿತ್ಯ ಸ್ತೌಮಿ ಬ್ರಹ್ಮ ತತ್ ಪರಮಂ ಪದಂ, ಅನಾದಿ ನಿತ್ಯ ಸಾ ತಚ್ಚ. ಭಗವಂತನು ಅನಾದಿ ನಿತ್ಯ, ಅವನನ್ನು ಹೊಗಳತಕ್ಕಂಥ ವೇದವು ಅನಾದಿ ನಿತ್ಯ.
ಅಂಥ ಅನಾದಿನಿತ್ಯವಾದ ಅದರಿಂದ ಅಮೃತವಾಗಿರ್ತಕ್ಕಂಥದ್ದು ವೇದವಾಕ್ಯ. ಅದು ಏನು ಅಂದರೆ ಗುಹಾಸು ನಿಹಿತಂ ನಾಮ. ವೇದ ಅಂದರೆ ಇನ್ನೇನೂ ಅಲ್ಲ, ನಿನ್ನೆ ಹೇಳಿದ ನಾರದರು ಹೇಳಿದ ಮಾತು, ನಾಮ ವಿದೇವಾಸ್ಮಿ. ಇಡೀ ವೇದ ಓದಿದಾಗ ಏನು ಗೊತ್ತಾಯಿತು ಅಂದರೆ ದೇವರ ನಾಮ ಅಂತ ಗೊತ್ತಾಯಿತು ಅಷ್ಟೇ. ದೇವರ ನಾಮ ಗುಹಾಸು ನಿಹಿತಂ ನಾಮ ಅಂತ, ಅದು ಮಾತ್ರ. ದೇವರ ನಾಮ ಅನ್ನೋದು ಗೊತ್ತಾಗೋದಿಲ್ಲ ಸಾಮಾನ್ಯ ವೇದ ಓದುವವರಿಗೆ, ಅದರ ಮೇಲೆ ಇರತಕ್ಕಂತಹ ಶಬ್ದ ಮಾತ್ರ ಕಾಣೋದು, ಒಳಗಿನ ಭಗವಂತನ ನಾಮ ಅನ್ನೋದು ಗೊತ್ತಾಗೋದಿಲ್ಲ. ಸಮಸ್ತ ವೇದವೂ ಭಗವಂತನ ನಾಮ ಅಂತ ತಿಳಿಬೇಕಾಗಿದ್ದರೂ ಬಹಳ ಎತ್ತರಕ್ಕೆ ಹೋಗಬೇಕಾಗತ್ತೆ. ಅದು ಹೇಗೆ ವೇದ ಅಂದರೆ ವಿಷ್ಣು ಸಹಸ್ರನಾಮ ಇದ್ದ ಹಾಗೆ. ವಿಷ್ಣು ಸಹಸ್ರನಾಮ ಯಾಕೆ ಬಂತು? ಸಮಸ್ತ ಭಾರತವೂ ಭಗವಂತನ ನಾಮ ಅಂತ ತೋರಿಸುವುದಕ್ಕೆ ವಿಷ್ಣು ಸಹಸ್ರನಾಮ. ಹಾಗೆ ಗುಹಾಸು ನಿಹಿತಂ, ಅದು ರಹಸ್ಯವಾಗಿರತಕ್ಕಂಥದ್ದು ಆ ಅರ್ಥ ಭಗವಂತನ ನಾಮ. ಸಮಸ್ತ ವೇದವು ಭಗವಂತನ ನಾಮ ಅಂತ ನೋಡಿ. ಇದಕ್ಕೊಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಒಂದು ಮಾತಿದೆ ವೇದದಲ್ಲಿ, ಎಲ್ಲವೂ ದೇವರ ನಾಮ ಹೇಗಾಗುತ್ತೆ ರೀ ನೋಡಿ, ತೋರಿಸ್ತೇನೆ ನಿಮಗೆ. ವಸಂತೆ ವಸಂತೆ ಜ್ಯೋತಿಷಾಯ ಜೇತ, ಪ್ರತಿ ವಸಂತ ಮಾಸದಲ್ಲಿ ಜ್ಯೋತಿಷ್ಠೋಮ ಯಾಗ ಮಾಡಬೇಕು. ಓ, ನಮ್ಮ ಕರ್ಮಠರಿಗೆ ಅರ್ಥ ಆಯಿತು. ಪ್ರತಿ ವಸಂತದಲ್ಲೂ ವಸಂತ ಋತು ಬಂದಾಗೆಲ್ಲ ಜ್ಯೋತಿಷ್ಠೋಮ ಯಾಗ ಮಾಡಬೇಕು. ಚೈತನ್ಯ ಮಹಾಪ್ರಭುಗಳಿಗೆ ಏನು ಅರ್ಥ ಆಗಬೇಕಿದು? ಅವರಿಗೆ ವ್ಯಾಕರಣದ ಸೂತ್ರ ಎಲ್ಲ ಭಗವಂತ ನಾಮ ಹಾಕೊಂಡು ಚೈತನ್ಯ ಮಹಾಪ್ರಭುಗಳಿಗೆ, ಅವರು ಓದ್ತಾರೆ ಅವರಿಗೆ, ಅಪ್ಪ ಇದರಲ್ಲಿ ಯಜ್ಞ ಮಾಡಬೇಕು ಅಂತ ಕಾಣೋದೇ ಇಲ್ವಲ್ಲ, ಯಾಕೆ? ಇದು ಭಗವಂತ ನಾಮ ಕಾಣುತ್ತೆ ನನಗೆ ಅಂತಾರೆ ಅವರು. ಏನು ವಸಂತೆ, ಓ ವಸಂತಿಯೇ, ವಸಂತಿಯಿಂದ ಹುಡುಗಿಯಲ್ಲ, ವಸಂತಿಶ್ಚ ವಸನ್ನ ತತಃ, ಎಲ್ಲ ಕಡೆಯೂ ವ್ಯಾಪಿಸಿ ಎಲ್ಲದರ ಒಳಗೂ ವಾಸವಾಗಿರತಕ್ಕ ಅಂತರ್ಬಹಿಶ್ಚ ಯಾವುದಿದೆಯೋ ಅದು ವಸಂತಿ. ಇವು ಭಗವಂತನ ಸಂಬೋಧನೆ ಆಗೋಯ್ತಲ್ಲ ವಸಂತೆ ಅಂದರೆ, ಎಲ್ಲ ಕಡೆ ವಾಸ ಮಾಡಿಕೊಂಡು ಎಲ್ಲದರ ಒಳಗೂ ವಾಸ ಮಾಡಿ ಎಲ್ಲ ಎಡೆಯೂ ತುಂಬಿರುವಂಥದ್ದು. ಅಂತರ್ಬಹಿಶ್ಚ ಅಂದರೆ ಆಮ್ನಿಪ್ರೆಸೆಂಟ್ ಆ್ಯಂಡ್ ಇನ್ ಡ್ವೆಲ್ಲರ್ ಆಫ್ ಎವ್ರಿಥಿಂಗ್, ಅದೇ ವಸಂತಿ. ಅದು ದೇವರ ನಾಮ ಕಂಡಿತ ಅವರಿಗೆ, ವಸಂತೆ ವಸಂತೆ ಅಂತ ದೇವರನ್ನು ಕರೆದರು. ಆಮೇಲೆ ಜ್ಯೋತಿಷ, ಓ ಅವರಿಗೆ ಜ್ಯೋತಿಷಃ ಪ್ರಾಣರೂಪತಃ, ಷ ಅಂತಂದರೆ ಷಕಾರ ನಕಾರೋ ಬಲಂ ಷಕಾರ ಪ್ರಾಣ ಆತ್ಮ ಅನ್ನತ್ತೆ ಐತರೇಯ. ಷ ಅನ್ನೋ ಶಬ್ದಕ್ಕೆ ಭಗವಂತ ಷ ಅಂದರೆ ಶೂ ಗತವು ಅಂತ. ನಾವು ಗತಿಗೋಸ್ಕರ ಶೂ ಹಾಕ್ಕೋತೇವೆ, ಸಂಸ್ಥೆಯಲ್ಲಿ ಗತಿಗೆ ಶೂ ಅಂತ ಅರ್ಥ. ಶೂ ಹಾಕ್ಕೊಳ್ಳೋದಲ್ಲ, ಶೂ ಅಂದರೆ ಗತಿ ಅಂದರೆ ಚಲನೆ. ಇಡೀ ಜಗತ್ತಿನ ಚಾಲಕ ಶಕ್ತಿ ಪ್ರಾಣಶಕ್ತಿ, ಇಡೀ ಜಗತ್ತಿಗೆ ಉಸಿರು ಕೊಟ್ಟವ ಅಂತ. ಶಹ ಅಂದರೆ ಉಸಿರು ಕೊಟ್ಟ ಬೆಳಕು, ಅದರಿಂದ ಅವನು ಜ್ಯೋತಿಷ. ಮತ್ತು ಜೋ ಆಯಜೇತ, ಆಯಜ್ಞೇತಶ್ಚ ಆಯಜೇತ, ಆಯಜೇತ ಆ ಯಜನಂ ಆಯಜ ಅಂದರೆ ಪರಿಪೂರ್ಣವಾದ ಎಚ್ಚರದಿಂದ ಮಾಡಿದ ಯಜ್ಞ, ಅಂದರೆ ಭಗವಂತನ ಅರಿವಿನಿಂದ ಮಾಡಿದ ಯಜ್ಞ ಅದು ಆಯಜನಂ ಆಯಜ. ಆ ಯಜ್ಞ ಯಾರಿಗೆ ಸಲ್ಲುತ್ತೆ? ಅದರಿಂದ ಇತಃ ಯುತಃ ಭಗವಂತ. ಹಾಗಾಗಿ ಚೈತನ್ಯ ಮಹಾಪ್ರಭುಗಳು ವೇದ ಓದಿದರೆ ಅವರಿಗೆ ವಸಂತೆ ವಸಂತೆ ಜ್ಯೋತಿಷ ಆಯೋಜೇತ ಅಂತ ಭಗವಂತನನ್ನು ಕರೆದಾಗ ಕಾಣುತ್ತೆ. ಯಾಗ ಮಾಡಬೇಕು ಅಂತ ಕಾಣೋದೇ ಇಲ್ಲ. ಸೊ ಇದು ಲೆವೆಲ್, ಬೇರೆ ಬೇರೆ ಮಟ್ಟದಲ್ಲಿ ನಮ್ಮ ನಮ್ಮ ಮಟ್ಟ ಎಷ್ಟೋ ಅಷ್ಟು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಅದು ಭಗವಂತನ ನಾಮವಾಗಿ ಕಾಣುವಂತಹದ್ದು ಅದು ಬಹಳ ಎತ್ತರದ ಮಟ್ಟ. ಅಲ್ಲಿ ತನಗಂದರೆ ಕರ್ಮ ಅನ್ನೋದು ಅರ್ಥ ಅಲ್ಲ ಅಂತ ಹೇಳಿದ್ದಲ್ಲ ನಾನು, ಅದನ್ನು ಕರ್ಮಠರಿಗೆ ಅದು ಕರ್ಮವನ್ನು ಬೋಧಿಸುತ್ತೆ, ಅದನ್ನು ಮೀರಿ ನಿಂತವರಿಗೆ ಅದು ಭಗವಂತನ ನಾಮವಾಗಿಬಿಡುತ್ತೆ. ಅಂತೆ ವೇದ ಬರೀ ಕರ್ಮವನ್ನು ಹೇಳುವಷ್ಟರಲ್ಲಿಗೆ ನಿಂತಿರೋದಿಲ್ಲ, ಅದು ಇನ್ನೂ ಎತ್ತರಕ್ಕೆ ಹೋಗ್ತಾ ಇರ್ತದೆ. ನಾವು ಬೆಳೆದ ಹಾಗೆ ಅದು ಅರ್ಥ ಬೇರೆ ಬೇರೆ ಅರ್ಥಗಳ ಅವಬೋಧ ಆಗ್ತಾ ಹೋಗುತ್ತೆ. ಒಂದೇ ಅರ್ಥದಲ್ಲಿ ಮುಳುಗಿಬಿಡ್ತಾನೆ ಕರ್ಮದಲ್ಲಿ, ಯಾಕೆಂದರೆ ಅಷ್ಟೇ ಅವನ ಪ್ರಾರಬ್ಧ ಕರ್ಮ, ಅದರ ಮೇಲಕ್ಕೆ ಹೋಗೋಲ್ಲ. ಅದರಿಂದ ಇದು ಇಡೀ ಭಗವಂತನ, ಅದು ಗುಹಾಸು ನಿಹಿತಂ ನಾಮ. ಗಂಧರ್ವೋ ನಾಮ ನಿಹಿತಂ ಗುಹಾಸು, ಅದು ರಹಸ್ಯವಾಗಿ ಗುಟ್ಟಾಗಿರುವ ಭಗವಂತನ ಹೆಸರು. ಮೇಲು ನೋಟಕ್ಕೆ ಹೆಸರಾಗಿ ಕಾಣುವುದಿಲ್ಲ, ಇಡೀ ವೇದ ಭಗವಂತನ ಹೆಸರು. ಅದಕ್ಕೆ ಹೇಳಿದ್ದೆ ನಾನು, ಹಿಂದೆ ಹೇಳಿದ್ದೆ, ಅನೇಕ ಬಾರಿ ಹೇಳಿದ್ದೆ ಪುರಾಣದ ಒಂದು ಮಾತು, ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿ ತಾವಂತಿ ಹರಿನಾಮಾನಿ ಪಠಿತಾನಿ. ಇದು ವ್ಯಾಸರ ನಿರ್ದೇಶ, ಅವರು ವೇದವನ್ನು ಕೊಟ್ಟವರು. ಅವರು ಹೇಳ್ತಾರೆ ಎಷ್ಟು ವೇದದ ಅಕ್ಷರಗಳನ್ನು ಓದಿದೆಯೋ ಅಷ್ಟು ದೇವರ ನಾಮ ಹೇಳಿದಾಗಾಯಿತು. ಇದು ಹೈಯೆಸ್ಟ್
ಸ್ಟೇಜ್ ಇದು ಮನುಷ್ಯನ ಸಾಧನೆಯಲ್ಲಿ ಪ್ರತಿಯೊಂದು ಅಕ್ಷರ ನಾನು ಒಂದೊಂದು ನಾದವೂ ಭಗವಂತನ ಹೆಸರಾಗಿ ಕಾಣತಕ್ಕಂಥ ಸ್ಥಿತಿ ಆ ರಹಸ್ಯವನ್ನು ತಿಳಿಸಿದವನು ಯಾರು ಪ್ರತದ್ವೋಚೆ ಗಂಧರ್ವ ಅದು ಗಂಧರ್ವನಿಗೆ ಗೊತ್ತಿತ್ತು ಯಾಕೆಂದರೆ ಅವನು ಗಾಂಧಾರೆಯನ್ನು ಭಗವಂತನಿಂದ ಮೊಟ್ಟ ಮೊದಲು ವೇದ ಉಪದೇಶ ಪಡೆದವ ಅವನಿಗೆ ಗೊತ್ತಿತ್ತು ಅವನು ಸಮಸ್ತ ವೇದವು ಭಗವಂತನ ನಾಮ ಅನ್ನತಕ್ಕಂಥ ರಹಸ್ಯವನ್ನು ಅವನು ತಿಳಿ ಹೇಳಿದ ಆ ಪರಂಪರೆ ಅದನ್ನು ಉಳಿಸಿಕೊಂಡವರಿಗೆ ಗೊತ್ತು ಇಲ್ಲ ಅಂದರೆ ಶಾಬ್ದಿಕ ಅರ್ಥ ನಮಗೆ ಲೆಕ್ಸಿಕನ್ ಮೀನಿಂಗು ವೇದದ ಅರ್ಥ ಆಗಬಾರ್ದು ಪ್ರತದ್ವೋಚೆ ಅಮೃತನ್ನು ವಿದ್ವಾನ್ ಯಾಕೆ ಅವನು ಅದನ್ನು ಹೇಳಿದ ಅಂದರೆ ಭಗವಂತನೂ ಅಮೃತ ಭಗವಂತನ ನಾಮವೂ ಅಮೃತ ಯಾಕೆಂದರೆ ಅವನು ಅಪ್ರಾಕೃತ ಅದು ಅಂಥ ಅಮೃತವಾದ ನಾಮ ನಮಗೆ ಮೃತರಾಗುವವರಿಗೆ ಗೊತ್ತಾಗುವುದೇ ಇಲ್ಲ ಪಕ್ಕಕ್ಕೆ ಅದನ್ನು ತಿಳ್ಕೊಳ್ಳುವಂಥದ್ದು ಅದು ಹಿರಣ್ಯಗರ್ಭ ಮೊದಲು ಭಗವಂತನಿಂದ ಪಡೆದ ಆ ಭಗವಂತನನ್ನು ವೇದಮಂತ್ರಗಳಿಂದ ಸ್ತೋತ್ರ ಮಾಡಿದ ನಮಗೆ ಆ ಪರಂಪರೆಯನ್ನು ಕೊಟ್ಟ ಹೀಗೆ ಹಿರಣ್ಯಗರ್ಭ ತತ್ವ ಮತ್ತು ಪ್ರಾಣತತ್ವ ಅದನ್ನು ಪ್ರಾಣತತ್ವದ ಸ್ತುತಿಯಲ್ಲಿ ಬರುತ್ತೆ ನೋಡಿ ಗುಹಾಸಂತಂ ಮಾತರಿ ಶ್ವಾಮಥಾಯತಿ ಗುಹೆಯಲ್ಲಿ ಗೂಢವಾಗಿರತಕ್ಕ ತತ್ವವನ್ನು ಪ್ರಾಣತತ್ವ ಮಥನ ಮಾಡುತ್ತೆ ಅದು ಮಥನ ಮಾಡಿ ನಮಗೆ ಕೊಡಬೇಕು ನಮಗೆಯಲ್ಲಿ ಮಥನ ಮಾಡಲಿಕ್ಕೆ ನಾವು ಕಡೀಲಿಕ್ಕೂ ಬರೋಲ್ಲ ಅದು ಮಥನ ಮಾಡಿ ಬೆಣ್ಣೆ ಕೊಟ್ಟರೆ ತಿನ್ನೋರು ನಾವು ಹಾಗೆ ಪ್ರತದ್ವೋಚೇ ಅಮೃತನ್ನು ವಿದ್ವಾನ್ ಗಂಧರ್ವೋ ನಾಮನ ಹಿತಂ ಗುಹಾಸು ಹೀಗೆ ಭಗವಂತನ ನಾಮ ರಹಸ್ಯ ವೇದದ ರಹಸ್ಯವನ್ನು ತಿಳಿ ಹೇಳಿರ್ತಕ್ಕಂಥ ಆ ಗಂಧರ್ವ ಇದ್ದಾನಲ್ಲ ಅವನೇನು ಅವ್ರು ಹೇಳ್ತಾರೆ ತ್ರೀಣಿ ಪದಾನ್ ಹಿತ ಗುಹಾಸು ಎಸ್ತದ್ವೇದ ಸವಿತುಃ ಪಿತಾ ಸತನ್ ಸ ಪಿತುಃ ಪಿತಾ ಸತ್ ಅಂತ ಕೆಲವರ ಪಾಠ ಸವಿತುಃ ಪಿತಾ ಸವಿತುಃ ಪಿತಾ ಸತ್ ಅಂತ ಬೇರೆ ಋಗ್ವೇದದಲ್ಲಿ ಬೇರೆ ಮಂತ್ರವೂ ಇದೆ ಅವ್ರು ಹೇಳ್ತಾರೆ ಚತುರ್ಮುಖ ತ್ರೀಣಿ ಪದ ನಿಹಿತ ಗುಹಾಸು ಒಂದು ಶಬ್ದವನ್ನು ನಾವು ಉಚ್ಚಾರ ಮಾಡಿದರೆ ಅದರ ಮೂರು ಪಾಲು ನಮಗೆ ಕೇಳಿಸೋದಿಲ್ಲ ಮೂರು ಪಾಲು ಒಳಗೆ ಹೃದಯ ಗುಹೆ ಒಳಗೆ ಅವಿತು ಹೋಗಿದೆ ತ್ರೀಣಿ ಪದ ನಿಹಿತ ಪರ ಪಶ್ಯಂತಿ ಮಧ್ಯಮ ಈ ಮೂರು ಕೇಳೋದೇ ಇಲ್ಲ ಅದನ್ನು ಕೇಳುವವನವನು ಯಾಕೆಂದರೆ ಸಪ್ರೇರೇತಿ ಮಾರುತಂ ಒಳಗಿನಿಂದ ಮನಃ ಕಾಯಾಗ್ನಿಮ ಹಂತಿ ಸಪ್ರೇರೇತಿ ಮಾರುತಂ ಒಳಗಿನಿಂದ ನಾಭಿಯಿಂದ ಮಾರುತನ ಸ್ಪಂದನವೇ ಆ ಮೂರು ನಾದಗಳು ವೈಬ್ರೇಷನ್ ಅದು ಅದರಿಂದ ಅದು ಪ್ರಾಣತತ್ವವೇ ಮಾಡತಕ್ಕಂಥದ್ದು ಆ ನಾದವನ್ನು ಅದನ್ನು ಅವನಿಗೆ ಗೊತ್ತು ನಮಗೆ ಬಾಯಿಂದ ಬಂದ ಮೇಲೆ ಗೊತ್ತಾಗುತ್ತೆ ತುರಿಯಾಂ ವಾಚಂ ಮನುಷ್ಯಾಹ ವದಂತಿ ನಾಲ್ಕನೇ ಮಾತನ್ನು ಮನುಷ್ಯರು ಆಡ್ತಾರೆ ಮೂರು ಮಾತು ನೋಡಿ ನಾವೊಂದು ಹೇಳಬೇಕಾಗಿದ್ದರೆ ನಿನ್ನ ಓಂ ಅಂತೇವೆ ಆ ನಾದಿಯಲ್ಲಿಂದ ಪ್ರಾರಂಭ ಆಗುತ್ತೆ ನಾಭಿಮೂಲದಿಂದ ಪ್ರಾರಂಭ ಆಗುತ್ತೆ ಏನಾಗಿದೆ ಅಂದರೆ ಹಿಂದೆ ಹೇಳ್ತಿದ್ರು ಮಾತು ನಾಭಿಯಿಂದ ಬರಬೇಕು ಅಂತ ಯಾಕಂದರೆ ನಮಗೆ ಪೇಟೆಯಲ್ಲಿ ಕುತ್ತಿಗೆ ಮೇಲೆ ಬರೋದು ನಾಭಿಯಿಂದ ಬರೋದೇ ಇಲ್ಲ ಮಾತು ಎಲ್ಲ ಕುತ್ತಿಗೆ ಮೇಲಿನ ಮಾತುಗಳು ಅನ್ ಉಪಚಾರಕ್ಕೋಸ್ಕರ ವಿ ನೆವರ್ ಮೆಂಟ್ ಇಟ್ ನಾವು ಅದು ಉದ್ದೇಶವೇ ಇಲ್ಲ ಇರಲಿ ಹಾಗಾಗಿ ನಾಭಿಯಿಂದ ಹೊರಡುವುದುಂಟಲ್ಲ ಅದು ಮಾರುತನ ನಾದ ಅದು ಆ ಪ್ರಾಣತತ್ವದ ನಾದ ಅದು ಅದು ಒಳಗಿನಿಂದ ಜೀವನಿಯಾಮಕನಾಗಿರತಕ್ಕಂಥ ಚತುರ್ಮುಖನ ನಾದ ಅದು ಆ ಒಳಗಿನಿಂದ ಹಂಸಮಂತ್ರ ಜಪ ಮಾಡತಕ್ಕಂಥ ಪ್ರಾಣತತ್ವದ ನಾದ ಅದು ಹಂಸ ಸೋಹಂ ಸೋ ಅದರಿಂದ ನಾವು ಓಂ ತನ್ನುವಾಗ ಇಲ್ಲಿಂದ ವೈಬ್ರೇಷನ್ ಸ್ಟಾರ್ಟ್ ಆಯಿತು ಅಂದರೆ ಇಲ್ಲಿ ಅದು ಬಹಳ ಶಾಂತವಾಗಿದೆ ಪರಾ ಅಂದರೆ ಅತಿಶಾಂತವಾದಂಥ ನಾದವಾಗಿದೆ ಈಗ ಪ್ರಣವದ ಹೇಳ್ತಾರೆ ಅಕಾರ ಉಕಾರ ಮಕಾರ ನಾದ ಬಿಂದು ಕಲಾ ಶಾಂತ ಅತಿಶಾಂತ ಇಲ್ಲಿ ಅದು ಅತಿಶಾಂತ ಅಂದರೆ ನಿಮಗೆ ಅದು ವೈಬ್ರೇಷನ್ ಕೂಡ ಗೊತ್ತಾಗುವುದಿಲ್ಲ ಅತ್ಯಂತ ಸೂಕ್ಷ್ಮ ಅಲ್ಲಿಂದ ಪರ ಆಯಿತು ಪರ ಅಂದರೆ ಅದು ನಿಮಗೆ ಅದನ್ನು ಅನುಭವಕ್ಕೆ ಬಾರದೇ ಇರತಕ್ಕಂಥ ಸ್ಥಿತಿ ಅದು ನಾದದ ಅನುಭವ ಕೂಡ ಬರುವುದಿಲ್ಲ ಅಲ್ಲಿಂದ ಮೇಲಕ್ಕೆ ಬಂತು ಇಲ್ಲಿ ಹೃದಯಕ್ಕೆ ಬಂತು ಆ ಮಾತು ನಾವು ಮಾತಾಡುವ ಎಲ್ಲ ಮಾತುಗಳು ಹೀಗೆ ಬರ್ತವೆ ನಾದ ಇಲ್ಲಿಂದ ನಾದ ಬರುತ್ತೆ ಇಲ್ಲಿ ಕೆಳಗೆ ನಾವು ಉಚ್ಚಾರ ಮಾತಾಡಬೇಕಾದ ಮಾತು ಇಲ್ಲಿ ಶುರುವಾಗುತ್ತೆ ಇಲ್ಲಿ ಶುರುವಾಗುವಾಗ ಅದು ದೇವತೆಗಳಿಗೆ ಮಾತ್ರ ಕೇಳಿಸು ನಮಗೇನು ಕೇಳಿಸೋಲ್ಲ ಅದು ಪರ ಅದು ಅತೀತವಾದಂಥದ್ದು ಒಂದು ರೀತಿಯ ವೈಬ್ರೇಷನ್ ಕೂಡ ನಮಗೆ ಫೀಲ್ ಆಗದೇ ಇರೋದು ಅಲ್ಲಿಂದ ಇಲ್ಲಿ ಬಂತು ಇಲ್ಲಿ ಬಂದಾಗ ಪಶ್ಯಂತಿ ಅಂದರೆ ಅದನ್ನು ಜ್ಞಾನಿಗಳು ಗಮನಿಸಬಹುದು ಎಲ್ರಿಗೂ ಕೇಳಿಸೋಲ್ಲ ಇಲ್ಲಿ ಹೃದಯದಲ್ಲಿ ಧ್ಯಾನದ ಸ್ಥಿತಿಯಲ್ಲಿ ಆ ಓಂಕಾರದ ನಾದವನ್ನು ಕೇಳ್ತಾರೆ ಜ್ಞಾನಿಗಳು ಅದರಿಂದ ಅದು ಜ್ಞಾನದ ಸ್ಥಿತಿಯಲ್ಲಿ ಗಮನಕ್ಕೆ ಬರಬಹುದಾದ ಆದರೂ ಕೂಡ ಬಹಳ ವಿಚಿತ್ರ ಇದು ಪರ ಅಂದರೆ ಸೌಂಡು ಥ್ರೂ ವೈಬ್ರೇಷನ್ ಅಲ್ವಾ ಅದನ್ನು ಅನಾಹತ ಧ್ವನಿ ಎಂದರು ಅಂದರೆ ನಾನ್ ವೈಬ್ರೇಟರಿ ಸೌಂಡು ಅಂತ ಹಾಗೊಂದು ಸೌಂಡ್ ಇಲ್ಲ
ಏನು ಶಬ್ದ ಆಗಬೇಕಾದ್ರೂ ವೈಬ್ರೇಷನ್ ಆಗಬೇಕು. ಸ್ಪಂದ ಇಲ್ಲದೆ ನಾದ ಇಲ್ಲ, ಅದ್ರ ನಾದವೇ ಇಲ್ಲದ ಅಂದರೆ ಸ್ಪಂದವೇ ಇಲ್ಲದ ನಾದ ಅಂದರು. ನಾನ್ ವೈಬ್ರೇಟರಿ ಅನಾಹತ ಧ್ವನಿ ಅಂತಂದರು. ಅಂದರೆ ಸ್ಪಂದ ಅನ್ನೋದು ನಿಮಗೆ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲದ ಸೂಕ್ಷ್ಮ. ಆ ಸ್ಪಂದವೇ ಗೊತ್ತಾಗೋಲ್ಲ, ಅದರಿಂದ ಆಗೋ ನಾದ ಹೇಗೆ ಗೊತ್ತಾಗುತ್ತೆ? ಅಲ್ಲಿಂದ ಜ್ಞಾನಿಗಳಿಗೆ ಗೊತ್ತಾಯಿತು ಅಲ್ಲಿ ಸ್ಪಂದ ಇದೆ, ಅದರಿಂದ ಒಂದು ನಾದ ಇದೆ. ಅವರು ಒಳಗಿನಿಂದ ಆ ಓಂಕಾರವನ್ನು ಸವಿದರು. ಅಲ್ಲಿಂದ ಮೇಲಕ್ಕೆ ಬಂತು, ಕುತ್ತಿಗೆಗೆ ಬಂತು. ಕುತ್ತಿಗೆ ಬರುವಾಗ ಅದು ಮಧ್ಯಮ ವಾಯುಸಾಯಿತು. ಅಂದರೆ ಮಧ್ಯಮ ಅಂದರೆ ಅದು ಕಿವಿಗೆ ಕೇಳಲಿಕ್ಕೆ ತಯಾರು, ಪ್ರಿಪರೇಷನ್ ಆಯಿತು, ಸಿದ್ಧವಾಯಿತು, ರೆಡಿ ಆಯಿತು. ಮಧ್ಯಮ ಆದಮೇಲೆ ಮತ್ತೆ ಉತ್ತಮ ಅಂದರೆ ತುರಿಯಾಮ್, ಅದು ವೈಖರಿ. ಕಿವಿಗೆ ಕೇಳುವಂಥದ್ದು ಅಲ್ಲಿಂದ ಹೊರಗೆ, ಬಾಯಿಂದ ಹೊರಗೆ ಬಂದಾಗ ಕಿವಿ ಕೇಳಿತು. ಸೊ ಕಿವಿಗೆ ಕೇಳುವ ಮುಂಚಿನ ಮೂರು ಸ್ಟೇಜ್ ಉಂಟಲ್ವಾ, ಅಷ್ಟು ಅಲ್ಲಿಂದ ಬಂದು ಶಬ್ದ ಬರಬೇಕು. ಬರೀ ಇಲ್ಲಿಂದಲೇ ಶಬ್ದ ಹೊರಡೋದೇ ಇಲ್ಲ. ಅಲ್ಲಿಂದ ಗಾಳಿ ಹೊರಟರೆ ಅದು ಬಾಯಿಯಲ್ಲಿ ಬೇರೆ ಬೇರೆ ಸ್ಥಾನಗಳನ್ನು ಮುಟ್ಟಿ ಯಾವ್ಯಾವ ಸ್ಥಾನದಲ್ಲಿ ಯಾವ್ದು ಬರಬೇಕೋ ಅಲ್ಲಿಗೆ ಆಯಲ್ಲಿಗೆ ನಾವು ನೋಡಿ, ಇಷ್ಟೆಲ್ಲ ಒಳಗಿನಿಂದ ಪ್ರೊಸೀಜರ್ ಇದೆ, ನಮ್ಗೆ ಗೊತ್ತೇ ಇಲ್ಲ. ನಾವು ಉದ್ದಕ್ಕೆ ಮಾತಾಡ್ತಾ ಹೋಗ್ತೇವೆ. ಮಾತಾಡಬೇಕಾದರೆ ಏನೇನು ಒಳಗಿನಿಂದ ಫಂಕ್ಷನಿಂಗು ನೋಡಿ, ಆ ಅಂತ ಹೇಳಬೇಕಾದ್ರೆ ಇಲ್ಲಿ ಪ್ರೆಷರ್ ಹಾಕಬೇಕು, ಕ ಅನ್ಬೇಕಾದ್ರೆ ಇಲ್ಲಿ ಪ್ರೆಷರ್ ಹಾಕಬೇಕು. ನೀವು ಇಲ್ಲಿ ಮುಟ್ಟಿ ನೋಡಿ, ಅಲ್ಲಿ ಸ್ಪಂದನ ಆಗುತ್ತೆ. ಕ ಅನ್ನೋ ಇಲ್ಲಿ ಅಂದರೆ ಒಂದೊಂದು ಅಕ್ಷರಕ್ಕೆ ಒಂದೊಂದು ಕಡೆ ಅದು ನಮಗೆ ಅಭ್ಯಾಸ ಆಗಿ ತನ್ನಷ್ಟಕ್ಕೆ ಆಗ್ತಾ ಇದೆ. ಅದನ್ನು ಉಂಟು ಅನ್ನೋದೇ ಗೊತ್ತಿಲ್ಲ ನಮಗೆ. ಆ ಶಬ್ದಗಳು ಆ ಕೆಲಸ ಮಾಡ್ತವೆ ನೋಡಿ, ಒಂದೊಂದು ಕಡೆ ಒಂದೊಂದು. ಅದೇ ಕ ಇಲ್ಲಿ ಬರಬೇಕು. ಕ ಇಲ್ಲಿ ಬರಬೇಕಾಗಿದ್ದರೆ ಕೆಳಗಿನಿಂದ ನಾಭಿಯಿಂದ ಮೇಲೆ ಬರುತ್ತಲ್ಲ ನಾದ, ನಾದವನ್ನು ನಾದ ಆ ನಾಳ ಕಂಠನಾಳದಲ್ಲಿ ಬರುತ್ತಲ್ಲ, ಆ ಕಂಠನಾಳವನ್ನು ಅಗಲಿಸಿ ಹೇಳಬೇಕು. ನಾವು ಕ ಅಂತ ಹೇಳುವಾಗ ಅದು ಅಗಲಿರುತ್ತೆ, ನಮ್ಗೆ ಗೊತ್ತೇ ಇಲ್ಲ. ಆಟೋಮ್ಯಾಟಿಕಲಿ ಇಟ್ ಹ್ಯಾಪನ್ಸ್. ಅದೇ ಅದನ್ನು ಸ್ವಲ್ಪ ಕಂಠನಾಳವನ್ನು ಕಿರಿದುಗೊಳಿಸಬೇಕು, ಕಿರಿದುಗೊಳಿಸಿ ಗಾಳಿಯನ್ನು ಮೇಲೆ ಕಳಿಸಬೇಕು. ಆಗ ಕ ಹೋಗಿ ಖ ಆಗುತ್ತೆ ಅದು. ಯಾಕೆಂದರೆ ಯಾವಾಗಲೂ ಪ್ರೆಷರ್ ಜಾಸ್ತಿ ಆದ ಕೂಡಲೇ ಸೌಂಡ್ ಹಾಕ್ತಾರೆ. ಪೇಟ್ಲೆ ಇಲ್ಲ ಹಾಗೆಲ್ಲ, ಸಣ್ಣ ತೂತಲ್ಲ ದೊಡ್ಡ ಪೇಟ್ಲೆ ಕಾಯಿ ಇಟ್ಬಿಟ್ರೆ ಠಪ್ ಅಂತ ದೊಡ್ಡ ಸಗಿಲ್ದು ಠುಸ್ ಅನ್ನತ್ತೆ. ಹಾಗೆ ಇದು ಕ ಅದನ್ನು ನೀವು ಪ್ರೆಷರ್ ಹಾಕಿ ಒಳಗಿನಿಂದ ಕಂಠನಾಳವನ್ನು ಸಪೂರ ಮಾಡಿ ಮೇಲೆ ಕಳಿಸ್ಬಿಟ್ರೆ ಅದು ಇಟ್ ಬಿಕಮ್ಸ್ ಖ. ಈಗ ಇದು ಹೇಳಲಿಕ್ಕೆ ಮರೆತೋಗಿದೆ. ಕ ಕ ಗ ಗ ಗ ಅಂತಾರೆ ಮಕ್ಕಳು, ಅವನು ಕ ಖ ಹೇಳಲಿಕ್ಕೆ ಬರೋದಿಲ್ಲ. ಕಡೆಗೆ ಮಕ್ಕಳಿಗೆ ಹೇಳಿಸ್ಲಿಕ್ಕೆ ಏ ದೊಡ್ಡ ಕ ಹೇಳು ಅಂತಾನೆ, ಅಪ್ಪನಿಗೂ ಬರೋಲ್ಲ. ಏ ಬರೀ ಕ ಅಲ್ಲೋ ದೊಡ್ಡ ಕ ಹೇಳು ಅಂತಾರೆ, ಅವನು ದೊಡ್ಡ ಕ ಅಂತಾರೆ. ಕಡೆಗೆ ಅಷ್ಟೇ, ಕ ದೊಡ್ಡ ಕ ಗ ದೊಡ್ಡ ಗ ಅಂತಾರೆ. ಏನು ನೋಡಬೇಕು, ಉಚ್ಚಾರವೇ ಬರೋಲ್ಲ ನಮ್ಮ ಜನಕ್ಕೆ. ಸ್ವಚ್ಛ ಉಚ್ಚಾರ, ಸ್ವಚ್ಛ ನಾದ ಇಲ್ಲ, ಸ್ವಚ್ಛ ಅರ್ಥ ಎಲ್ಲಿಂದ ಬರಬೇಕು? ಆ ತ್ರೀಣಿ ಪದ, ಆ ಮೂರು ಸ್ಟೇಜ್ಗಳಿದ್ದಾವಲ್ಲ ತ್ರೀಣಿ ಪದಾನಿ, ಅದು ಆ ಶಬ್ದ ಅದು ಗುಹಾಸು ನಿಹಿತಾನಿ. ಅದು ಒಳಗೆ ಅದು ದೇವತೆಗೆ ಅದು ಚತುರ್ಮುಖ ಕೇಳುತ್ತಾನೆ. ಅದೇ ಹೇಳಿದ್ರು ಯಸ್ತದ್ವೇದ, ಯಾರ ಒಳಗಿನ ನಾದವನ್ನು ತಿಳಿದ ಚತುರ್ಮುಖನೋ ಪ್ರಾಣನೋ ಸವಿತುಹು ಪಿತಾಸತ್ ಅಂತ. ಅವನು ಸವಿತುಹು ಸಪಿತು ಪಿತಾಸತ್. ಸವಿತಾ ಅಂತಂದರೆ ಪ್ರಸವಿತ ಅಂದರೆ ತಂದೆ ಅಂತಲೇ ಅರ್ಥ. ಅವನು ಸವಿತುಹು ಪಿತಾ ಅಸತ್, ಅವನು ತಂದೆಗೂ ತಂದೆ ಅಂತ. ಯಾರು ಈ ಒಳಗಿನ ನಾದವನ್ನು ತಿಳಿದ, ಈ ಒಳಗಿನ ನಾದದಿಂದ ಆ ಭಗವಂತನನ್ನು ತಿಳಿದ, ಅವನು ತಂದೆಗೂ ತಂದೆ. ಹೌದಲ್ವಾ, ತಂದೆಗೆ ತಂದೆಗೆ ಏನು ಹೇಳ್ತಾರೆ ನಮ್ಮಲ್ಲಿ, ಪಿತಾಮಹ ಅಂತಾರೆ. ಪಿತೃಪಿತಾಮಹ ಪ್ರಪಿತಾಮಹ ಅನೋ ಅಂತ ಪುರೋಹಿತರು ಹೇಳೋದು ಕೇಳಿರ್ತಾರೆ. ಏನು ಗೊತ್ತಿದೆ ಇದ್ರು ಕೂಡ ಅಲ್ಲಿ ಪುರೋಹಿತರಿಗೂ ಪಿತೃಪಿತಾಮಹ ಏನೋ ಪಿತಾಮಹ ಅಂತ ಒಂದು ಶಬ್ದ ಕಿವಿಗೆ ಬೀಳ್ತಾ ಇರುತ್ತೆ ಶ್ರಾದ್ದ ಮಾಡೋವರಿಗೆ ವರ್ಷಕ್ಕೊಮ್ಮೆ. ಅಂದರೆ ಪಿತಾಮಹ ಚತುರ್ಮುಖನ ಹೆಸರೇ ಪಿತಾಮಹ ಅಂತ ದೀಕ್ಷಿತ ನೋಡಿ, ಅವನು ಸ್ವಯಂಭೂ ಪಿತಾಮಹ ಅಂತ. ಯಾಕೆ ಅಂದರೆ ಜಗತ್ತಿನ ಸೃಷ್ಟಿಗೆ ಅವಾಂತರ ಕಾರಣಗಳಾಗಿರ್ತಕ್ಕ ಎಲ್ಲ ತಂದೆಯಂದಿರಿಗೂ ತಂದೆ ಅವನು, ಅವನು ಮೊದಲನೇ ತಂದೆ. ಅದರಿಂದ ಅವನು ಪಿತಾಮಹ, ಸವಿತು ಪಿತಾಮಹ, ಸವಿತು ಪಿತಾಸತ್. ಅವನು ಜಗತ್ತನ್ನು ಸೃಷ್ಟಿ ಮಾಡಿರತಕ್ಕಂಥ ಈ ಸೃಷ್ಟಿಗೆ ಉಪಕರಣಗಳಾಗಿರ್ತಕ್ಕ ಎಲ್ಲ ಪಿತೃಸ್ಥಾನದಲ್ಲಿರ್ತಕ್ಕ ದೇವತೆಗಳಿಗೂ ಅಪ್ಪ ಅವನು, ಪಿತಾಮಹ ಅವನು. ಅಷ್ಟೇ ಅಲ್ಲ, ಸವಿತು ಪಿತಾ, ಚತುರ್ಮುಖನೇ ಅಲ್ವಾ ಸೂರ್ಯನನ್ನು ಸೃಷ್ಟಿ ಮಾಡಿದ್ದು, ಈ ಎಲ್ಲ ವಿಶ್ವವನ್ನು ಸೃಷ್ಟಿ ಮಾಡಿದ್ದು, ಚತುರ್ಮುಖನ ಮೂಲಕ ಭಗವಂತ ಸೃಷ್ಟಿ ಮಾಡಿದ ಅವನು ಮಾಧ್ಯಮ. ಅದರಿಂದ ಸವಿತು ಪಿತ, ಸೂರ್ಯನೊಳಗೆ ಸನ್ನಿಹಿತರಾಗಿ ಸೂರ್ಯನನ್ನು ಸೃಷ್ಟಿ ಮಾಡಿದವನು ಹಿರಣ್ಯಗರ್ಭ ತತ್ವ ಪ್ರಾಣತತ್ವವೇ. ಅಷ್ಟೇ ಅಲ್ಲ, ಭಗವಂತನ ಹೇಳಿದಲ್ಲ ನಿಹಿತಂ ಗುಹಾಸು ನಾಮ, ಭಗವಂತನ ಅಮೃತ ರಹಸ್ಯವಾದ ನಾಮವನ್ನು ಅವರು ಹುಡುಕಿದವರಲ್ವ. ಅಂದರೆ ದೇವರಿಗೆ ನಾಮಕರಣ ಮಾಡಿದವರು ಅಂತಾಗಲಿಲ್ವ? ಹಾಗಾದರೆ ಸವಿತು ಪಿತ ಅವರು ದೇವರಿಗೂ ಅಪ್ಪ ಅವರು, ಯಾಕೆಂದರೆ ನಾಮಕರಣ ಮಾಡೋದು ಅಪ್ಪ ಅಲ್ವಾ? ಅಷ್ಟೇ ಕೆಲಸ ಅವನಿಗೆ, ಮತ್ತೆಲ್ಲ ತಾಯಿ ಮಾಡ್ತಾಳೆ. ಇವನನ್ನು 11ನೇ ದಿವಸ ಪುರೋಹಿತನ ಕರೆಸಿ ನಾಮಕರಣ ಮಾಡಿಬಿಟ್ರೆ ಅಪ್ಪತನ ಪೂರ್ಣ ಆಯ್ತಲ್ಲಿ, ಅಪ್ಪಂತಿಗೆ ಇಷ್ಟೇ. ಅಂದರೆ ಭಗವಂತನಿಗೆ ನಿಜವಾದ ತಂದೆ ಅಂತ ಯಾರೂ ಇಲ್ಲ. ಮತ್ತು ಯಾರು ತಂದೆ, ಯಾರು ದೇವರ ಹೆಸರು ಕೊಡಿರ್ತಾರೋ ಅವರು ದೇವರಿಗೆ ತಂದೆ. ಇವ ಭಗವಂತನ ಅಪೂರ್ವವಾದ ನಾಮವನ್ನು ಮೊಟ್ಟ ಮೊದಲು ಉಪದೇಶ ಮಾಡಿದವನೇ ಹಿರಣ್ಯಗರ್ಭ. ಆದ್ದರಿಂದ ಅವನು ಸಪಿತು ಪಿತಾ,
ಜಗತ್ತಿಗೆ ತಂದೆ ಆದ ದೇವರಿಗೂ ನಾಮಕರಣ ಮಾಡಿದ ತಂದೆ ಅಂತ. ಇದೇ ಮಂತ್ರ ಈ ಕೊನೆಯ ಪಾದವನ್ನು ಬಳಸಿಕೊಂಡು ಋಗ್ವೇದದಲ್ಲಿ ಇದೆ, ಅನೇಕ ಕಡೆ ಬಂದಿದೆ ಇದು. ಅದೇ ಸಪಿತು ಪಿತಾಸತು, ಅಲ್ಲಿ ಅವರು ಹೇಳುವಾಗ ಏನು ಇದೇ ಹೇಳ್ತಾರೆ, ಸ್ತ್ರೀಯಸ್ಸತೀಹಿ ತಾಮು ಮೇ ಪುಂಸಾಹು ಪಶ್ಯ ದಕ್ಷಣ್ವನ್ನ ನಮಿಚೇತ ದಂಧ ಕವಿರ್ ಯಹ್ ಈಹಿತ ಸಯೀಂ ಆಚಿಕೇತ ಯಹ್ ಪುತ್ರ ಸಯೀಂ ಆಚಿಕೇತ ಯಸ್ತಾ ವಿಜಾನಾತ್ ಸಪಿತು ಪಿತಾಸತ್. ಯಾರು ಭಗವಂತನನ್ನು ತಿಳಿದು ಗುಣಗಾನ ಮಾಡ್ತಾರೋ ಅವರು ಭಗವಂತನಿಗೂ ಅಪ್ಪ ಅಂತೇಳ್ಬಿಟ್ಟು, ಅಂದರೆ ನಾಮಕರಣ ಮಾಡೋರು. ದೇವರಿಗೆ ನಾಮಕರಣ ನಾವೇ ಮಾಡೋದಲ್ವ, ಪಾಪ ಅವನಿಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ, ಯಾರು ನಾಮಕರಣ ಮಾಡಬೇಕು, ನಾವೇ ಮಾಡಬೇಕು. ಇದು ಅವರು ತಮಾಷೆ ವೇದಕಾಲದ ಋಷಿಗಳದ್ದು. ನಾವು ನಿನಗೆ ನಾಮಕರಣ ಮಾಡಿದವರಪ್ಪ, ನಿನಗೂ ಅಪ್ಪಂದಿರು ನಾವು ಅಂತಾರೆ. ತಮಾಷೆ ಋಷಿಗಳ ಮೋಜು ನೋಡಿ. ಹಾಗೆ ಇವನು ಎಸ್ತದ್ ವೇದ, ಯಾರು ಭಗವಂತನನ್ನು ತಿಳಿದು ಆ ರಹಸ್ಯ ನಾಮಧೇಯಗಳನ್ನು ಜಗತ್ತಿಗೆ ಕೊಟ್ಟನೋ ಅವನು ಸವಿತು ಪಿತ, ಜಗತ್ತನ್ನು ಸೃಷ್ಟಿ ಮಾಡಿದ ಭಗವಂತನಿಗೂ ತಂದೆಯು. ಇದು ಯಾರಿಗೆ ಈ ಕ್ವಾಲಿಟಿ, ಇದು ಮುಖ್ಯತಃ ಅನ್ವಯ ಆಗುವುದು ಹಿರಣ್ಯಗರ್ಭನಿಗೆ ಮತ್ತು ಪ್ರಾಣತತ್ವಕ್ಕೆ. ಅಲ್ಲಿಯೂ ಅದೇ ಹೇಳು, ಕವಿರಿಯ ಪುತ್ರ ಸಯೀಂ ಆಚಿಕೇತ, ಯಾರು ಅವನು ಎಲ್ಲವನ್ನೂ ತಿಳಿದ ಮಗ ಇದ್ದಾನಲ್ಲ ಚತುರ್ಮುಖ, ಸ ಅವನೇ ಯಸ್ತಾವಿಜಾನ ಅವನೇ ತಂದೆಗೂ ತಂದೆ. ಎಲ್ಲ ಕಡೆ ವೇದ ಮಂತ್ರಗಳನ್ನು ನೀವು ಅಧ್ಯಯನ ಮಾಡಬೇಕು. ಒಂದು ಏಕಸೂತ್ರತೆ ಇದೆ, ಒಂದೇ ರೀತಿಯಿಂದ ಹೇಳಿಕೆ, ಒಂದಕ್ಕೆ ಒಂದು ಒಂದಕ್ಕೆ ಒಂದು ಒಂದಕ್ಕೊಂದು ಲಿಂಕ್ ಇದೆ ಅದು. ಹಾಗಾಗಿ ಚತುರ್ಮುಖ ಅವನು ನಿಜವಾಗಿ ಪಿತಾಮಹ, ಯಾಕೆಂದರೆ ಜಗತ್ತಿಗೆ ತಂದೆಯಾದ ಭಗವಂತನನ್ನು ಕೂಡ ನಾಮಕರಣ ಮಾಡಿ ಹೊಗಳಿದವ ಅವನು. ಭಗವಂತನ ರಹಸ್ಯ ನಾಮವನ್ನು ತಾವು ಕಂಡವ, ನಮಗೆ ಕೊಟ್ಟವ, ಸಬಿತು ಪಿತಾಸತು. ಅದರಿಂದ ಅವನು ಎಂಥವನು, ಬರೇ ಅಜ್ಜ ಬರೇ ಅಪ್ಪ ಅಲ್ಲಪ್ಪ. ಸನೋ ಬಂಧು ಜನಿತ ಸವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವ ಯತ್ರ ದೇವ ಅಮೃತ ಮಾನುಷಾನ ತೃತೀಯೇ ಧಾಮಾನ್ಯಧ್ಯೈರಯಂತ. ಸನೋ ಬಂಧು, ಅವನು ಚತುರ್ಮುಖ, ಅವನು ಜೀವಕಲಾ ಅಭಿಮಾನಿ, ಪ್ರಾಣದೇವರು, ನಮ್ಮ ಬಂಧು. ಯಾಕಂದರೆ ಅವರು ಹೊರಟು ಹೋದರೆ ನಮ್ಮ ಕತೆ ಮುಗೀತು. ನಮ್ಮ ಅತ್ಯಂತ ಆತ್ಮೀಯವಾಗಿ ನಮ್ಮ ಜೊತೆಗೆ ಇದ್ದು ನಮ್ಮನ್ನು ಬದುಕಿಸುವ, ನಮಗೆ ಉಸಿರು ಕೊಟ್ಟು, ನಮಗೆ ಸಾಧನೆಗೆ ಸಲಹೆ ಕೊಟ್ಟು, ನಮ್ಮನ್ನು ರಕ್ಷಣೆ ಸಲಹತಕ್ಕಂಥ ಶಕ್ತಿ ಸನೋ ಬಂಧು, ಅವನು ನಮಗೆ ಅತ್ಯಂತ ಹತ್ತಿರದ ಬಂಧು. ಉಳಿದ ಬಂಧುಗಳೆಲ್ಲ ನೋಡಿ, ಪ್ರಾಣ ಇದು ಮತ್ತೆ ಅದು ಬ್ರಹ್ಮಾಂಡದಿಂದ ಪಿಂಡಾಂಗಕ್ಕೆ ಬರ್ತಾರೆ, ಪಿಂಡಾಂಡದಿಂದ ಬ್ರಹ್ಮಾಂಡಕ್ಕೆ ಹೋಗ್ತಾರೆ. ಚತುರ್ಮುಖ, ಹಿರಣ್ಯಗರ್ಭ, ಪ್ರಾಣ, ಸನೋ ಬಂಧು ಅಂತ. ಪ್ರಾಣ ಹೊರಟೋಗ್ಬಿಟ್ರೆ ಏನು ಮಾಡಬೇಕು, ಬಂಧುಗಳು ಬಾಯ್ ಬಾಯ್ ಹುಡ್ಕೋಬೇಕಷ್ಟೇ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಬಂಧುಗಳೆಲ್ಲ ಇದ್ದವರು ಅಯ್ಯೋ ಹೋದ ಅಯ್ಯೋ ಹೋದ ಅಂತ ಬಾಯ್ ಬಾಯ್ ಹುಡ್ಕೋಬೇಕು. ಅದನ್ನ ಬಂಧು, ನಿಜವಾದ ಬಂಧು ಯಾರು ಇಲ್ಲಿ ಒಳಗೆ ಕೂತು ನಮ್ಮನ್ನು ಬದುಕು ಕೊಟ್ಟನೋ ಅವನು ನಿಜವಾದ ಬಂಧು. ಅವನು ಹೊರಟು ಹೋದ ಅಂದರೆ ಉಳಿದ ಬಂಧುಗಳು ಏನು ಅಸಹಾಯ, ಮೇಲೆ ಇವನು ಬಾಯ್ ಬಿಟ್ಕೊಡು, ಏನು ಮಾಡೋ ಹಾಗಿಲ್ಲ. ನಿಜವಾದ ಬಂಧು ಅಂದರೆ ಪ್ರಾಣತತ್ವ, ನಮಗೆ ಉಸಿರು ಕೊಟ್ಟಂಥ ಪ್ರಾಣ. ಸನೋ ಬಂಧು ಸಜನಿತ, ಅವನು ಗರ್ಭದಲ್ಲಿ ಇದ್ದು ಹುಟ್ಟುವುದಕ್ಕೆ ಕಾರಣ ಅದು. ಅವನು ಗರ್ಭದಲ್ಲಿ ಹೊರಟೋಗ್ಬಿಟ್ಟಿದ್ರೆ ಡೆಡ್ ಬಾಡಿ ಡೆಲಿವರಿ ಆಗ್ತಿತ್ತು, ಅದನ್ನ ಅವನೇ ಹುಟ್ಟಿಸಿದ ಅಪ್ಪ. ಜನಿತಾ ಛಂದಸಿ ಅಂತಾನೆ ಪಾಣಿನಿ, ಜನಿತ ಅಂತ ಲೋಕದಲ್ಲಿ ಆಗೋದಿಲ್ಲ, ವೇದದಲ್ಲಿ ಪ್ರಯೋಗ ಮಾಡೋದು. ಪ್ರಯೋಗ ಮಾಡ್ಬೋದು ಅಂತ ಹೇಳಿ ಗಮನ, ಯಾರು ಪ್ರಯೋಗ ಮಾಡಿದ್ದಾರೆ ಅದರಿಂದ ಆಗುವುದು ಅಂತಷ್ಟೇ. ಸನೋ ಬಂಧು ಜನಿತ ಸವಿಧಾತ, ಅಷ್ಟೇ ಅಲ್ಲ ಅವನು ನಮಗೆ ಬಂಧು, ಯಾಕೆಂದರೆ ಅವನು ಹುಟ್ಟಿಸಿದ ಬಂಧು. ಅವನು ಹುಟ್ಟಿಸಿದ ಮೇಲೆ ಒಳಗೆ ಕೂತು ನಮ್ಮನ್ನು ಬೆಳೆಸಿದವನು ಅವನು. ಅವನು ಹೊರಟೋಗ್ಬಿಟ್ಟು ಬೆಳೀತಿರಲಿಲ್ಲ ನಾವು ಪ್ರಾಣತತ್ವ. ನಾವು ವಿಧಾತ, ವಿ ಅಂದರೆ ವಿಶೇಷೇಣ ಧಾರಣ ಪೋಷಣಕರ್ತ, ನಮಗೆ ವಿಶೇಷವಾದ ಧಾರಣೆ ಪೋಷಣೆ. ಅದು ವಿಶೇಷ ಅಂದರೆ ಅತ್ಯಂತ ತುತ್ತ ತುದಿಯ ಧಾರಣೆ ತನಕ, ಪೋಷಣ ತನಕ, ಸಿದ್ಧಿಯ ಮಜಲಿನ ತನಕವೂ ಕೂಡ ನಮ್ಮನ್ನು ಮೇಲಕ್ಕೆ ಕೊಂಡೋದವನು ಅವನು. ಅವನು ಒಳಗೆ ಕೂತು ಮಾಡಿಸಿದ್ರಿಂದ ಇದೆಲ್ಲ ಆಯಿತು. ಸನೋ ಬಂಧು ಜನಿತ ಸವಿಧಾತ, ಸಜನಿತ ಸವಿಧಾತ, ಯಾ ಅವನು ಧಾಮಾನಿ ವೇದ ಭುವನಾನಿ ವಿಶ್ವ. ಇದು ಮತ್ತೆ ನೋಡಿ ವೇದದಲ್ಲಿ, ಯೋನಃ ಪಿತ ಜನಿತ ಯೋ ವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವ. ಇದು ಋಗ್ವೇದದಲ್ಲಿ ಇನ್ನೊಂದು ಮಂತ್ರ, ಅದರದ್ದು ಎರಡನೇ ಪಾದ ಇಲ್ಲಿ ಬಂತು. ವೇದದಲ್ಲಿ ಒಂದು ಮಂತ್ರ ಒಂದು ಮಂತ್ರ ಹೀಗೆ ಒಂದಕ್ಕೊಂದು ಹೆಣೆದುಕೊಂಡಿರುತ್ತೆ. ಧಾಮಾನಿ ವೇದ, ಅವನು ಆ ಆದಿ ಜೀವ ಹಿರಣ್ಯಗರ್ಭ ಪ್ರಾಣತತ್ವ, ಅದು ಧಾಮಾನಿ ವೇದ ಭುವನಾನಿ ವಿಶ್ವ. ವಿಶ್ವಭುವನಾನಿ ವೇದ, ಇಡೀ ಜಗತ್ತಿನ ಎಲ್ಲ ರಹಸ್ಯವೂ ಗೊತ್ತು ಅವನಿಗೆ. ಹಿಂದೆ ಹೇಳಿದ್ದನ್ನೇ ಮತ್ತೆ ಹೇಳಿದರು, ಅವನು ನಮ್ಮ ಒಳಗೆ ಇದ್ದು ನಮಗೆ ಉಸಿರು ಕೊಟ್ಟಂತಹ ಪ್ರಾಣಿ ವಿಶ್ವಭುವನಾನಿ ವೇದ. ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿರತಕ್ಕ ಧಾಮಾನಿ ಲೋಕಗಳ ರುಚಿಯೂ ಗೊತ್ತು. ಸಜಾತೋ ಅತ್ಯರಿಚ್ಯ ತಪಶ್ಚಾತ್ ಭೂಮಿಂ ಅಥೋ ಪುರಃ, ಪುರುಷ ಸೂಕ್ತದಲ್ಲಿ ಹೇಳಿದ್ದಾರೆ ನೋಡಿ. ವಿರಾಟ ಪುರುಷ ಹುಟ್ಟಿದವನ ಇಡೀ
ಭೂಮಿಯನ್ನು ಅಂದರೆ ಬ್ರಹ್ಮಾಂಡವನ್ನು ಅದರಲ್ಲಿರತಕ್ಕ ಪುರಹ ಲೋಕಗಳನ್ನು ಮೀರಿ ನಿಂತ ಅದನ್ನೇ ಇಲ್ಲಿ ಹೇಳಿದರು. ಧಾಮಾನಿ ವೇದ ಭುವನಾನಿ ವಿಶ್ವ, ಎಲ್ಲ ಲೋಕಗಳನ್ನು ತಿಳಿದ, ಲೋಕಗಳಲ್ಲಿ ಇರತಕ್ಕಂಥ ಎಲ್ಲ ವಿಶ್ವವನ್ನು ತಿಳಿದ, ವಿಶ್ವದಲ್ಲಿರತಕ್ಕ ಲೋಕಗಳನ್ನು ತಿಳಿದ, ಅಷ್ಟೇ ಅಲ್ಲ ಅದನ್ನೆಲ್ಲ ನಿಯಂತ್ರಿಸುವ ಭಗವಂತನ ಧಾಮಾನಿ ಭಗವಂತನ ಮಹಿಮೆಯನ್ನು ತಿಳಿದ. ಯತ್ರ ದೇವಾಹ ಅಮೃತ ಮಾನುಷಾನಾಹ ತೃತೀಯೇ, ಈಗ ಧಾಮಾನಿ ಅಭೀರಯಂತ, ಆ ಪ್ರಾಣತತ್ವವನ್ನು ಅಥವಾ ಹಿರಣ್ಯ ಗರ್ಭನನ್ನು ಆಶ್ರಯಿಸಿಕೊಂಡು ಸಮಸ್ತ ದೇವತೆಗಳು ಇದ್ದಾರೆ. ಬರೀ ದೇವ ಅಂದರೆ ದೇವತೆಗಳಷ್ಟೇ ಅಲ್ಲ, ದಿವು ಜ್ಞಾನೇ, ಎಲ್ಲ ಜ್ಞಾನಿಗಳು, ಎಲ್ಲ ಜ್ಞಾನಿಗಳು ಆ ಮೊದಲ ಜ್ಞಾನಿಯಾಗಿರ್ತಕ್ಕಂಥ ಚತುರ್ಮುಖನನ್ನು ಅವಲಂಬಿಸಿ. ಎತ್ರ ದೇವಾಹ, ಏನು ಅಮೃತಂ ಮಾನಶಾನಾಹ, ದೇವತೆಗಳು ಅಮೃತ ಕುಡಿತಾರೆ, ಜ್ಞಾನಿಗಳು ಅಮೃತ ಕುಡಿತಾರೆ. ಯಾವುದನ್ನು? ಹಿಂದೆ ಬಂತಲ್ಲ ಅಮೃತನ್ನು ವಿದ್ವಾನ್, ಭಗವಂತನ ನಾಮಾಮೃತವನ್ನು ಕುಡಿಯುವವರು, ಅವರಿಗೆ ಭಗವಂತನ ನಾಮಾಮೃತ ಕುಡಿದವರು, ಹಾಗಾಗಿ ಅವರು ಸಾವಿಲ್ಲ. ಅಮೃತ ಮಾನುಷಾನಾಹ, ಜ್ಞಾನಾಮೃತವನ್ನು ಕುಡಿಯುವವರು, ನಾಮಾಮೃತವನ್ನು ಕುಡಿಯುವವರು, ಅವರು ಏನು ಮಾಡ್ತಾರೆ? ತೃತೀಯೇ ಧಾಮಾನ್ಯಭ್ಯೇರೇ ಅಂತ, ತೃತೀಯೇ ಧಾಮಾನ್ಯಭ್ಯೇರೇ ಅಂತ ಅವರು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡು ಅಮೃತಂ ಮಾನುಷಾನಾಹ, ಅಮೃತನಾಗಿರ್ತಕ್ಕ ಸಾವಿಲ್ಲದ ಭಗವಂತನನ್ನು ಕಂಡವರಾಗಿ ಇವರು ಅಮೃತರಾಗಿ ತೃತೀಯೇ ಅಂದರೆ ಮೂರನೆಯ ಲೋಕ, ಭೂರ್ಭುವಸ್ವಹ, ಮೂರನೆಯ ಲೋಕದ ಆಚೆಗೆ ಏನು ಧಾಮಾನಿ ಅಭ್ಯೇರೆ ಅಂತ ಅವರಿಗೆ ಇಷ್ಟವಾದಂತಹ ಲೋಕದಲ್ಲಿ ಸಂಚರಿಸಿದರು ಅಂತ ಒಂದರ್ಥ. ಯಾಕೆಂದರೆ ಅವನೇನು ಅಂದರೆ ಸರ್ವೇಶು ಲೋಕೇಶು ತೇಷಾಂ ಕಾಮಚಾರೋ ಭವತಿ ಅಂತ ಉಪನಿಷತ್ತು ಹೇಳುತ್ತೆ. ಭಗವಂತನ ಜ್ಞಾನಿ ಅವನಿಗೆ ಸೈದಿ ಪಿತೃಲೋಕ ಕಾಮೋ ಭವತಿ ಸಂಕಲ್ಪಾದೇವಾಸ್ಯ ಪಿತರಸ್ಸಮುತ್ತಿಷ್ಠಂತಿ, ಅವನು ಯಾರನ್ನು ನೋಡಬೇಕು ಅಂತ ಬಯಸಿದರೆ ಆ ಕ್ಷಣ ಅವ್ರನ್ನ ಕಾಣ್ತಾನೆ, ಎಲ್ಲ ಹೋಗಬೇಕು ಅಂತ ಬಯಸಿದರೆ ಆ ಕ್ಷಣ ಅಲ್ಲಿದ್ದಾನೆ. ಅದಕ್ಕೋಸ್ಕರ ಅವನು ಟ್ಯಾಕ್ಸಿ ಬಾಡಿಗೆ ಮಾಡ್ಕೊಂಡು ಓಡುವುದು ಬೇಡ, ಎಲ್ಲಿ ಹೋಗಬೇಕು ಅನಿಸಿದ ಅಲ್ಲಿ ಅವನಿರ್ತಾನೆ. ಅದರಿಂದ ಧಾಮಾನಿ ಯಾವ ಲೋಕ ಬೇಕೋ ಆ ಲೋಕವನ್ನು ಅಭ್ಯೀರೆ ಅಂತ ಸ್ವಂತ ಇಚ್ಛೆಯಿಂದ ಹೋದರು. ಮತ್ತು ಅಷ್ಟೇ ಅಲ್ಲ, ಅವರು ಆ ಸುವಹ ಆ ಮೇಲಿನ ಲೋಕದಲ್ಲಿ ಸತ್ಯಲೋಕದಲ್ಲಿ ನಿಂತು ಧಾಮಾನಿ ಅಭ್ಯೀರೆ ಅಂತ ಭಗವಂತನ ಮಹಿಮೆಯನ್ನು ಗಾನ ಮಾಡಿದರು. ಅದಕ್ಕಿಂತ ಮೇಲೆ ತೃತೀಯ ಅಂದರೆ ಮೂರನೇ ಲೋಕ ಅಂದರೆ ಇಲ್ಲಿ ಒಂದು ಉಂಟು ನೋಡಿ. ಈಗ ನಮ್ಮ ದೇಹದಲ್ಲಿ ಒಂದು ತೃತೀಯ ಲೋಕ ಇದೆ, ಯಾವುದು? ಇಲ್ಲಿ ತನಕ ಒಂದು, ಸೊಂಟ ತನಕ ಒಂದು ಲೋಕ, ಭೂ ಅಂತ ಹೇಳ್ತಾರೆ, ಭೂಸ್ಥಾನ. ಅಲ್ಲಿಂದ ಇಲ್ಲಿ ತನಕ ಭೂಸ್ಥಾನ, ಸೊಂಟದಿಂದ ಕಂಠ ತನಕ, ಆಮೇಲೆ ಸ್ವಹ, ಇದು ಸ್ವರ್ಗ. ತೃತೀಯ ಅಂದರೆ ಶಿರಸ್ಸಿನಲ್ಲಿ, ಅಲ್ಲಿ ಆ ದೇವತೆಗಳಿದ್ದಾರಲ್ಲ ಚತುರ್ಮುಖನಿಗೆ ಪ್ರಾಣತತ್ವಕ್ಕೆ ಅಧೀನರಾಗಿರತಕ್ಕಂಥ ಸಮಸ್ತ ದೇವತೆಗಳು ಹಿಂದೆ ಬಂದಿದ್ದಾರಲ್ಲ ಅಷ್ಟವು ಲೋಕಪಾಲಕರು ಇವರೆಲ್ಲ ಇದ್ದಾರಲ್ಲ, ಅವರು ಇಲ್ಲಿ ಧಾಮಾನಿ ಅಭ್ಯೇರೆ ಅಂತ ಇಲ್ಲಿ ಮನೆ ಮಾಡಿಕೊಂಡ್ರು. ಚತುರ್ಮುಖನಿಗೆ ಅಧೀನರಾಗಿ ಪ್ರಾಣತತ್ವಕ್ಕೆ ಅಧೀನರಾಗಿ ಮೂರನೇ ಲೋಕದಲ್ಲಿ ಅಂದರೆ ಪಿಂಡಾಂಡದಲ್ಲಿ ಮೂರನೇ ಲೋಕ ಅಂದರೆ ಶಿರಸ್ಸು, ಭೂಹು ಭುವಾ ಸ್ವಹ. ತೃತೀಯೇ ಧಾಮಾನಿ ಅಭ್ಯ ಅಲ್ಲಿ ಮನೆ ಮಾಡಿಕೊಂಡ್ರು. ಯಾವುದು ಮನೆ? ಚಕ್ಷುಶ್ರೋತ್ರಂ ಮನೋವಾಕ್ ಪ್ರಾಣ, ಬೇರೆ ಉಪನಿಷತ್ತು ಹೇಳುತ್ತೆ ಭಗವಂತ ಇಲ್ಲಿ ಬಂದು ನೆಲೆಸಿದಂತೆ. ಅದರಿಂದ ಅಲ್ಲಿಯೇ ದೇವತೆಗಳು ಬಂದು ನೆಲೆಸಿದರು. ಎಲ್ಲಿ? ಶೀರ್ಷದಲ್ಲಿ, ಅದನ್ನೇ ತೃತೀಯ. ಶೀರ್ಷನ್ ಶ್ರಿಯಶ್ರಿತಾ ತಾವಾ ಏತಾ ಶೀರ್ಷನ್ ಶ್ರಿಯಶ್ರಿತಾಹ, ಶೀರ್ಷದಲ್ಲಿ ಶ್ರೀ ಆಶ್ರಯಿಸಿರ್ತಕ್ಕ ದೇವತೆಗಳೆಲ್ಲ ಬಂದು ಕೂತರಂತೆ. ಭಗವಂತ ಅಲ್ಲಿದ್ದಾನೆ, ಪ್ರಾಣ ಅಲ್ಲಿದ್ದಾನೆ, ಅದರಿಂದ ಚತುರ್ಮುಖ ಅಲ್ಲಿದ್ದಾನೆ, ಎಲ್ಲ ದೇವತೆಗಳು ಅಲ್ಲಿ. ತೃತೀಯೇ ಧಾಮಾನಿ ಮನೆ ಮಾಡಿಕೊಂಡ್ರು. ಎಲ್ಲಿ? ಚಕ್ಷು ಶ್ರೋತ್ರ ಮನೋವಾಕ್ ಪ್ರಾಣ, ದೇವತೆಗಳು ವಾಸ. ಕಣ್ಣಿನಲ್ಲಿ ಒಂದು ಸೂರ್ಯ ಕೂತ, ಕಿವಿಯಲ್ಲಿ ಒಂದು ಚಂದ್ರ ಕೂತ, ವಾಕ್ ಅಗ್ನಿ ಕೂತ, ಪ್ರಾಣ ಉಸಿರಿನಲ್ಲಿ ಕೂತ, ಮನಸ್ಸು ಅದಕ್ಕೆ ಇಂದ್ರಾದಿಗಳು ಗರುಡಶೇಷ ರುದ್ರಾದಿಗಳು ನಿಂತರು. ಈ ಎಲ್ಲ ದೇವತೆಗಳು ಶಿರಸ್ಸಿನಲ್ಲಿ ಬಂದು ನಿಂತರು. ತೃತೀಯೇ ಧಾಮಾನಿ ಅಭ್ಯೇರೆ ಅಂತ ಮೂರನೇ ಸ್ಥಾನದಲ್ಲಿ, ಪಿಂಡಾಂಡದ ಮೂರನೇ ಸ್ಥಾನದಲ್ಲಿ ಅಲ್ಲಿ ಅವರು ಮನೆ ಹುಡುಗ. ಯಾಕೆಂದರೆ ಭಗವಂತ ಅಲ್ಲಿ ನಿಂತ, ಭಗವಂತ ಅಲ್ಲಿ ನಿಂತ ಅವನು ಅದಕ್ಕೆ ಶ್ರೀ ಅಂತ, ಶ್ರೀಯ ಅದನ್ನು ಆಶ್ರಯಿಸಿಕೊಂಡು ಈ ದೇವತೆಗಳು ನಿಂತರು. ಅದರಿಂದ ಆ ದೇವತೆಗಳಿಗೆ ಇನ್ನೊಂದು ಹೆಸರು ಶ್ರೀಯ ಅಂತ, ಶ್ರಿಯ ಶ್ರಿತಾ ಇತಿ ಶ್ರಿಯ. ಅವರು ಶಿರಸ್ಸನ್ನು ಆಶ್ರಯಿಸಿಕೊಂಡು ನಿಂತರು, ಅದರಿಂದ ಅವರಿಗೆ ಶ್ರೀಗಳು ಅಂತ ಹೆಸರು. ಈಗ ನೋಡಿ ಒಂದು ಹೊಸ ಅರ್ಥ ಬಂತೀಗ. ನಾವು ಹಿಂದೆಲ್ಲ ನಾವು ಯಾರನ್ನಾದ್ರೂ ಕರಿಬೇಕಾದ್ರೆ ಶ್ರೀಮಾನ್ ಇಂಥವ್ರು ಸ್ವಯಂಸು, ಈಗ ನಾವು ಶ್ರೀಮಾನ್ ಹಾಕೋದು ಬಿಟ್ಟಿದ್ದೇವೆ ಸ್ಟೈಲು, ನನಗೆ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಂತ ಏನು ಹಾಕ್ತೇವೆ. ಮುಂಚೆ ಹಾಗಲ್ಲ, ಶ್ರೀಮಾನ್ ಶ್ರೀಮತಿ ಅಂತ ಹಾಕ್ತಿದ್ರು. ಏನದು ಶ್ರೀಮಾನ್ ಶ್ರೀಮತಿ ಅಂದರೆ?
ಶ್ರಿಯಶ್ರಿತಾ ಚಕ್ಷುಶ್ರೋತ್ರಂ ಮನೋವಾಕ್ ಪ್ರಾಣ. ಇದು ಶ್ರೀ, ಒಳ್ಳೆಯದನ್ನು ನೋಡುವ ಕಣ್ಣು, ಒಳ್ಳೆಯದನ್ನು ಕೇಳುವ ಕಿವಿ, ಒಳ್ಳೆಯದಕ್ಕಾಗಿ ಬದುಕುವ ಉಸಿರು, ಒಳ್ಳೆಯ ಮಾತನ್ನಾಡುವ ಬಾಯಿ, ಒಳ್ಳೆಯದನ್ನು ಯೋಚಿಸುವ ಮನಸ್ಸು. ಇದೇ ಐದು ಶ್ರೀ ಪಂಚ ನಿಧಿಗಳು ಇವು. ಇದು ಯಾರಿಗೆ ಇದೆ ಅವರು ಶ್ರೀಮಂತರು. ಮತ್ತು ಏನು ಶ್ರೀಮಾನ್ ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ಹಾಕೋದಲ್ಲ ಅದು. ನೀವು ಶ್ರೀಮಂತರು ನಮ್ಮ ಬ್ಯಾಂಕಿನಲ್ಲಿ ಅಕೌಂಟೇ ಇಲ್ಲ ಸ್ವಾಮಿ, ನಮ್ಮನ್ನು ಶ್ರೀಮಂತರು ಅಂತ ಹಾಕರದ್ರಿ ಅಂತ ಯಾರು ಕೇಳೋಲ್ಲ. ಆ ಶ್ರೀಮಂತಿಕೆ ಅಲ್ಲವೇ ಅಲ್ಲ, ಅದು ಇದ್ದರೆ ಇದ್ದೀತು. ಇದು ಜನ್ಮತಃ ಭಗವಂತ ಕೊಟ್ಟ ಶ್ರೀಮಂತಿಕೆ ಇದು. ಒಳ್ಳೆಯದನ್ನು ಕಾಣುವ ಕಣ್ಣು ಕೊಟ್ಟ, ನಾವು ಕಾಣ್ತೇವೆ ಬಿಡ್ತೇವೆ ಬೇರೆ, ಅವನು ಕೊಟ್ಟದ್ದು ಒಳ್ಳೆಯದನ್ನು ನೋಡು ಅಂತ. ಒಳ್ಳೆಯದನ್ನು ಕೇಳುವ ಕಿವಿ ಕೊಟ್ಟ ಈ ಶ್ರೀ, ಈ ಇದನ್ನು ಇದರಲ್ಲಿ ಕೂತಿರ್ತಕ್ಕ ದೇವತೆಗಳಿಗೆ ಶ್ರೀ ಅಂತ ಹೆಸರು. ತಾವ ಏತಾಹ ಶೀರ್ಷನ್ ಶ್ರೀಯಶ್ರಿತಾ ಚಕ್ಷುಶ್ರೋತ್ರಂ ಮನೋವಾಕ್ ಪ್ರಾಣ. ಒಂದು ಉಪನಿಷತ್ತಿನಿಂದ ಒಂದು ಉಪನಿಷತ್ತಿಗೆ ನಾವು ಲಿಂಕ್ ಮಾಡಿಕೊಂಡು ಹೋದರೆ ಎಲ್ಲ ಸರಳವಾಗಿ ಅರ್ಥವಾಗುತ್ತೆ. ಹಾಗಾಗಿ ದೇವಾಹ, ಈ ತತ್ವಾಭಿಮಾನಿ ಇಂದ್ರಿಯಾಭಿಮಾನಿ ದೇವತೆಗಳು ಪ್ರಾಣತತ್ವಕ್ಕೆ ಅಧೀನರಾಗಿ, ಅದು ಅಧೀನ ಯಾಕೆ ಅಂತ ನಿನ್ನೆ ನಾನು ಹೇಳಿದ್ದೆ. ಅವರು ಹೇಳ್ತಾರೆ, ವಾಚಿ ಚಕ್ಷುಷಿ ಯಾಚ ಮನಸ್ಸು ಸಂಸತ, ನಿನ್ನಿಂದಾಗಿ ನಾವು ಇರೋದಪ್ಪ, ನೀನು ಮೋತ್ಕರ್ಮೀಹಿ, ನೀನು ಹೊರಟು ಹೋಗಬೇಡ, ನೀನು ಹೊರಟು ನಮ್ಗೆ ಇರಲಿಕ್ಕೆ ಆಗೋಲ್ಲ ಅಂತ ಪ್ರಾಣತತ್ವವನ್ನು ಕುರಿತು ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದರು ಅಂತ ಷಡ್ಪ್ರಶ್ನದಲ್ಲಿ ಇರತಕ್ಕಂಥ ಮಾತನ್ನು ನಿನ್ನೆ ಹೇಳಿದ್ದೆ. ಅದರಿಂದ ದೇವಾಹ ಧಾಮಾನಿ, ಇಲ್ಲಿ ಪ್ರಾಣದೇವರಿದ್ದಾರೆ, ಇಲ್ಲಿ ಭಗವಂತ ಇದ್ದಾನೆ, ಇಲ್ಲಿ ಚತುರ್ಮುಖ ಇದ್ದಾನೆ, ಇಲ್ಲಿ ಆರಾಮ ಅಂತ ಮನೆಯನ್ನು ಕಂಡುಕೊಂಡರು. ಧಾಮ ಯಾವುದಂದರೆ ಆಯಾ ಇಂದ್ರಿಯಗಳೇ, ಧಾಮಾನಿ ಅಭ್ಯೇರೆ ಅಂತ. ಹೀಗೆ ಅವರು ಮನೆಯನ್ನು ಕಂಡುಕೊಂಡು ಅಲ್ಲಿ ವಾಸ ಮಾಡಿದರು. ಹೀಗೆ ದೇವತೆಗಳು ಅಥವಾ ಭಗವಂತನನ್ನು ಕಂಡವರು, ಅಮೃತತ್ವವನ್ನು ಕಂಡವರು ಧಾಮಾನಿ ಅಭ್ಯೇರೆ ಅಂತ ಅನ್ನೋದು. ಅವರು ಬಯಸಿದ ಧಾಮಗಳಿಗೆ, ಬಯಸಿದ ಲೋಕಕ್ಕೆ, ಬಯಸಿದ ಊರಿಗೆ ಹೋದರು, ಅದು ಒಂದು ಅರ್ಥವೇ. ಎಲ್ಲಿ ಬೇಕೆಂದರೆ ಅಲ್ಲಿ ಅವರು ಏನು ಅಪೇಕ್ಷಿಸಿದ್ರು ಅದನ್ನು ಆ ಕ್ಷಣದಲ್ಲಿ ಪಡೆಯಬಲ್ಲರು. ಸತ್ಯಕಾಮರ ಆಗಿಬಿಡ್ತಾರೆ ಅವರು, ಬಯಸಿದ್ದನ್ನು ತಕ್ಷಣ ಪಡೀತಾರೆ. ಯಾಕೆ? ಕಾಮೇನ ಮೇ ಕಾಮಾಗಾತ್ ಹೃದಯಾಧೃದಯ ಮೃತ್ಯೋಹೋ. ನನ್ನ ಮನಸ್ಸು, ನನ್ನ ಕಾಮ, ಕಾಮೇನ ಮೇ ಕಾಮ ಆಗಾತ್, ಭಗವಂತನ ಬಯಕೆ ಮತ್ತು ನನ್ನ ಬಯಕೆ ಒಂದೇ ಆಗಿಬಿಟ್ಟಿದೆ. ಅದನ್ನು ನಾನು ಏನು ಬಯಸಿದರೆ ಅದಾಗತ್ತೆ. ನಾವು ಈಗ ಬಯಸಿದಾಗ ಯಾಕೆ ಆಗೋಲ್ಲ ಅಂದರೆ, ಹಾಗೆ ಆಗಲಿ ಎಂದು ಭಗವಂತ ಬಯಸಲಿಲ್ಲ, ನಾವು ಮಾತ್ರ ಬಯಸಿದೆವು. ಯಾವಾಗ ನಮ್ಮ ಬಯಕೆ ಮತ್ತು ಭಗವಂತನ ಬಯಕೆ ಒಂದೇ ಆಯಿತೋ ಆಗ ನಾವು ಏನು ಬಯಸಿದ್ರೂ ಅದೇ ಆಗಿಯೇ ಆಗಬೇಕಲ್ಲ. ಆ ಸ್ಥಿತಿ ಮುಟ್ಟಿದ್ದಾರೆ ಅವರು. ಅವರು ಭಗವಂತನ ಇದು ಏನು ಅಂದರೆ, ವೇದದ ಮಾತು ಬಂತು ಹಿಂದೆ. ವೇದ ಆಲೋಚನೆಯಿಂದ ನಮಗೆ ಸತ್ಯ ತಿಳಿಯಬೇಕು, ವೇದ ಓದಿಯಲ್ಲ ಅಂತ ಒಂದು ಮಾತು ಹೇಳಿದೆ. ಒಂದು ಮಾತಿದೆ ಭಾಗವತದಲ್ಲಿ ಏನು ಅಂದರೆ, ಅಲ್ಲಿ ಒಂದು ಮಾತು ಹೇಳ್ತಾರೆ, ನೀನು ವೇದತ್ಯಾಗ ಮಾಡುವಂತ. ಅದು ಭಾಳ ಖುಷಿ. ನಾವೆಲ್ಲ ಮಾಡಿ ಆಗಿದೆ ಸ್ವಾಮಿ, ಯಾವಾಗಲೂ ಮಾಡಿ ಆಗಿದೆ. ಅದು ನೀವು ಈಗ ಹೇಳಿದೆ, ನಾವು ಯಾವತ್ತೂ ಅದು ಸುದ್ದಿ ಬಿಟ್ಟಾಗಿದೆ ಅದಲ್ಲ. ಅವರು ವೇದತ್ಯಾಗ ಅಂದ್ರೆ ಏನು ಗೊತ್ತುಂಟ? ವೇದ ಊಹಾಂ ಅನುಸರೇದ್ಯಸ್ಯ ಸಹ ತ್ಯಕ್ತ ವೈದಿಕ ಅಂತ. ಯಾವ ಮನುಷ್ಯನ ಮನಸ್ಸು ವೇದದಲ್ಲಿ ಹೇಳಿದ್ದನ್ನೇ ಟ್ಯೂನ್ ಆಗಿಬಿಡೋದು, ಕಾಮೇನ ಮೇ ಕಾಮ, ವೇದದಲ್ಲಿ ಏನು ಹೇಳಿದೆ ಅದೇ ಅವನು ತಲೆ ಬರೋದು, ಅದಕ್ಕೆ ವಿರುದ್ಧವಾಗಿ ಅವನು ಯೋಚನೆ ಬರುವುದಿಲ್ಲ ಅಲ್ವಾ. ಅವನು ವೇದತ್ಯಾಗ ಮಾಡಿದವ. ಯಾರು ಮಾತು ಮಾತಿಗೆ ಅದು ಎಂಥದ್ದು ಅಂತ ನೋಡಿ ಹೇಳ್ತೇನೆ ಅಂತ ಪುಸ್ತಕ ವೇದ ಪುಸ್ತಕ ಹಿಡ್ಕೊಂಡಿರ್ತ, ಅವನು ವೈದಿಕ. ಏನು ಏನು ಹೇಳಿದ ಅವನು ವೇದದಲ್ಲಿ? ವೇದಲ್ಲಿದ್ದನ್ನು ಅವನು ಹೇಳುವುದಲ್ಲ, ಅವನು ಹೇಳಿದ್ದು ವೇದದಲ್ಲಿ ಇರಬೇಕು. ಅವನು ತ್ಯಕ್ತ ವೇದ, ತ್ಯಕ್ತ ವೇದನಾಗು. ಮಾತು ಮಾತಿಗೆ ವೇದದ ಪುಸ್ತಕ ಹಿಡ್ಕೊಂಡು ಅದರಲ್ಲಿ ಏನು ಹೇಳಿದೆ ನೋಡಿ ಹೇಳ್ತೇನೆ ಅಂತ ಹೇಳಬೇಡ. ನೀನು ಹೇಳಿದ್ದು ವೇದದಲ್ಲಿ ಇರಬೇಕು, ವೇದದಲ್ಲಿದ್ದನ್ನು ನೀನು ಹೇಳೋದಲ್ಲ. ಅಷ್ಟು ಮೈಂಡ್ ಟ್ಯೂನ್ ಆಗಿಬಿಡಬೇಕು ಸತ್ಯದ ಜೊತೆಗೆ, ಆವಾಗ ಬಯಸಿದ್ದೆಲ್ಲ ಈಡೇರುತ್ತೆ ಅನ್ನೋದಕ್ಕೆ. ಅದು ಬಹಳ ಅದ್ಭುತವಾದಂಥ ಒಂದು ಪ್ರಾಚೀನರ ಸೈಕಾಲಜಿ, ಮನಸ್ಸು ಬಯಸಿದ್ದು ವೇದದಲ್ಲಿ ಇರಬೇಕು ಅಂತ. ನನಗೊಬ್ಬರು ಅವಧೂತರು ಒಮ್ಮೆ ಸಿಕ್ಕಿದ್ದರು. ಅವರು ಯಾವಾಗಲೂ ವಿಚಿತ್ರ, ಅವರು ಏನಾದರೂ ಹೇಳುವವರು, ಹೇಳಿ ಅವ್ರು ಏನೂ ಓದಿಲ್ಲ, ಕನ್ನಡ ಶಾಲೆ ಕೂಡ ಹೋಗಿಲ್ಲ, ಮೂರನೇ ಕ್ಲಾಸ್ ಏನೋ ಹೋಗಿದ್ರು ಕಾಣುತ್ತೆ, ಯಾವುದನ್ನು ಓದಿಲ್ಲ. ಅದು ಕನ್ನಡ ಓದಿಲ್ಲ, ಸಂಸ್ಕೃತ ಓದಿಲ್ಲ, ಶಾಸ್ತ್ರ ಓದಿಲ್ಲ, ಏನೂ ಓದಿಲ್ಲ. ಹಾಗಂತ ಬಹಳ ಅದ್ಭುತವಾಗಿ ಹೇಳುವವರು ವಿಷಯಗಳನ್ನು, ಒಳಗಿನಿಂದ ಬರುತ್ತೆ ಅನ್ನೋರು. ನಾನು ಹೇಳ್ತೇನೆ, ಅದು ಒಳಗಿನಿಂದ ಬರುತ್ತೆ, ನಾನು ಓದಿಲ್ಲ ಏನು. ಕಡೆಗೆ ಹೇಳೋರು, ಅಲ್ಲ ನಾವು ಓದಿಲ್ಲ ಆದರೆ ನೋಡಿ ಎಲ್ಲಿಯಾರು ಉಪನಿಷತ್ನಲ್ಲಿ ಇರಬಹುದು ಅದು ಅಂತ ಅಂದ್ಬಿಡುವುದು. ನೋಡಿ ಎಲ್ಲಿಯಾರು ಉಪನಿಷತ್ನಲ್ಲಿ ಇರಬಹುದು, ನಾವು ಓದಿಲ್ಲಪ್ಪ ಆದರೆ ಇರಬಹುದು. ಯಾಕೆಂದರೆ ಉಪನಿಷತ್ತಿಗೆ ಅವ್ರ ಮೈಂಡ್ ಟ್ಯೂನ್ ಆಗಿದೆ ಅಂದರೆ, ಅವ್ರು ಓದ್ದೇ ಇದ್ದರೂ ಕೂಡ ಅವ್ರು ಹೇಳಿದ ಮಾತು ಉಪನಿಷತ್ನಲ್ಲಿರುತ್ತೆ. ಅದು ಯಾವಾಗ ನನಗೆ ಈಗಲೂ ನೆನಪಿದೆ. ಒಂದು ಯಾವುದೋ ಒಂದು ಮಾತಾಡ್ತಾ, ದೇವರು ನಮಗೆ, ಕೆಲವರಿಗೆ ದೇವರು ಬಿಸಿಲು, ಕೆಲವರಿಗೆ ದೇವರು ನೆರಳು ಅಂತ ಹೇಳಿಬಿಟ್ರು.
ಉದ್ಗಾರ. ಓ ಎಸ್ ಎ ಛಾಯಾಮೃತಂ ಎಸ್ಸಿ ಉಪನಿಷತ್ನಲ್ಲಿದೆ ಅದು. ಅವ್ರು ಹೇಳಿದ್ರು ನಮಗೂ ಗೊತ್ತಿಲ್ಲ, ನಾವು ಉಪನಿಷತ್ ಓದಿಲ್ಲ, ಎಲ್ಲಾದರೂ ಇರ್ಬೋದು ನೋಡಿ ಮೆತ್ತನ ಉದ್ಗಾರ ಅವ್ರದ್ದು ಅಂಥದ್ದು. ಅದು ಅವಧೂತ ಅಂದರೆ ಆ ಮನಸ್ಸು ಅಷ್ಟು ಅಧ್ಯಾತ್ಮಕ್ಕೆ ಟ್ಯೂನ್ ಆಗಿಬಿಟ್ರೆ, ಭಗವಂತನಿಗೆ ಟ್ಯೂನ್ ಆಗಿಬಿಟ್ರೆ, ನಾವು ಯೋಚನೆ ಮಾಡಿದ್ದು ನಾವು ಹೇಳುವಂಥ ಮಾತು ಅದು ವೇದಕ್ಕೆ ಅನುಗುಣವಾಗಿಯೇ ಇರುತ್ತೆ. ವೇದ ವಿರುದ್ಧವಾಗಿ ಧರ್ಮರಾಜ ಅವನಿಗೆ ದ್ರೌಪದಿಯನ್ನು ಮದುವೆ ಆಗಬೇಕಾದ ಪ್ರಸಂಗ ಬಂತು, ಐದು ಜನರು ಮದುವೆ ಮಾಡ್ಕೋಬೇಕು ಅಂತ. ಆವಾಗ ಇವನಿಗೆ ಗೊತ್ತಿಲ್ಲ ಪಾಪ ದ್ರೌಪದನಿಗೆ ಅದು ಗೊತ್ತಿಲ್ಲ, ಯಾರು ಮದುವೆ ಮಾಡ್ಕೊಳ್ತೀವಿ. ಇವ್ರು ಬರ್ತಾರೆ, ಪಾಂಡವರು ಬರ್ತಾರೆ ದ್ರೌಪದನ ಹತ್ರ, ದ್ರೌಪದಿಯನ್ನು ಕರ್ಕೊಂಡು ಬರ್ತಾರೆ. ದ್ರೌಪದಿಯನ್ನು ಮುಂಚಿನ ದಿವಸ ಹಿಡ್ಕೊ ಕರ್ಕೊಂಡು ಹೋಗಿದ್ದ ಅರ್ಜುನ ಅವ್ರ ಮನೆಗೆ, ಮರು ದಿವಸ ಕರ್ಕೊಂಡು ಬರ್ತಾನೆ. ಹೌದು, ನೀವು ಐದು ಜನರಲ್ಲಿ ಯಾರು ಮದುವೆ ಮಾಡ್ಕೋತೀರಿ ದ್ರೌಪದಿಯನ್ನು? ಅದಕ್ಕೆ ಧರ್ಮರಾಜ ಹೇಳ್ತಾನೆ, ನನಗೆ ಧರ್ಮಶಾಸ್ತ್ರ ಗೊತ್ತಿಲ್ಲ, ಇದಕ್ಕೆ ಆಧಾರ ಎಲ್ಲಿದೆ ಅಂತ ಕೇಳಿದರೆ ನನಗೆ ವೇದ ಗೊತ್ತಿಲ್ಲ, ಪುರಾಣ ಶ್ಲೋಕ ಯಾವುದು ಧರ್ಮಶಾಸ್ತ್ರದ ಕೊಟೇಶನ್ ಗೊತ್ತಿಲ್ಲ, ಆದರೆ ನನ್ನ ಮನಸ್ಸು ಹೇಳುತ್ತೆ ಐದು ಜನರು ಮದುವೆ ಮಾಡಿಕೊಳ್ಳಿ. ಪ್ರಮಾಣ ಅಂತಃಕರಣ ಪ್ರವೃತ್ತಯ, ನನ್ನ ಮನಸ್ಸು ಯಾವತ್ತೂ ಕೆಟ್ಟದ್ದನ್ನು ಯೋಚಿಸಲಿಲ್ಲ, ಅದು ಧರ್ಮಕ್ಕೆ ಟ್ಯೂನ್ ಆಗಿದೆ. ನನ್ನ ಮನಸ್ಸು ಹೇಳುತ್ತೆ ಐವರೂ ಮದುವೆಯಾಗಿ ಅಂತ ಹೇಳುತ್ತೆ. ಆದ್ದರಿಂದ ನಾವು ಐದು ಜನರು ಮದುವೆ ಆಗ್ತೇವೆ. ಅದಕ್ಕೆ ಏನು ಪ್ರಮಾಣ? ನನಗೆ ಗೊತ್ತಿಲ್ಲ, ಪ್ರಮಾಣ ಶ್ಲೋಕ ಗೊತ್ತಿಲ್ಲ, ನನ್ನ ಆತ್ಮ ಸಾಕ್ಷಿ, ಅದೇ ಪ್ರಮಾಣ ಅಂತಾರೆ. ನನ್ನ ಆತ್ಮ ಎಂದೂ ಕೆಟ್ಟದ್ದನ್ನು ಯೋಚಿಸಿಲ್ಲ, ಎಂದೂ ಅಧರ್ಮವನ್ನು ಯೋಚಿಸಿಲ್ಲ, ಅದು ಹೇಳುತ್ತೆ ಇದು ತಪ್ಪಲ್ಲ ಆಗು ಅಂತ ಹೇಳ್ತಾ ಇದೆ. ಹೀಗೆ ಆ ಹಿಂದಿನವರು ಆತ್ಮಸಾಕ್ಷಿ ಪ್ರಾಮಾಣಿಕತೆಯಿಂದ ಬದುಕತಕ್ಕಂತಹ ಮನುಷ್ಯನ ಹೃದಯ ಏನನ್ನು ಹೇಳುತ್ತೆ ಅದು ಸತ್ಯವನ್ನು ಹೇಳುತ್ತೆ. ಅದಕ್ಕೆ ಧರ್ಮ ಪ್ರಮಾಣ ಅಂದರೆ ಅವನು ವೇದವನ್ನು ನೋಡಿ ಹೇಳೋ. ಇವನು ಧರ್ಮರಾಜ ಸ್ಪಷ್ಟ ಹೇಳ್ತಾನೆ, ನನಗೆ ಧರ್ಮಶಾಸ್ತ್ರದಲ್ಲಿ ಇದಕ್ಕೆ ಏನು ಆಧಾರ ಅಂತ ಕೇಳಿದರೆ ನನಗೆ ಗೊತ್ತಿಲ್ಲ, ನಾನು ಶಾಸ್ತ್ರಾಧಾರದಿಂದ ಮಾತಾಡ್ತಾ ಇಲ್ಲ, ನನ್ನ ಆತ್ಮಸಾಕ್ಷಿ ಹೇಳುತ್ತೆ ಇದು ಸರಿ ಮಾಡುವಂತ. ಅದಕ್ಕೆ ಅದಕ್ಕಿಂತಲೂ ದೊಡ್ಡ ಒಂದು ಅವನ ಪ್ರೂಫ್ ಇದೆ, ನನ್ನ ಆತ್ಮಸಾಕ್ಷಿ ಹೇಳುತ್ತೆ ಅಷ್ಟೇ ಅಲ್ಲ, ನನ್ನ ಅಮ್ಮ ಹೇಳಿದ್ಲು. ಯಾರು ಕೊಡ್ತಾರೆ ರೀ ಅಮ್ಮನಿಗೆ ಇಷ್ಟು ಗೌರವ ಮಕ್ಕಳು? ನನ್ನ ಅಮ್ಮ ಹೇಳಿದ ಮೇಲೆ ಅದು ಶಾಸ್ತ್ರದಲ್ಲಿ ಸಿದ್ಧವೇ, ಅದು ಅಶಾಸ್ತ್ರೀಯವಾದ. ನೀವು ಐದು ಜನರು ಮದುವೆ ಹಾಕ್ಕೊಳ್ಳಿ ಅಂತ ಅಮ್ಮ ಹೇಳಿದ್ಲು. ಅಮ್ಮ ಹೇಳಿದ ಮೇಲೆ ಮತ್ತೆ ಅದಕ್ಕೆ ಮತ್ತೆ ಪ್ರಶ್ನೆ ಎಂಥದ್ದು, ಯಾವ ಶಾಸ್ತ್ರಲಿದೆ ಅಂತ, ಅಮ್ಮನಿಗಿಂತ ದೊಡ್ಡ ಶಾಸ್ತ್ರ ಯಾವುದು ಅಂತಾರೆ ಧರ್ಮರಾಜ. ಅಂತಹ ಒಂದು ನಿಷ್ಠೆಯ ಬದುಕದು, ಅಮ್ಮನ ಬಾಯಿಯಲ್ಲಿ ಬಂತು ಅಂದದ ಮೇಲೆ ಮುಗಿದೋಯ್ತು, ಆಮೇಲೆ ಅದು ಎಲ್ಲಿ ಶಾಸ್ತ್ರಲಿದೆ ಅಂತ ಯೋಚಿಸುವ ಅಗತ್ಯ ಇಲ್ಲ. ಆ ರೀತಿ ಅವರು ಧಾಮಾನಿಯ ಬೇರೆ ಅಂತ ಅವರು ಯೋಚಿಸಿದ್ದು ಆಗುತ್ತೆ, ಯಾಕೆಂದರೆ ಅವರ ಮನಸ್ಸು ಅಧ್ಯಾತ್ಮದಲ್ಲಿ ಭಗವಂತನಲ್ಲಿ ವೇದದಲ್ಲಿ ಟ್ಯೂನ್ ಆಗಿಬಿಟ್ಟಿದೆ. ಅವರು ಏನು ಯೋಚಿಸ್ತಾರೆ ಅದು ವೇದದಲ್ಲಿ ಇರುತ್ತೆ, ವೇದದಲ್ಲಿ ಇದ್ದದ್ದನ್ನು ಯೋಚಿಸುವುದಲ್ಲ. ಬಹಳ ಭಾಗವತದ ಆ ಒಂದು ಕಾಂಟೆಕ್ಸ್ಟ್ ಮಾತ್ರ ನನಗೆ ಥ್ರಿಲ್ ಆದ ಅಂದರೆ, ಕೇಳುವಾಗ ಏನೋ ಏನೋ ನಾಸ್ತಿಕರ ಮಾತ್ರ ಕಾಣೋದಿಲ್ಲ, ವೇದ ತ್ಯಾಗ ಮಾಡುವಂಥದ್ದು ಬಿಡ್ತಾರೆ. ಅರೆ ಇವರೆಲ್ಲ ವೇದದ ಬಗ್ಗೆ ವೈದಿಕ ಗ್ರಂಥಗಳನ್ನು ರಚನೆ ಮಾಡುವವರು, ವೇದ ತ್ಯಾಗ ಮಾಡುವಂತ ಯಾಕೆ ಹೇಳ್ತಾರೆ ಅಂದರೆ, ವೇದ ತ್ಯಾಗ ಮಾಡುವ ಅನ್ನೋದ್ರ ಅರ್ಥ ಯಸ್ಯ ಊಹಾಂ ಅನುಸರೇತ್, ವೇದ ಊಹಾಂ ಅನುಸರೇತ್ ಯಸ್ಯ ಸಹ ತ್ಯಕ್ತ ವೇದ. ನಮ್ಮ ಊಹೆ ನಮ್ಮ ಯೋಚನೆ ವೇದಕ್ಕೆ ಅನುಗುಣವಾಗಿರಬೇಕು. ಮತ್ತು ವೇದದ ಪುಸ್ತಕ ಹಾಕಬೇಕು, ಪುಸ್ತಕ ಕೀಟ ಆದವನು ವೈದಿಕ. ಪುಸ್ತಕವನ್ನು ಬಿಟ್ಟು ಅವನ ಮನಸ್ಸಿನಲ್ಲೇ ವೇದದ ರೂಢಿಯಲ್ಲಿ ಬಂತು ಅಚ್ಚೊತ್ತಿತೋ ಅವನು ತ್ಯಕ್ತ ವೇದ, ಅವನು ಇಚ್ಛಿಸಿದ್ದಾಗತ್ತೆ. ಅಂಥವನು ಧಾಮಾನಿ ಅಭ್ಯೇಯರೆ ಅಂತ ಅಂಥವ್ರು ಏನು ಮಾಡ್ತಾರೆ ಆ ರೀತಿ ಆ ಭಗವಂತನನ್ನು ಕಂಡು ಆ ಮೈಂಡ್ ಟ್ಯೂನ್ ಆದವರು ಅವರು ಪ್ರತಿ ಪರಿದ್ಯಾವ ಪೃಥಿವಿ ಯಂತೆ ಸದ್ಯ ಪರಿಲೋಕಾನ್ ಪರಿದಿಶ ಪರಿಸುವ ಪರಿದ್ಯಾವ ಪೃಥಿವೀ ಯಂತಿ ಸದ್ಯ ಭೂಮಿ ಆಕಾಶಗಳಲ್ಲಿ ಎಲ್ಲಿ ಹೋಗಬೇಕು ಅಂತ ಅವರು ಬಯಸಿದರೋ ಅಲ್ಲಿಗೆ ತತ್ಕ್ಷಣ ಹೋಗಬಹುದು ಆ ಜ್ಞಾನಿಗಳು. ಅದಕ್ಕೋಸ್ಕರ ಹೇಗೆ ಹೋಗೋದು ಅಂತ ಯೋಚಿಸಬೇಕಾದಿಲ್ಲ. ಅಂದರೆ ವಿಲ್ ಪವರ್, ವಿಲ್ ಪವರ್ ಎಷ್ಟು ಸ್ಟ್ರಾಂಗ್ ಅಂದರೆ ಮನಸ್ಸು ಏನನ್ನು ಬಯಸುತ್ತೋ ಅದು ತತ್ಕ್ಷಣ ಘಟಿಸುತ್ತೆ. ನಾನು ನಿಮಗೆ ಒಂದು ತಮಾಷೆ ಒಂದು ಇನ್ಸಿಡೆಂಟ್ ಹೇಳ್ತೇನೆ. ನಾನು ಬೇರೆ ಕಡೆ ನಾನು ಒಂದು ಊರಿಗೆ ಹೋಗಿದ್ದೆ, ಊರಿಗೆ ಹೋಗಿ ಪ್ಯಾಕ್ ಮಾಡಿಕೊಟ್ಟಿದ್ರು ಬ್ಯಾಗಿನಲ್ಲಿ ಬಟ್ಟೆ ಬರೆ. ನಾನು ಮರು ದಿವಸ ಅಲ್ಲಿ ಬೆಳಗಾತ ತೆಗೆದೆ ಬಟ್ಟೆ ಬರೆ ಹಾಕ್ಕೊಳ್ಬೇಕು ಅಂತ ಬ್ಯಾಗ್ ತೆಗೆದರೆ ಅದರಲ್ಲಿ ಒಂದೇ ಬನಿಯನ್ನಿತ್ತು, ಬನಿಯನ್ನು ಇರಲೇ ಇಲ್ಲ, ಹಾಕುವರು ಮರೆತು ಬಿಟ್ಟಿದ್ದಾರೆ. ಆವಾಗ ನೋಡಿ ಮನಸ್ಸು ಎಷ್ಟು ಉತ್ಕಟವಾಗಿರುತ್ತೆ ಅಂದರೆ, ಓಹ್ ಬನಿಯನ್ನು ಇಲ್ಲ ಅಂತಾಯ್ತಲ್ಲ. ಇವತ್ತು ಸಂಜೆ ಉಪನ್ಯಾಸಕ್ಕೆ ಹೋಗಿ ಬರುವಾಗ ಬಟ್ಟೆ ಅಂಗಡಿಗೆ ಹೋಗಿ ಒಂದು ಬನಿಯನ್ನು ತೊಗೋಬೇಕು,
ಇದರಲ್ಲಿ ನಾಳೆಗೆ ಚೇಂಜ್ ಮಾಡಲಿಕ್ಕೆ ಬನಿಯನಿಲ್ಲ, ಬನಿಯನ ಅಂತ ಮನಸ್ಸು ಉತ್ಕಟವಾಗಿ ಬಯಸಿತು. ಬನಿಯನಿನ ಭಗವಂತನ ಬಗ್ಗೆ ಅಲ್ಲ, ಬನಿಯನ್ನ ಬಗ್ಗೆ ಉತ್ಕಟವಾದ ಬಯಕೆ ಬಂತು. ಸರಿ ಅಷ್ಟೇನು ಕೂತೆ ನಾನು, ವಿಚಿತ್ರನ ಇದು ಭಗವಂತನ, ಆಮೇಲೆ ವಿಚಿತ್ರ ಭಗವಂತನದ್ದು. ನನಗೆ ಬನಿಯನ್ನ ಬಗ್ಗೆ ಉತ್ಕಟವಾದ ಬಯಕೆ ಕೊಟ್ಟ. ಒಂದು 10 ನಿಮಿಷದಲ್ಲಿ ಒಬ್ಬರು ಬಂದರು ನನ್ನ ಕೋಣೆಗೆ, ಅವರೊಂದು ಪ್ಯಾಕೇಜ್ ಹಿಡ್ಕೊಂಡು ಬಂದಿದ್ದಾರೆ. ಬಂದು ಎದುರಿಟ್ಟು ನಮಸ್ಕಾರ ಮಾಡಿದರು. ಇದು ಏನಿದು ಬನಿಯನ್ನು? ಅರೆ ಎಂಥದ ಕತೆ, ಯಾರು ಹೇಳಿದ್ರು ನಿಮಗೆ ನನಗೆ ಬನಿಯನ್ನು ಬೇಕು ಅಂತ? ಯಾರು 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 ಹೇಳಲಿಲ್ಲ. ನನ್ನ ಮಗ ಇವತ್ತು ಒಂದು ಅಂಗಡಿ ಓಪನ್ ಮಾಡ್ತಾ ಇದ್ದಾನೆ, ಅಂದರೆ ಬನಿಯನ್ನ ಏಜೆನ್ಸಿ ಇದೆ ಅವನಿಗೆ, ಅದನ್ನು ಮೊದಲದ್ದು ಬ್ಯಾಗು ಪ್ಯಾಕು ನಿಮಗೆ ಕೊಟ್ಟು ಹೋಗು ಅಂದ ನೋಡಿ, ಭಗವಂತ ಪ್ರೇರಣೆ ಮಾಡಿ ಕಳಿಸ್ಕೊಟ್ಟು ಬಂದು ಇಟ್ಟು ಹೋದ 5 ಬನಿಯನ್ನು ಇಟ್ಟು ಹೋದ. ನನಗೆ ಶಾಕು, ನಾವು ಭಗವಂತನನ್ನು ಮರೆತರೂ ಭಗವಂತ ನಮ್ಮನ್ನು ಮರೆಯೋದಿಲ್ಲವಲ್ಲ. ನಾನು ನೆನಪಿಸಿದ್ದು ಭಗವಂತನಲ್ಲ ಬನಿಯನನ್ನು, ಭಗವಂತ ಅದನ್ನು ಕಳಿಸಿಕೊಟ್ಟ. 5 ನಿಮಿಷದಲ್ಲಿ ಬಂದಿದ್ದೆ ಮನೆಗೆ. ಇದು ವಿಚಿತ್ರ ಅಂದರೆ ನಾವು ಯಾವುದನ್ನು ಇಂಟೆನ್ಸಿವ್ ಆಗಿ ನಮ್ಮ ಮನಸ್ಸು ಆಸೆ ಪಡುತ್ತೆ, ದಟ್ ಹ್ಯಾಪನ್ಸ್ ಇಮಿಡಿಯೇಟ್ಲಿ. ಇದು ವಿಲ್ ಪವರ್. ಇದು ವಿಲ್ ಪವರ್ನಿಂದ ನಾವು ಬಯಸಿದ್ದನ್ನು ಪಡೆಯಬಹುದು. ಅವ್ರು ಹೇಳ್ತಾರೆ ಭಗವಂತನನ್ನು ಕಂಡವರಿಗೆ ಎಷ್ಟು ಜಾಗೃತವಾಗಿರುತ್ತೆ ಅದು, ಯಾಕೆಂದರೆ ಏಕಾಗ್ರತೆಯಿಂದ ಮೈಂಡ್ಗೆ ಒನ್ ಪಾಯಿಂಟೆಡ್ನೆಸ್ ಬಂತು. ಒನ್ ಪಾಯಿಂಟೆಡ್ನೆಸ್ ಬಂದ ಕೂಡಲೇ ಟ್ರೆಮೆಂಡಸ್ ಎನರ್ಜಿ ಈಸ್ ಕ್ರಿಯೇಟೆಡ್, ಅದ್ಭುತವಾದ ಶಕ್ತಿ ಬಂದುಬಿಡುತ್ತೆ ಮನಸ್ಸಿಗೆ. ಅದನ್ನು ವಿಲ್ ಪವರ್ ಅಂತ. ಆ ಪವರ್ನಿಂದ ಏನಾಗುತ್ತೆ ಅಂದರೆ ಪರಿದ್ಯಾವ ಪೃಥಿವಿ ಯಂತಿ ಸದ್ಯ, ಈ ಭೂಮಿ ಅಂತರಿಕ್ಷದಲ್ಲಿ ಎಲ್ಲಿಗೆ ಹೋಗಬೇಕು ಅಂದರೆ ಅಲ್ಲಿಗೆ ಹೋಗಬಲ್ಲರು, ಬಯಸಿದಲ್ಲಿಗೆ ಬಯಸಿದ ಕ್ಷಣಕ್ಕೆ ಹೋಗಬಲ್ಲರು, ಯಾವುದು ಅವರನ್ನು ತಡೆಯುವುದಿಲ್ಲ. ಅಂದರೆ ಅವರು ಹೋಗೋದಲ್ಲ ಅಂದರೆ ಅವರು ಬಯಸಿದ್ದವ್ರ ಹತ್ರ ಬರುತ್ತೆ. ಪರಿದ್ಯಾವ ಪೃಥಿವಿ ಯಂತಿ ಸದ್ಯ, ಇದೆಲ್ಲ ಪ್ರಾಣತತ್ವದ ಅನುಗ್ರಹಕ್ಕೆ ಪಾತ್ರರಾಗಿ ಭಗವಂತನನ್ನು ಭಗವಂತನ ನಾಮವನ್ನು ಸಾಧಿಸಿದವರಿಗೆ ಆಗತಕ್ಕಂಥ ಸಿದ್ಧಿ. ಆಮೇಲೆ ಪರಿಲೋಕಾನ್ ಪರಿದಿಶಃ ಪರಿಸುವಃ, ಪರಿಲೋಕಾನ್ ಯಾವ ಲೋಕಕ್ಕೆ ಹೋಗಬೇಕು ಅಂದರೆ ಪರಿಯಂತಿ ಆ ಲೋಕಕ್ಕೆ ಹೋಗ್ತಾರೆ. ಪರಿದಿಶಃ ಯಾವ ದಿಕ್ಕು ಅದು ಅಲ್ಲಿಗೆ. ಪರಿಸುವಃ ಬರೇ ದ್ಯಾವ ಪೃಥಿವಿಯಲ್ಲ, ಸ್ವರ್ಗ, ಸ್ವರ್ಗದಿಂದ ಆಚೆಗೆ ಸತ್ಯಲೋಕದ ತನಕ ಭೂರ್ವಸ್ವ, ಎಲ್ಲಿಗೆ ಹೋಗಬೇಕು ಅಂದರೆ ಅಲ್ಲಿಗೆ ಪರಿಯಂತಿ. ಸದ್ಯ ತತ್ಕ್ಷಣ ಅವರಿಗೆ ಅಲ್ಲಿಗೆ, ಜ್ಞಾನಿಗಳಿಗೆ ಯಾವುದು ದೂರ ದೂರವಲ್ಲ, ಯಾವ ಡಿಸ್ಟೆನ್ಸು ಅವರಿಗೆ ಅದು ಅಗಮ್ಯವಾದದ್ದಲ್ಲ. ಆ ರೀತಿ ಆಗುತ್ತೆ. ಅವನನ್ನು ಋತಸ್ಯ ತಂತುಂ ವಿತತಂ ವಿವೃತ್ಯ ತಮಸ್ ಏನು ಅಂದರೆ, ಅವರ ಅಂಥ ಒಂದು ಜ್ಞಾನ ಹೇಗೆ ಬಂತು, ಅದನ್ನು ಮುಂದೆ ಅದನ್ನು ಕೊಟ್ಟವನು ಯಾರು ಅಂದರೆ ತದಪಶ್ಯತ್ ತದಭವತ್ ಪ್ರಜಾಸು. ಋತಸ್ಯ ತಂತು ಅಂದರೆ ಜ್ಞಾನದ ತಂತು. ಆ ಜ್ಞಾನದ ತಂತು ನಾನು ಹೇಳಿದ್ರಲ್ಲ, ತೇನೇ ಬ್ರಹ್ಮ ಹೃದಯಾದಿಕಮಯೇ, ಆ ಚತುರ್ಮುಖದಿಂದ ಆ ಪ್ರಾಣತತ್ವದಿಂದ ಬಂದ ಜ್ಞಾನ ತಂತು ಉಂಟಲ್ಲ, ಜ್ಞಾನದ ತಂತು, ತಂತು ಸಂತತಿ ಸಂತಾನ, ಜ್ಞಾನದ ಪರಂಪರೆ ಅದು. ವಿವೃತಂ ಲೋಕದಲ್ಲಿ ವಿವೃತವಾಗಿ ಬೆಳೀತಲ್ಲ, ಬೆಳೆದು ಹೀಗೆ ಜಗತ್ತಿನಲ್ಲಿ ಇದನ್ನು ತುಂಬಿಸಿದನಲ್ಲ ಆ ಚತುರ್ಮುಖ, ಆ ಹಿರಣ್ಯಗರ್ಭ, ಆ ಪ್ರಾಣತತ್ವಗಳು ಇದನ್ನು ಜ್ಞಾನದ ಪ್ರಸಾರದಿಂದ ಜಗತ್ತಿನಲ್ಲಿ ತುಂಬಿಸಿದ್ರಲ್ಲ, ಅದರ ಫಲ ಏನಾಯಿತು? ಅವರು ಹೇಗೆ ತಿಳಿದ ತುಂಬಿಸಿದರು, ಹೇಗೆ ಸಾಧ್ಯ ಆಯಿತು ಅಂದರೆ ತದ ಅಪಶ್ಯತ್. ಅವ್ರಿಗೆ ಯಾಕೆ ಸಾಧ್ಯ ಆಯಿತು ಅಂದರೆ ಅವರು ತತ್ ಅಪಶ್ಯತ್ ಹಿಂದೆ ಹೇಳಿದಲ್ಲ, ವೇನಸ್ ತತ್ ಪಶ್ಯನ್ ತತ್ ಅಪಶ್ಯತ್, ಅದು ಎಲ್ಲೆಡೆ ತುಂಬಿರತಕ್ಕಂಥ ಪರಶಕ್ತಿಯನ್ನು ಕಂಡವನು ಅವನು ಆ ತತ್ವ. ಅಷ್ಟೇ ಅಲ್ಲ, ತದ ಅಭವತ್ ಪ್ರಜಾಸು, ಆ ಚತುರ್ಮುಖ ಪ್ರಾಣತತ್ವ ಜೀವಕಲೆ ಅಭಿಮಾನಿಯಾಗಿ ಇಡೀ ಪ್ರಜೆಗಳಲ್ಲಿ ಜೀವಜಾತದಲ್ಲಿ ಒಳಗೆ ಅಂತರ್ಯಾಮಿಯಾಗಿ ಕೂತಿತು. ಯಾಕೆಂದರೆ ತದ ಅಪಶ್ಯತು, ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡ ತತ್ವ ಅದು, ಜ್ಞಾನವನ್ನು ಜಗತ್ತಿನಲ್ಲಿ ವಿಸ್ತಾರಗೊಳಿಸಿರತಕ್ಕಂಥ ತತ್ವ ಒಂದು. ಇನ್ನೊಂದು ರೀತಿಯಿಂದ ವಿವುಚ್ಯ ಅಂತಂದರೆ ಇದನ್ನು ಜ್ಞಾನ ವಿತ ಋತಸ್ಯ ತಂತುಂ ವಿತತಂ ಅಂದರೆ ಋತಸ್ಯ ತಂದು ಋತ ಅಂತಂದರೆ ಜ್ಞಾನ ಅಂತ ಇಟ್ಟುಕೊಂಡು ನಾನೊಂದು ಅರ್ಥ ಹೇಳಿದೆ. ಋತಸ್ಯ ತಂತು ಋತ ಅಂದರೆ ಋತಂ ಸತ್ಯಂ ಪರಂ ಬ್ರಹ್ಮ, ಭಗವಂತನ ಸಂತಾನ ಅಂದರೆ ಮನುಷ್ಯಲೋಕ, ಈ ನಮ್ಮ ಜೀವಲೋಕ. ಅಥವಾ ಋತ ಅಂತಂದರೆ ಜ್ಞಾನಕ್ಕೆ ಸಾಧಕವಾಗಿರತಕ್ಕಂಥ ಕರ್ಮ, ಕರ್ಮಣ ಅಜ್ಞಾನ ಮಾತನೋತಿ, ಆ ಕರ್ಮ ಸಂತಾನ, ಕರ್ಮ ಸಂತಾನವನ್ನು ತುಂಬಿಕೊಂಡಿರತಕ್ಕ ಕರ್ಮದ ಸಂತತಿಯನ್ನು ಕಡಿದುಕೊಂಡು ತದ ಪಶ್ಯ, ಕರ್ಮದ ಸಂತಾನದಿಂದ ಬಿಡುಗಡೆಗೊಂಡು ಭಗವಂತನನ್ನು ಕಂಡವರು, ಕರ್ಮದ ಬಂಧನವನ್ನು ಕಳಚಿಕೊಂಡವರು ಅಂಥವನು ಚತುರ್ಮುಖ.
ಅವನು ತದ್ ಅಭವತ್ ಪ್ರಜಾಸು ಆ ತತ್ವ ಎಲ್ಲ ಜೀವರ ಒಳಗೆ ಜೀವಕಲಾಭಿಮಾನಿಯಾಗಿ ತುಂಬಿದ ಅದರಿಂದ ಪರ್ಯೇತಿ ಲೋಕಾನ್ ಪರ್ಯೇತಿ ಭೂತಾನಿ ಪರ್ಯೇತಿ ಸರ್ವಾಹ ಪ್ರದಿಶಃ ದಿಶಶ್ಚ ಪರ್ಯೇತಿ ಲೋಕಾನ್ ಪರ್ಯೇತಿ ಯಾರು ಚತುರ್ಮುಖ ಅಥವಾ ಪ್ರಾಣತತ್ವ ಪರ್ಯೇತಿ ಲೋಕಾನ್ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲ ಲೋಕಗಳಲ್ಲಿ ತುಂಬಿದೆ ಅದು ಅದರ ನಿಯಂತ್ರಣದಲ್ಲಿ ಇಲ್ಲದೆ ಬ್ರಹ್ಮಾಂಡದ ಒಳಗೆ ಯಾಕೆಂದರೆ ಬ್ರಹ್ಮಾಂಡ ಶರೀರ ಅಂತ ಚತುರ್ಮುಖನಿಗೆ ಇಡೀ ಬ್ರಹ್ಮಾಂಡವೇ ಅವನ ದೇಹ ಅದರೊಳಗಿರತಕ್ಕ ಎಲ್ಲವೂ ಅವನ ನಿಯಂತ್ರಕ ಪರ್ಯೇತಿ ಲೋಕಾನ್ ಅಲ್ಲಿರ್ತಕ್ಕ ಪರ್ಯೇತಿ ಭೂತಾನಿ ಸಮಸ್ತ ಜೀವಜಾತ ಅವನ ನಿಯಂತ್ರಣಕ್ಕೆ ಒಳಪಟ್ಟಿದೆ ಚತುರ್ಮುಖನ ನಿಯಂತ್ರಣಕ್ಕೆ ಒಳಪಡದೇ ಇರತಕ್ಕ ಜೀವ ಯಾವುದೂ ಇಲ್ಲ ಪರ್ಯೇತಿ ಲೋಕಾನ್ ಪರ್ಯೇತಿ ಭೂತಾನ್ ಭೂತಾನಿ ಆಮೇಲೆ ಪರ್ಯೇತಿ ಸರ್ವಾಹ ಪ್ರದೇಶ ದಿಶಶ್ಚ ಸಮಸ್ತ ದಿಕ್ಕು ವಿದಿಕ್ಕುಗಳಲ್ಲೂ ಕೂಡ ಆ ಭೌಮ ಶಕ್ತಿ ತುಂಬಿದೆ ಚತುರ್ಮುಖ ಶಕ್ತಿ ಪ್ರಾಣಶಕ್ತಿ ತುಂಬಿದೆ ನಾವು ಫೀಲ್ ಮಾಡಿಕೊಳ್ಬೇಕಷ್ಟೇ ಎಲ್ಲ ಕಡೆ ಆ ಶಕ್ತಿ ತುಂಬಿದೆ ಆ ಶಕ್ತಿ ತುಂಬಿದ್ರೂ ನಾವು ಅದನ್ನು ಉಪಯೋಗಿಸ್ಕೊಳ್ತೇವೆ ವೇಸ್ಟ್ ಆಗುತ್ತೆ ಅಷ್ಟೆ ದಿಶಃ ಪ್ರದಿಶಃ ದಿಕ್ಕು ವಿದಿಕ್ಕುಗಳಲ್ಲಿ ಆ ಎನರ್ಜಿ ತುಂಬಿದೆ ಅದು ದೇಹದ ಒಳಗೂ ಕೂಡ ಮೂಲೆ ಮೂಲೆಗಳಲ್ಲಿ ತುಂಬಿದೆ ಪ್ರಾಣಾಗ್ನಯ ಯತತ್ಪುರೇ ಜಾಗೃತಿ ಅದು ಒಳಗೂ ತುಂಬಿದೆ ಆ ಎನರ್ಜಿ ಅದನ್ನು ತಿಳ್ಕೊಂಡು ಉಪಯೋಗಿಸಿದರೆ ಉಪಯೋಗ ಆಯಿತು ಇಲ್ಲದೇ ವೇಸ್ಟ್ ಆಯಿತು ಅಷ್ಟೇ ಪ್ರದಿಶಃ ದಿಶಃ ಅಂತಂದರೆ ಇನ್ನೊಂದು ಅರ್ಥ ನಾನು ಮೊನ್ನೆ ಹೇಳಿದೆ ದಿಶಃ ಅಂದರೆ ಉಪದೇಶ ಮಾಡುವವರು ಪ್ರದಿಶಃ ಅಂದರೆ ಮಹಾತ್ಮರು ಉಪದೇಶ ಮಾಡುವವರಲ್ಲೂ ಆಚಾರ್ಯ ಪುರುಷರಂಥವರು ನಮಗೆ ಉಪದೇಶ ಮಾಡತಕ್ಕಂಥ ಸಾಮಾನ್ಯ ಗುರು ಪರಂಪರೆಯಲ್ಲೂ ಮತ್ತು ಪ್ರದೇಶ ಜಗತ್ತಿಗೆ ಸಂದೇಶ ಕೊಡಲಿಕ್ಕೆ ಬಂದಂಥ ಮಹಾತ್ಮರಲ್ಲಿ ಎಲ್ಲರ ಒಳಗೂ ತುಂಬಿರತಕ್ಕಂಥದ್ದು ಆ ಪ್ರಾಣಶಕ್ತಿ ಮತ್ತು ಚತುರ್ಮುಖ ಶಕ್ತಿ ಅವರು ಆ ಮೂಲ ಗುರುಗಳವರೇ ಪ್ರದೇಶ ದೇಶಶ್ಚ ಅದರಿಂದ ಅವರು ಹೇಳ್ತಾರೆ ಆ ಶಕ್ತಿ ಎಲ್ಲಿ ಹುಟ್ಟಿತು ಎಲ್ಲವನ್ನು ಇಡೀ ಬ್ರಹ್ಮಾಂಡ ಅದು ಪ್ರಜಾಪತಿ ಪ್ರಥಮಜಾರು ತಸ್ಯ ಆತ್ಮನಾತ್ಮಾನಂ ಸಂಬಭೂವ ಪ್ರಜಾಪತಿ ಪ್ರಥಮಜಾರತಸ್ಯ ಆ ಪ್ರಜಾಪತಿ ಇದ್ದಾನಲ್ಲ ಚತುರ್ಮುಖ ಮೊದಲು ಪ್ರಜಾಪತಿ ಬಂದವನು ಆ ಪ್ರಜಾಪತಿಯ ಮಗ ಈ ಪ್ರಜಾಪತಿ ಇದ್ದಾನಲ್ಲ ಅವನು ಋತಸ್ಯ ಪ್ರಥಮಜಃ ಜ್ಞಾನಸ್ವರೂಪನಾದ ಭಗವಂತನ ಮೊದಲನೇ ಮಗ ಅಹಮಸ್ಮಿ ಪ್ರಥಮಜಾರತಸ್ಯ ತೈತ್ತಿರಿಯ ಉಪನಿಷತ್ತು ಹೀಗೆ ಒಂದಕ್ಕೊಂದು ಲಿಖಿತ ಅಹಂ ಅದು ಚತುರ್ಮುಖ ಹೇಳಿದ ಸಾಮ ಅಹಮಸ್ಮಿ ಪ್ರಥಮಜಾರತಸ್ಯ ಇವಂತಾರೆ ಪ್ರಜಾಪತಿ ಪ್ರಥಮಜಾರತಸ್ಯ ಜ್ಞಾನಸ್ವರೂಪನಾಗಿರತಕ್ಕಂಥ ಭಗವಂತನ ಪ್ರಥಮಜ ಮೊದಲನೇ ಮಗ ಚತುರ್ಮುಖ ಸೃಷ್ಟಿಯ ಆರಂಭದಲ್ಲಿ ಆದಿಜೀವ ಅವನು ನಾಭಿಕಮಲದಿಂದ ಮೊದಲು ಬಂದದ್ದೇ ಅವನು ಪ್ರಜಾಪತಿ ಪ್ರಥಮಜಾಹ ರತಸ್ಯ ಹೇಗೆ ಹುಟ್ಟಿದ ಮೊದಲು ಹುಟ್ಟಿದ ಅವನು ಹೇಗೆ ಹುಟ್ಟಿದಪ್ಪ ಅಂದರೆ ಆತ್ಮನ ಆತ್ಮಾನಂ ಅಭಿಸಂಬಭೂವ ಆತ್ಮನ ಆತ್ಮಾನಂ ಅಭಿಸಂಬಭೂವ ಆತ್ಮನ ಆ ಭಗವಂತನಿಂದ ಆತ್ಮಶಬ್ದಕ್ಕೆ ಮುಖ್ಯ ಅರ್ಥ ಭಗವಂತ ಅಂತ ಬ್ರಹ್ಮಸೂತ್ರದಲ್ಲಿ ವ್ಯಾಸರದ ನಮಗೆ ತೋರಿಸು ಗೌಣಶ್ಚೇನ್ನ ಆತ್ಮಶಬ್ದ ಆದಂತ ಆತ್ಮ ಅಂದರೆ ಗೌಣವಾದ ಆತ್ಮವನ್ನು ತಗೋಬೇಡ ವೇದದಲ್ಲಿ ಎಲ್ಲಿ ಆತ್ಮ ಅಂತ ಬಂದರೆ ಒಂದರ್ಥ ದೇವರು ಒಂದು ಭಗವಂತ ಪರಮಾತ್ಮ ಅಂತ ಆತ್ಮೇತಿ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ ಭಾಗವತರು ಅದನ್ನು ಒತ್ತುಕೊಟ್ರು ಆತ್ಮ ಅಂತ ಬಂದರೆ ಆತ್ಮ ಅವರೇ ದೃಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿ ಧ್ಯಾಸಿದವ್ಯ ಆತ್ಮ ಅಂದರೆ ಅದು ಪರತತ್ವವೇ ನಾವು ನೀವು ಅಲ್ಲ ಆದರೆ ಅಂಥ ಭಗವಂತನ ಅನುಗ್ರಹದಿಂದ ಹುಟ್ಟಿದ ಇವನು ಇವನನ್ನು ನಾವು ಇಷ್ಟು ಸ್ತೋತ್ರ ಮಾಡಿದರೂ ಕೂಡ ಇವನು ಅಪ್ಪ ಅವನು ಇವನು ಪ್ರಜಾ ಇವನು ಪಿತಾಮಹ ಇವನು ಅಪ್ಪ ಇವನು ಅಪ್ಪ ಅವನು ಆತ್ಮನ ಅಭಿಸಂಬಭೂವ ಆದರೆ ಹೇಗೆ ಹುಟ್ಟಿದ ಆತ್ಮನ ಆತ್ಮಾನಂ ಅಭಿಸಂಬಭೂವ ತಾನು ತನ್ನನ್ನು ಭಗವಂತನ ಕೃಪೆಯಿಂದ ಭಗವಂತನ ಗರ್ಭದಿಂದ ತಾನೇ ತನ್ನನ್ನು ಸೃಷ್ಟಿ ಮಾಡಿಕೊಂಡ ಯಾಕಂದರೆ ತಂದೆ ತಾಯಿ ಅಂತ ಇಲ್ವಲ್ಲ ಅವನು ಗರ್ಭದಿಂದ ಹೊರಗೆ ಬಂತು ಬ್ರಹ್ಮಾಂಡ ಅವನು ಬಂದ ಆತ್ಮಾನಂ ಅಭಿಸಂಬಭೂವ ಅವನು ತಾನೇ ಆತ್ಮಾನಂ ಸ್ವಂ ಸ್ವಾತ್ಮಾನಂ ಅಭಿಸಂಬಭೂವ ಆದ್ದರಿಂದ ಅವನಿಗೆ ಸ್ವಯಂಭೂ ಅಂತ ಹೆಸರಾಯಿತು ಆತ್ಮನಾತ್ಮಾನಂ ಅಭಿಸಂಬಭೂವ ಹೀಗೆ ಆ ಪ್ರಾಣತತ್ವ ಹಿರಣ್ಯಗರ್ಭ ತತ್ವದ ಒಂದು ಅದ್ಭುತ ಅದೆಲ್ಲವನ್ನು ಕೊನೆಗೆ ಹೇಳ್ತಾರೆ ಅದಕ್ಕೆಲ್ಲಕ್ಕೂ ಇರುವುದು ತತ್ ಅದು ಎಲ್ಲಕ್ಕಿಂತ ಮೊದಲು ಆ ತತ್ತಿನಿಂದ ಈ ತತ್ ಬಂತು ಇದನ್ನು ಎಲ್ಲ ಹೇಳಿ ಕೊನೆಗೆ ಇದರ ಕೊನೆಯ ಮಂತ್ರ ಇದು ಋಗ್ವೇದದಲ್ಲಿ ಬಂದ ಮಂತ್ರ
ಋಗ್ವೇದದಲ್ಲಿ ಅದನ್ನು ಚತುರ್ಮುಖ ವಿಷ್ಣು ಸ್ತುತಿಯಾಗಿ, ಚತುರ್ಮುಖ ಸ್ತುತಿಯಾಗಿ, ಪ್ರಾಣಸ್ತುತಿಯಾಗಿ, ಅಗ್ನಿಸ್ತುತಿಯಾಗಿ ಬಂದಿದೆ ಅದು ಋಗ್ವೇದದಲ್ಲಿ. ಅದೊಂದು ಗಾಯತ್ರಿ. ಅದನ್ನು ಕೊನೆಯದಾಗಿ ಹೇಳ್ತಾರೆ ಅಲ್ಲಿಗೆ. ಆ ಹಿರಣ್ಯಗರ್ಭ ಇತ್ಯಷ್ಟವು ಎಂಟನೇದಿತು. ಸದಸಸ್ಪತಿಮದ್ಭುತಂ ಪ್ರಿಯಮಿಂದ್ರಸ್ಯ ಕಾಮ್ಯಂ ಸನಿಮ್ಮೇಧಾಮಯೋ ಶಿಷಂ. ಮುಗಿತಿದು ಗಾಯತ್ರಿ. ಮೊದಲನೇದು ಎಂಟಕ್ಷರ, ಸದಸಸ್ಪತಿ ಮದ್ಭುತಂ ಎಂಟಕ್ಷರ ಒಂದು ಪಾದ, ಎಂಟಕ್ಷರದ ಮೂರು ಪಾದ. ಆಮೇಲೆ ಪ್ರಿಯಮಿಂದ್ರಸ್ಯ ಕಾಮ್ಯಂ, ಇಲ್ಲಿ ತಪ್ಪು ಹೇಳ್ತು ಲೆಕ್ಕ. ಪ್ರಿಯಂ ಇಂದ್ರಸ್ಯ ಕಾಮ್ಯಂ ಏಳು ಅಕ್ಷರ ಇರೋದು. ಅದನ್ನು ಹೇಗೆ ಹೇಳಬೇಕು? ಗಾಯತ್ರಿ ಹೇಳಿದ ಹಾಗೆ ತತ್ಸವಿತುರ್ವರೇಣೀಯಂ, ವರೇಣ್ಯಂ ಅಂತಲ್ಲ, ಹಾಗೆಯೇ ಪ್ರಿಯಮಿಂದ್ರಸ್ಯ ಕಾಮಿಯಂ ಸಹಸ್ರ ಶೀರ್ಷಂ ದೇವಂ ಎಂಟಾಯ್ತಾ ಇಲ್ಲ. ಶೀರ್ಷಂ ಹೇಳಿದರೆ ಹೇಳ, ಇದೆಲ್ಲ ವೇದದಲ್ಲಿ ಉಚ್ಚಾರ ಮಾಡುವ ವಿಧಾನಗಳು. ಪ್ರಿಯಮಿಂದ್ರಸ್ಯ ಕಾಮಿಯಂ ತ್ರಿಯಂಬಕಂ, ತ್ರಿಯಂಬಕ ಅಲ್ಲ ತ್ರಿಯಂಬಕಂ ವಿಜಾಮಹೇ ಪ್ರಿಯಮಿಂದ್ರಸ್ಯ ಕಾಮಿಯಂ. ಅದು ಕೇಳಲಿಕ್ಕೆ ಪ್ರಿಯಮಿಂದ್ರಸ್ಯ ಕಾಮ್ಯಂ ಅಂದರೆ ಏನೋ ಕೆನೆ ಹೊಡೆದ ಹಾಗೆ ಆಗುತ್ತೆ. ಹಾಗೆ ಹೇಳೋದಿಲ್ಲ ವೇದ. ಅದು ಇಂಥ ಅದು ಅದರಲ್ಲೂ ಒಂದು ನಾದದ ಮಾಧುರ್ಯ ಇದೆ. ಯಾಕೆಂದರೆ ಭಗವಂತನ ಮಾಧುರ್ಯವನ್ನು ಆ ನಾದದ ಮಾಧುರ್ಯದಲ್ಲಿ ಕಾಣಬೇಕು. ಸದಸಸ್ಪತಿ ಮದ್ಭುತಂ ಪ್ರಿಯಮಿಂದ್ರಸ್ಯ ಕಾಮಿಯಂ ಸನಿಂ ಮೇಧಾಂ ಅಯಾಶಿಷಂ. ನೋಡಿ ತಮಾಷೆ. ಇದರ ಮುಂದೆ ಬರತಕ್ಕಂಥದ್ದು ಅಗ್ನಿ. ಈ ಕೊನೆಯದಲ್ಲಿ ಚತುರ್ಮುಖ ಪ್ರಾಣತತ್ವ, ಅಲ್ಲಿಂದ ಪ್ರಾಣಾಗ್ನಿಗೆ ಹೋಗ್ತಾರೆ ಭಗವಂತ. ಒಂದು ಲಿಂಕ್ ನೋಡಿ. ಅದು ಋಗ್ವೇದದಲ್ಲಿ ಬಂದದ್ದು ಹಾಗೆ. ಅದು ಆ ಮಂತ್ರ ವಿಷ್ಣು ಪರವಾಗಿದೆ, ಪ್ರಾಣ ಪರವಾಗಿದೆ, ಅಗ್ನಿ ಪರವಾಗಿದೆ. ಇಲ್ಲಿ ಮುಂದೆ ಅಗ್ನಿಗೆ ಲಿಂಕ್ ಇರುವ ಹಾಗೆ ಕೊನೆಗೆ ಈ ಮಂತ್ರ ಒಂದು ಲಿಂಕು. ಒಂದು ಮಂತ್ರಕ್ಕೆ ಇರತಕ್ಕಂಥ ಸಂಬಂಧ, ಅದು ಇಡೀ ವೇದ ವಾಂಗ್ಮಯವನ್ನು ಅಧ್ಯಯನ ಮಾಡಿದಾಗ ಆಗುವ ಆನಂದ ಉಂಟಲ್ಲ. ಆ ಉಪನಿಷತ್ತು ಓದುವಾಗ ಆ ಉಪನಿಷತ್ತು ಅದು ಆಚೆಯೂ ಇಲ್ಲ ಈಚೆಯೂ ಇಲ್ಲ, ಏನೂ ಉಪಯೋಗ ಬಿಡೋದಿಲ್ಲ. ಸದಸಸ್ಪತಿಂ, ಸದಸ್ಸು ಅಂದರೆ ಎಲ್ಲಿ ಈ ಜೀವಜಾತ ಇರುತ್ತೋ ಅದೇ ಸದಸ್ಸಲ್ವ. ನಮ್ಮ ಸದಸ್ಸು ಅಂದರೆ ಈ ನಾವು ಇರತಕ್ಕಂಥ ಸದಸ್ಸು ಅಂದರೆ ಸೀದಂತಿ ಎತ್ತರ ಒಟ್ಟು ಕೂಡುವ ಜಾಗ. ಈಗ ಇದು ಸದಸ್ಸು. ನಮ್ಮ ನಾರಾಯಣ ಉಪನಿಷತ್ತಿನ ಅಧ್ಯಯನಕ್ಕೆ ಸದ್ಯಕ್ಕೆ ಇದು ಸದಸ್ಸು. ಹಾಗೆ ಭಗವಂತನ ಉಪಾಸನೆಗೆ ಇಡೀ ಜೀವಜಾತ ಇರತಕ್ಕಂಥ ಜಾಗ ಸದಸ್ಸು ಅಂದರೆ ಜಗತ್ತೇ, ಇಡೀ ಬ್ರಹ್ಮಾಂಡವೇ ಸದಸ್ಸು. ಅಂಥ ಸದಸ್ಸಿಗೆ ಪತಿ ಇಡೀ ಬ್ರಹ್ಮಾಂಡದ ಒಡೆಯ ಚತುರ್ಮುಖ ಪ್ರಾಣತತ್ವ ಸದಸಸ್ಪತಿ ಅಂತಂದು. ಮತ್ತು ಈ ದೇವತೆಗಳ ಸದಸ್ಸಿನಲ್ಲಿ ಅತ್ಯಂತ ದೊಡ್ಡ ಸದಸ್ಸು ಅಂದರೆ ಸತ್ಯಲೋಕ. ಸತ್ಯಲೋಕದ ಅಧಿಪತಿ ಅವ, ಅದರಿಂದ ಸದಸಸ್ಪತಿ. ಅವರು ಹೇಳ್ತಾರೆ ಚತುರ್ಮುಖ ಅವನ ಬಗ್ಗೆ ಏನು ಹೇಳೋದು, ಅದ್ಭುತಂ ಅಷ್ಟೇ, ಇನ್ನೇನು ಹೇಳಿಕ್ಕೆ ಬರೋದಿಲ್ಲ. ಅದು ಏನಪ್ಪ ಚತುರ್ಮುಖ, ಆ ಪ್ರಾಣತತ್ವ, ಅದರ ಮಹಿಮೆ ಏನು ಏನು ಅಂದರೆ ಅದು ಏನು ಅಂತ ಹೇಳಲಿಕ್ಕೆ ಆಗೋದಿಲ್ಲಪ್ಪ, ಅದ್ಭುತ ಅಷ್ಟೇ ಹೇಳಲಿಕ್ಕೆ ಆಗದೆ. ಈ ಕೃಷ್ಣ ಬಾಲಕೃಷ್ಣ ನನ್ನ ವ್ಯಾಸರು ಹೇಳ್ತಾರಲ್ಲ ಹಾಗೆ, ತಮ್ಮ ಅದ್ಭುತಂ ಬಾಲಕಂ ಅಂಬುಜಕ್ಷಣಂ. ಅದು ಮಗು ಹೇಗಿತ್ತು ಅಂದರೆ ಹೇಗೆ ಉಂಟು ಹೇಳೋದಪ್ಪ, ಅದ್ಭುತವಾಗಿತ್ತು ಅಷ್ಟೇ ಹೇಳೋದು. ಅದ್ಭುತವಾಗಿತ್ತು, ನೋ ವರ್ಡ್ಸ್ ಕ್ಯಾನ್ ಎಕ್ಸ್ಪ್ಲೇನ್ ಇಟ್. ಸಮಥಿಂಗ್ ಅನ್ಇಮ್ಯಾಜಿನಬಲ್, ಸಮಥಿಂಗ್ ವಂಡರ್ಫುಲ್. ಅಮೇರಿಕನ್ ಅಮೇಝಿಂಗ್ ಹೇಳಿಬಿಟ್ರೆ ಆಗೋಯ್ತು, ಅಮೇಝಿಂಗ್ ಅಂತ ಹೇಳಿಬಿಟ್ಟು ಅಮೇರಿಕನ್ನಿಗೆ ಭಾರಿ ಖುಷಿ. ಅಮೇಝಿಂಗ್, ಓ ಅದು ಹೇಗಿತ್ತು ಅಮೇಝಿಂಗ್. ಹಾಗೆ ಈ ಏನಪ್ಪ ಚತುರ್ಮುಖ ಸತ್ಯಲೋಕ, ಇಡೀ ಕೋಟಿ ಕೋಟಿ ಜೀವಜಾತವನ್ನು ನಿಯಂತ್ರಿಸ್ತಕ್ಕ ಒಂದು ಜೀವ, ಆದಿಜೀವ ಏನದು, ಅದು ಏನು ಅಂತ ಹೇಳಪ್ಪ, ಅದ್ಭುತ. ಅದು ಹೇಳಲಿಕ್ಕೆ ತಾವು ಸದಸಸ್ಪತಿ ಅದ್ಭುತಂ. ಇದು ಚತುರ್ಮುಖ ಪ್ರಾಣತತ್ವದ ಬಗ್ಗೆ ಅಲ್ಲಿ ಆ ಮಂತ್ರದಲ್ಲಿ ನೋಡಿ. ಆ ಮಂತ್ರ ಋಗ್ವೇದದಲ್ಲಿ ಬರುತ್ತೆ. ಅದಕ್ಕೆ ಆಚಾರ್ಯರು ಭಾಷ್ಯ ಬರೀತಾ ಅದಕ್ಕೊಂದು ಶ್ಲೋಕ ಅದರಲ್ಲಿ ಆ ಮಂತ್ರಕ್ಕೆ ಭಾಷ್ಯ ಬರೆದಿದ್ದಾರೆ. ಸದಸಸ್ಪತಿ ಹರಿಸ್ಸಾಕ್ಷಾತ್ ಪ್ರಾಣ ಅಗ್ನಿ ಅಥವಾ ಭವೇತ್. ಅದು ಅಗ್ನಿಸೂಕ್ತ, ಮುಂದೆ ಅಗ್ನಿಸೂಕ್ತ ಬರುತ್ತೆ. ಅದರಿಂದ ಸದಸಸ್ಪತಿ ಅಂದರೆ ಯಾಗಶಾಲೆಯ ಪತಿ, ಅಲ್ಲಿ ಆಹುತಿಗಳು ಅಗ್ನಿ. ಅದರಿಂದ ಯಾವ್ಯಾವ ನೆಲೆಯಲ್ಲಿ ನೀವು ನೋಡಿದರೆ ಆಯಾ ನೆಲೆಯಲ್ಲಿ ಸದಸಸ್ಪತಿ ಹರಿಸ್ಸಾಕ್ಷಾತ್ ವಾಯು ಅಗ್ನಿ ಅಥಾಪಿ ವ ಪ್ರಾಣತತ್ವ, ಅದು ಸದಸಸ್ಪತಿ ಸತ್ಯಲೋಕದ ಅಧಿಪತಿ ಹಿರಣ್ಯಗರ್ಭ. ಆಮೇಲೆ ನಾವು ಯಾಗಶಾಲೆಯ ಪತಿ ಯಾರು, ಅಲ್ಲಿ ಆ ಹೋಮ ಕುಂಡದಲ್ಲಿ ಆಹುತಿ ತೆಗೆದುಕೊಳ್ಳತಕ್ಕಂಥ ಅಗ್ನಿದೇವತೆ. ಅದರಿಂದ ಸದಸಸ್ಪತಿ ಹರಿಸ್ಸಾಕ್ಷಾತ್ ಇಡೀ ಸದಸ್ಸು ಬ್ರಹ್ಮಾಂಡವೇ ಸದಸ್ಸು, ಅದರ ಒಡೆಯ ಚತುರ್ಮುಖ, ಅವನಿಗೂ ಪತಿ ಭಗವಂತ ಆಯಿತು. ಅದು ನಾರಾಯಣನೇ ಸದಸಸ್ಪತಿ, ಅವನ ನಂತರ ಪ್ರಾಣ ಚತುರ್ಮುಖರು, ಅವನ ನಂತರ ಅಗ್ನಿರಥಾಪಿವ. ಈ ಹೋಮಕುಂಡದ ಅಗ್ನಿಯು ನಮಗೆ ಸದಸಸ್ಪತಿಯೇ ಯಜ್ಞದ ಸದಸ್ಸಿನಲ್ಲಿ. ಅಂದರೆ ಯಾವ ಯಾವ ನೆಲೆಯಲ್ಲಿ ನಾವು ಯೋಚನೆ ಮಾಡ್ತೇವೆ ಆಯಾ ನೆಲೆಯಲ್ಲಿ
ಸದಸಸ್ಪತಿ ಅದ್ಭುತಂ. ಅವನಿಗೆ ಕರ್ಮಕಾಂಡದವರು ಅದು ಅದ್ಭುತ. ನಾವು ಈ ಬೆಂಕಿಯಲ್ಲಿ ಏನೋ ಆಹುತಿ ಕೊಡ್ತೀವಿ, ಅದು ಹೋಗಿ ದೇವತೆಗಳಿಗೆ ಸೇರುತ್ತೆ, ಏನು ಅದ್ಭುತ ಅಲ್ವಾ ಅದು? ಅದು ಅರ್ಥ ಆಗದೇ ಇದ್ದಂದ್ರೆ ಅಲ್ವ ನಾಸಿಗೆ ಯಾಕೆ ಸುಮ್ಮನೆ ತುಪ್ಪ ಹಾಳು ಮಾಡ್ತೀರಿ, ಯಾರು ಹೊಟ್ಟೆಗಾರು ಹಾಕ್ಬೋದಲ್ವ ಅಂತ ಹೇಳ್ತಾರೆ. ಅದು ವಿಶೇಷ ಏನು ಗೊತ್ತುಂಟ, ನಾವು ಒಬ್ಬನು ಹೊಟ್ಟೆಗೆ ಹಾಕ್ತೇವೆ, ಹಿಂದಿನವರು ಹೊಟ್ಟೆಗೆ ಹಾಕ್ತಿದ್ರು ಬೆಂಕಿಗೂ ಹಾಕ್ತಿದ್ರು. ಯಾಕೆ ಅಂದರೆ ಹೊಟ್ಟೆಗೆ ಹಾಕಿದರೆ ಒಬ್ಬನಿಗೆ ತುಪ್ಪ ಹೊಟ್ಟೆಗೆ ಹಾಕಿದರೆ ಅವನ ಹೊಟ್ಟೆ ತುಂಬಿತು. ನೀವು ತುಪ್ಪವನ್ನು ಅಗ್ನಿಗೆ ಹಾಕಿದರೆ ಆ ತುಪ್ಪದ ಅದರಿಂದ ಹುಟ್ಟತಕ್ಕಂಥ ಎನರ್ಜಿ ಉಂಟಲ್ಲ, ಯಾಕಂದರೆ ಆಕ್ಸಿಜನ್ ಕ್ರಿಯೇಟ್ ಆಗ್ತದ್ರಿಂದ ಅದು ಇಡೀ ವಾತಾವರಣದಲ್ಲಿ ತುಂಬುತ್ತೆ, ಸೌರಶಕ್ತಿಯಲ್ಲಿ ತುಂಬುತ್ತೆ. ಅಂದರೆ ಆ ತುಪ್ಪದ ಶಕ್ತಿ ಇಡೀ ಊರಿನವರಿಗೆ ತುಂಬಿತು. ಇದು ಒಬ್ಬನ ಹೊಟ್ಟೆಗೆ ಹಾಕೋದಲ್ಲ, ಇಡೀ ಊರಿನವರಿಗೆ ಸೌರಶಕ್ತಿಯ ಮೂಲಕ ತುಪ್ಪದ ಎನರ್ಜಿಯನ್ನು ಹಬ್ಬಿಸುವುದಕ್ಕೋಸ್ಕರ ಅಗ್ನಿ ಹಾಕ್ತಾ ಇದೆ. ಅಂದರೆ ಸ್ಪ್ರೆಡ್ ಆಯಿತು, ಒಬ್ಬನಿಗೆ ಕೊಡುವ ಬದಲು ಅನೇಕರಿಗೆ ಕೊಡುವುದಕ್ಕೆ ಮಾಧ್ಯಮ ಅಗ್ನಿ ಆಯಿತು. ಇದೇ ಅದ್ಭುತ. ಒಬ್ಬನ ಹೊಟ್ಟೆ ತುಂಬುವ ಬದಲು ಇಡೀ ಆ ವಾತಾವರಣದಲ್ಲಿ ಸೌರಶಕ್ತಿಯ ಮೂಲಕ ಒಂದು ತುಪ್ಪದಿಂದ ಬರತಕ್ಕ ಎನರ್ಜಿಯನ್ನು ಇಡೀ ಸೌರಶಕ್ತಿಯ ಮೂಲಕ ಇಡೀ ವಾತಾವರಣಕ್ಕೆ ಹಬ್ಬಿಸಬಹುದು ಅಂದರೆ ಆ ಅಗ್ನಿಯ ಶಕ್ತಿ ಅಂಥದ್ದು. ಸದಸಸ್ಪತಿ ಅದ್ಭುತಂ. ಅಲ್ಲಿಂದ ಪ್ರಾಣತತ್ವದ ಅದ್ಭುತ, ಅಲ್ಲಿಂದ ಚತುರ್ಮುಖನ ಅದ್ಭುತ, ಅದರಿಂದ ಭಗವಂತನ ಸೃಷ್ಟಿಯ ಯೋಚನೆ ಮಾಡಿದರೆ ಬಹು ಚಿತ್ರ ಜಗದ್ ಬಹುಧಾಕರಣ ಅಂತ. ಅಷ್ಟೇ, ಏನು ವಿಚಿತ್ರವಾದ ಸೃಷ್ಟಿ, ಅದಕ್ಕಿಂತಲೂ ವಿಚಿತ್ರ ಭಗವಂತ. ಏನು ಅಂತ ಹೇಳಲಿಕ್ಕೆ ಬರೋದಿಲ್ಲಪ್ಪ ಭಗವಂತನ ಬಗ್ಗೆ ಏನು ಹೇಳೋದು. ಯಾಕಂದರೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ್ಸಾ ಸಹ, ಮಾತು ಮುಟ್ಟೋದಿಲ್ಲ ಮನಸ್ಸು ಹೋಗೋದಿಲ್ಲ ಆ ಕಡೆಗೆ, ಅದರ ಬಗ್ಗೆ ಏನು ಮಾತಿನಿಂದ ಏನು ಹೇಳುವುದು. ಸದಸಸ್ಪತಿ ಅದ್ಭುತಂ. ಅಂಥ ಪ್ರಾಣತತ್ವ ಕೂಡ ಅದ್ಭುತ. ಅದು ಆ ಚತುರ್ಮುಖ ಅಷ್ಟು ಅದ್ಭುತ. ಪ್ರಿಯಂ ಇಂದ್ರಸ್ಯ, ಇಂದ್ರನಿಗೆ ಬಹಳ ಇಷ್ಟವಾದ ತತ್ವ. ಇಂದ್ರ ಅಂದರೆ ದೇವೇಂದ್ರ ಅಲ್ಲ, ದೇವೇಂದ್ರನಿಗೂ ಇಂದ್ರ ಅಂತ ಹೆಸರು ಉಂಟು ಇಲ್ಲ ಅಂತಲ್ಲ. ಇಂದ್ರ ಶಬ್ದಕ್ಕೆ ವೇದದಲ್ಲಿ ಮೂರು ಅರ್ಥ ಇದೆ. ಒಂದು ಇಂದ್ರ ಅಂದರೆ ದೇವೇಂದ್ರ, ಇನ್ನೊಂದು ಇಂದ್ರ ಅಂದರೆ ಪ್ರಾಣತತ್ವ, ಇನ್ನೊಂದು ಇಂದ್ರ ಅಂದರೆ ಪರಮಾತ್ಮ. ಇದು ಪರಮೇಶ್ವರಿಯ ಇಂದ್ರ ಪರಮೇಶ್ವರ ಸರ್ವಸ ಆಮ್ನಿ ಪೊಟೆಂಟ್ ಅಂತ ಅರ್ಥ. ಇಂದ್ರ ಅಂದರೆ ಯಾರು? ಭಗವಂತ. ಇಂದ್ರಸ್ಯ ಪ್ರಿಯಂ, ಭಗವಂತನಿಗೆ ಅತ್ಯಂತ ಪ್ರೀತಿಯ ತತ್ವ ಮೊದಲ ಮಗ ಚತುರ್ಮುಖ ಮತ್ತು ಪ್ರಾಣ. ಇಂದ್ರಸ್ಯ ಪ್ರಿಯಂ, ಭಗವಂತನಿಗೆ ಅತ್ಯಂತ ಪ್ರಿಯವಾದ್ದು. ಆದ್ದರಿಂದ ಕಾಮ್ಯಂ ನಾವೆಲ್ಲರೂ ಬಯಸಬೇಕಾದ ತತ್ವ, ನಾವೆಲ್ಲರೂ ಪ್ರೀತಿಸಬೇಕಾದ ತತ್ವ. ಯಾಕೆಂದರೆ ಅದು ಭಗವಂತನಿಗೆ ಅತ್ಯಂತ ಪ್ರಿಯವಾದ್ದು. ನಾವು ಅದನ್ನು ಪ್ರೀತಿಸದೇ ಇದ್ದರೆ ಭಗವಂತ ನಮ್ಮನ್ನು ಪ್ರೀತಿಸೋಲ್ಲ. ಪ್ರಿಯಂ ಇಂದ್ರಸ್ಯ ಕಾಮ್ಯಂ, ಅದು ಎಂಥ ತತ್ವ ಅದು? ಸನಿಂ ಮೇಧಾಂ ಅಯಾಶೀಷಂ, ಸನಿಂ ಮೇಧಾಂ ಅಯಾಶೀಷಂ. ಸನಿಂ ಅಂದರೆ ಷಣು ಲಾಭೇ, ಲಾಭ ಜ್ಞಾನ ಸ್ವರೂಪಂ ತತ್ ಅಂತ. ಅದೇನು? ಅದನ್ನು ಶರಣಂ ಅಯಾಶೀಷಂ, ಅದಕ್ಕೆ ನಾನು ಶರಣು ಹೋಗ್ತಾ ಇದ್ದೇನೆ. ಅಯಾಶೀಷಂ ಅಂದರೆ ಹೋಗಿದ್ದೇನೆ. ಏನು ಹೋಗೋದು? ಶರಣು ಹೊಂದಿದ್ದೇನೆ. ಅಂಥ ತತ್ವಕ್ಕೆ ನಾನು ಶರಣಾಗಿದ್ದೇನೆ. ಯಾಕೆಂದರೆ ಅದು ಸನಿಂ, ಎಲ್ಲ ಪಡೆಯಬೇಕಾದ್ದನ್ನು ಪಡೆದದ್ದು. ಷಣು ಲಾಭೆ ಅಂತ ಎಲ್ಲವನ್ನು ಪಡೆದದ್ದು. ಆಮೇಲೆ ಸನೋತಿ, ಎಲ್ಲ ನಾವು ಬಯಸಿದ್ದನ್ನು ಕೊಡುವಂಥದ್ದು. ಅದು ಎಲ್ಲವನ್ನು ಕೊಡುತ್ತದೆ. ಯಾಕೆಂದರೆ ಅದಕ್ಕೆ ಎಲ್ಲವೂ ಇದೆ ಅದರ ಕೈಯಲ್ಲಿ. ಅದು ಏನನ್ನು ಪಡಿಬೇಕಾದಿಲ್ಲ, ಏನು ಪಡಿಬೇಕಾದನ್ನು ಪೂರ್ಣವಾಗಿ ಪಡಿಬೇಕಾದನ್ನು ಪಡೆದಿರತಕ್ಕ ಒಂದು ವಸ್ತು ಅದು. ಹಾಗಾಗಿ ನಮಗೆ ಏನು ಬೇಕೋ ಅದನ್ನು ಕೊಡುವಂಥದ್ದು. ಮುಖ್ಯವಾಗಿ ನಮಗೆ ಬೇಕಾದ್ದೇನು, ಬೇರೆ ಬೇರೆ ಇರ್ಬೋದು, ನಮ್ಮ ಮುಖ್ಯ ಗುರಿ ಏನು? ವೇದಾಧ್ಯಯನದ ಮುಖ್ಯ ಗುರಿ ಜ್ಞಾನ ಬೇಕು ಅನ್ನೋದು. ಅದಕ್ಕೆ ಹೇಳಿದರು ಮೇಧಾಂ, ಅದು ಜ್ಞಾನ ಸ್ವರೂಪಪ್ಪ, ಅದು ಮೇಧಾ ಸ್ವರೂಪ, ಜ್ಞಾನ ಸ್ವರೂಪ. ಮೇಧಾಶಕ್ತಿ ನಿಜವಾಗಿ ಚಿತ್ತಂ ಸ್ಮರಣ ಕಾರಣಂ ಚೈತ್ಯಸ್ಯ ತತ್ವ ಮಮಲಂ. ಚಿತ್ತದ ದೇವತೆ ಚತುರ್ಮುಖ ಅಂತ ಭಾಗವತ ಹೇಳುತ್ತೆ. ಪ್ರಾಣತತ್ವ ಚಿತ್ತ ಚತುರ್ಮುಖ ಚಿತ್ತ ಅಂದರೆ ಸ್ಮರಣಶಕ್ತಿಯ ದೇವತೆ. ನಮ್ಮ ಮೇಧಾಶಕ್ತಿ ಬೆಳಿಬೇಕಾಗಿದ್ರೆ ಸ್ಮರಣಶಕ್ತಿ ಇರಬೇಕಲ್ವ. ಇದನ್ನು ಕೇಳ್ತೇವೆ, ಅರ್ಥ ಆಯಿತು, ಎಂಥದ್ದು ಹೇಳಿದರು ಅಂತ ನಿನ್ನೆ ಹೇಳಿದ್ರು, ಇವತ್ತು ಮರೆತು ಹೋಯಿತು. ಬೆಳೆಯೋದು ಹೇಗೆ ನಾವು? ಅದು ಬೇಕಾಗಿರೋದು ಮೇಧಾ. ಮೇಧಾ ಸ್ಮರಣಶಕ್ತಿಯ ದೇವತೆ ಚತುರ್ಮುಖ ಮತ್ತು ಪ್ರಾಣ. ಚೈತ್ಯಸ್ಯ ತತ್ವ ಮಮಲಂ ಅಂತ, ಅವನು ಚೈತ್ಯ, ಚಿತ್ತಕ್ಕೆ ಸಂಬಂಧಪಟ್ಟ ದೇವತೆ. ಚಿತ್ತ ಅಂದರೆ ಚಿತ್ತಂ ಸ್ಮರಣ ಕಾರಣಂ. ಅದರಿಂದ ಮೇಧಾಂ, ನಮ್ಮ ಮೇಧಾಶಕ್ತಿ ಬೆಳಿಬೇಕಾಗಿದ್ದರೆ ಆ ಪ್ರಾಣತತ್ವಕ್ಕೆ, ಆ ಚತುರ್ಮುಖ ತತ್ವಕ್ಕೆ. ನೋಡಿ, ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ವ. ಪ್ರಾಣತತ್ವದಿಂದಲೂ ಅದು ಸಾಧ್ಯ, ಚತುರ್ಮುಖನಿಂದಲೂ ಸಾಧ್ಯ. ಅದನ್ನು ಪಡೆಯಬೇಕು. ಸನಿಂ ಮೇಧಾಂ, ಮೇಧಾಂ ಸನಿಂ, ಅದು ಜ್ಞಾನವನ್ನು ಕೊಡುವಂಥದ್ದು, ಜ್ಞಾನಪ್ರದವಾಗಿರತಕ್ಕ ತತ್ವ. ಅದರಿಂದ ಅದಕ್ಕೆ ಅಯಾಶಿಷಂ, ಶರಣಮಯಾಶಿಷಂ, ಅದಕ್ಕೆ ನಾನು ಶರಣ ಹೊಂದಿದ್ದೇನೆ. ಅಂದರೆ ಯಾಕೆ ಶರಣ ಹೊಂದಿದ್ದು? ಅಪ್ಪ, ನೀವು ಭಗವಂತನನ್ನು ಕಂಡವರು, ನಮ್ಮನ್ನು ಆ ದಾರಿಯಲ್ಲಿ ಕರ್ಕೊಂಡು ಹೋಗಿ,
ನಮ್ಮನ್ನು ಜ್ಞಾನದ ದಾರಿಯಲ್ಲಿ ಎತ್ತರ ಕರ್ಕೊಂಡು ಹೋಗಿ ಅಂತ ಹಿರಣ್ಯಗರ್ಭನನ್ನು ಪ್ರಾಣತತ್ವವನ್ನು ನಾವು ಶರಣಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಅಂತ ಭಗವಂತನ ಪ್ರಾರ್ಥನೆಯಾಯಿತು. ಭಗವಂತನ ಸಾಕ್ಷಾತ್ ಪುತ್ರರ ಪ್ರಾರ್ಥನೆಯಾಯಿತು. ಇಲ್ಲಿಗೆ ಮುಗಿಯಿತು. 20 ಮಂತ್ರಗಳನ್ನು ನಾವು ಮುಗಿಸ್ತೇವೆ. ಮುಂದೆ ನಾವು ಆ ಇಬ್ಬರ ನೆರವಿನಿಂದ ಭಗವಂತನ ಕಡೆಗೆ ಹೋಗೋದಕ್ಕೆ ಪ್ರಾಣತತ್ವದ ನೆರವಿನಿಂದ ಅಗ್ನಿಯನ್ನು ಪ್ರಾರ್ಥನೆ. ಯಾಕೆಂದರೆ ಇದು ಅಗ್ನಿಗೆ, ಈ ಮಂತ್ರವು ಅಗ್ನಿಗೆ ಸಂಬಂಧಪಟ್ಟ ಸದಸಸ್ಪತಿ ಅಗ್ನಿಯನ್ನು ಕುರಿತು ಪ್ರಾರ್ಥನೆ ಮಾಡೋ 2 ಮಂತ್ರಗಳು ಮುಂದೆ ಬರ್ತವೆ. ಏನು ಅಂದರೆ ನಮ್ಮನ್ನು ಬೆಳಕಿನ ಎಡೆಗೆ ಕರ್ಕೊಂಡು ನೋಡಿ, ದೀಪ ಹಚ್ಚುವಾಗ ದೀಪ ಪ್ರಜ್ವಾಲನ, ದೀಪ ಹಚ್ಚುವಾಗ ಹಿಂದಿನವರು ಪ್ರಾರ್ಥನೆ ಮಾಡ್ತಾ ಇದ್ದದ್ದು ನಮಗೆ ಒಳಗಿನ ಬೆಳಕು ಕೊಡಪ್ಪ, ಈ ದೀಪ ಸ್ವಿಚ್ ಹಾಕಿದರೆ ಆಗತ್ತೆ, ಅದಕ್ಕೆ ಪ್ರಾರ್ಥನೆಯನ್ನು ಮಾಡಬೇಕಾಗಿಲ್ಲ, ಅದು ನಮ್ಮ ಒಳಗಿನ ಬೆಳಕು ಕೊಡು. ದೀಪಜ್ಯೋತಿಹಿ ನಮೋಸ್ತುತೆ ಅಂತ ಹೇಳ್ತಿದ್ದಲ್ಲ, ಆ ಬೆಳಕಿನ ಅರಿವಿನ ಬೆಳಕು ಕೊಡು ಅಂತ ಪ್ರಾರ್ಥನೆ ಮಾಡೋ 2 ಮಂತ್ರಗಳು ಮುಂದೆ ಇವೆ. ಅದರ ನಂತರ ಗಾಯತ್ರಿ ಪ್ರಾರಂಭವಾಗುತ್ತೆ. ಅದರಲ್ಲಿ ಬೇರೆ ಬೇರೆ ಪಕ್ಷಗಳಿವೆ. ಒಂದು 5 ಗಾಯತ್ರಿಯವರು ಕೆಲವರು, 6 ಗಾಯತ್ರಿಯವರು ಕೆಲವರು, 12 ಗಾಯತ್ರಿಯವರು ಕೆಲವರು, 18 ಗಾಯತ್ರಿಯವರು ಕೆಲವರೆಲ್ಲ ಇದ್ದಾರೆ. ನಾವು ಅದರಲ್ಲಿ 80 ಅನುವಾಕದ ಪ್ರಕಾರ, ಅಂದರೆ ಸಾಯಣರು 6 ಗಾಯತ್ರಿ ಮಾತ್ರ ಹಿಡಿತಾರೆ, ಅದನ್ನು ಬೇರೆ 80 ಅನುವಾಕದ ಪ್ರಕಾರ 10-12 ಗಾಯತ್ರಿಗಳಿವೆ. ಆ ಗಾಯತ್ರಿ ಮಂತ್ರಗಳು ಬೇರೆ ಬೇರೆ ದೇವತೆಗಳನ್ನು, ಅಂದರೆ ಭಗವಂತ ಆಯಿತು, ಭಗವಂತನ ಸಾಕ್ಷಾತ್ ಪುತ್ರ ಆಯಿತು, ಇನ್ನು ಅವನ ಪರಿವಾರ ದೇವತೆಗಳ ಗಾಯತ್ರಿ ಎಲ್ಲ ಬರುತ್ತೆ. ಮುಂದೆ ಮತ್ತು ಭಗವಂತನ ಗಾಯತ್ರಿ ಬರುತ್ತೆ, ನಾರಾಯಣ ಯವಿದ್ಮಹೇ, ಅವನ ಸಪರಿವಾರವಾದ ಭಗವಂತನ ಗಾಯತ್ರಿ ಧ್ಯಾನ ಅದು ಮುಂದೆ ಬರುತ್ತೆ. ಅದನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.